ಎಲ್ಲ ಆಧ್ಯಾತ್ಮಿಕ ವಿಷಯಾಸಕ್ತ ಬಾಂಧವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತದೊಡನೆ ನನ್ನ ಸಪ್ರಣಾಮಗಳು ಓ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯು ಸರ್ವದ ಸಕಲ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಡತಕ್ಕಂಥ ವಿನಾಯಕನಿಗೆ ನಮೋ ನಮಃ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾ ದೇವಿ ಪ್ರಾರ್ಥೆಯೇ ದೇವೀ ವಿದ್ಯಾದಾನೇಮೇ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಕ್ಷ ಬ್ರಹ್ಮ ತಸ್ ನಮಃ ಈ ಒಂದು ಪ್ರಶಸ್ತವಾದ ಈ ಒಂದು ಸಂಸ್ಥೆಯಲ್ಲಿ ನಾವು ನಿನ್ನೆಯ ದಿನ ಕರ್ಮ ಸಿದ್ಧಾಂತದ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸ್ಕೊಟ್ವಿ ಅದರ ಮುಂದುವರಿದ ಭಾಗವನ್ನು ನಾವು ಇವತ್ತು ನೋಡೋಣ ಅದಕ್ಕೆ ಮುಂಚೆ ನಾವು ಈ ಒಂದು ಸಂಸ್ಥೆಯ ಸಂಸ್ಥಾಪಕರಾಗಿರತಕ್ಕಂತಹ ಡಿ ವಿ ಗುಂಡಪ್ಪನವರ ಬಗ್ಗೆ ಒಂದು ಸ್ವರಚಿತ ಶ್ಲೋಕವನ್ನು ನಾವು ಪುನಃಸ್ಮರಣೆ ಮಾಡೋಣ योगरहस्यज्ञम् कर्मनिष्ठं पत्रकर्तारं तनुसन्धानकं कुशलं लौकिके नौ मे देवेयम् अ योगरहस्यज्ञम् कर्मनिष्ठं पत्रकर्तारम् तत्त्वानुसन्धानकं कुशलं लौकिके नौ मिडेवेजिं अ ಕರ್ಮಯೋಗ ಈ ಒಂದು ರಹಸ್ಯವನ್ನು ತಿಳಿದಿರತಕ್ಕಂತಹ ಕರ್ಮನಿಷ್ಠರಾಗಿರದ ಹಾಗೂ ಪತ್ರಕರ್ತಾರರಾಗಿರತಕ್ಕಂತಹ ಆ ಒಂದು ತತ್ವದ ಅನುಸಂಧಾನವನ್ನು ಮಾಡತಕ್ಕಂತಹ ಕುಶಲಾಗ್ರಮತಿಗಳಾಗಿರತಕ್ಕಂತಹ ಡಿ ವಿ ಜಿ ಅವರನ್ನು ನಾನು ಈ ಲೌಕಿಕ ಪ್ರಪಂಚದಲ್ಲಿ ನಮಿಸುತ್ತೇನೆ ಹಾಗೂ ಈ ಒಂದು ವಿಚಾರ ಸಂಸ್ಥೆಗೆ ಈ ಸಂಸ್ಥೆಯ ಒಂದು ಮುಖ್ಯಸ್ಥರಾಗಿರತಕ್ಕಂತಹ ಗೋಖಲೆ ಮಹೋದಯರನ್ನು ಕೂಡ ನಾವೆಲ್ಲರೂ ಕೂಡ ನಮಿಸೋಣ ಹಾಗೂ ಸ್ಮರಿಸೋಣ ನಿನ್ನೆ ಅನೇಕ ವಿಷಯಗಳನ್ನು ತಿಳಿದುಕೊಂಡೆವು ಆಳವಾದ ವಿಸ್ತಾರವಾದ ಹಾಗೂ ವಾಸ್ತವಿಕತೆಯಿಂದ ಒಡಗೂಡಿರತಕ್ಕಂತಹ ಈ ಒಂದು ಕರ್ಮ ಸಿದ್ಧಾಂತ ಬಹಳ ವ್ಯಾಪ್ತತೆಯಿಂದಲೂ ಹಾಗೂ ವೈಶಾಲ್ಯತೆಯಿಂದಲೂ ಕೂಡ ಕೂಡಿದೆ ಇದನ್ನು ನಾವು ಇವತ್ತಿನ ದಿವಸ ಅನೇಕ ದೃಷ್ಟಾಂತಗಳೊಂದಿಗೆ ಹಂತ ಹಂತವಾಗಿ ನಾವು ನೋಡೋಣ ನಿನ್ನೆಯೇ ನಾನು ತಿಳಿಸಿಕೊಟ್ಟಂತೆ ಕಡೆ ಪಕ್ಷ ಎರಡು ವಾರಗಳ ಕಾಲವಾದರೂ ಪ್ರತಿನಿತ್ಯ ಒಂದೂವರೆ ಗಂಟೆ ಎರಡು ವಾರ ಅಂದರೆ ಒಂದು ಹನ್ನೆರಡರಿಂದ ಹದಿನೈದು ದಿವಸಗಳ ಪರ್ಯಂತ ಬಹಳ ನಿಧಾನವಾಗಿ ವಿಷಯಗಳನ್ನು ತಿಳಿದುಕೊಂಡು ಅನೇಕ ಉದಾಹರಣೆಗಳೊಂದಿಗೆ ಅದನ್ನು ಹಂತ ಹಂತವಾಗಿ ವಿಶ್ಲೇಷಿಸತಕ್ಕಂಥದ್ದಾಗಿದೆ ಆದರೆ ಎರಡೂ ದಿವಸದಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಬಹಳ ಪ್ರಾಮುಖ್ಯವಾಗಿರೋದನ್ನು ನಾವು ತಿಳ್ಕೊಳ್ಳೋಣ ಅಂತಂದ್ಬಿಟ್ಟು ಈ ಒಂದು ಆತ್ಮವಿದ್ಯೆ ವಿದ್ಯೆ ಅಥವಾ ಬ್ರಹ್ಮವಿದ್ಯೆ ಅಂತ ಏನು ಹೇಳಿಸ್ಕೊಳುತ್ತೆ ಆ ಒಂದು ವಿಷಯ ನಿರ್ಗುಣ ನಿರಾಕಾರ ರೂಪದ ತತ್ವದಿಂದ ಕೂಡಿರತಕ್ಕಂಥದ್ದು ಪ್ರತಿಯೊಂದು ಜೀವಿಯು ನಾನೇ ಆ ಬ್ರಹ್ಮನು ಎಂದು ಅರಿವುಂಟಾಗಿ ಅನುಭವದಿಂದ ಮನವೂಗಾಣತಕ್ಕಂಥದ್ದು ಮನಗಾಣತಕ್ಕಂಥ ವಿಷಯ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಆದರೆ ಅದಕ್ಕೆ ಪೂರ್ವವಾಗಿ ಈ ಲೌಕಿಕ ಪ್ರಪಂಚದಲ್ಲಿ ಜನ್ಮವನ್ನು ಪಡೆದು ಯಾಕೆ ನಾವೆಲ್ಲ ಈ ರೀತಿಯ ಒಂದು ಬದುಕನ್ನು ಸಾಗಿಸುತ್ತಿದ್ದೇವೆ ಇದಕ್ಕೆ ಕಾರಣವಾದರೂ ಏನು ಹಾಗಾದರೆ ನಾವು ಸುಖವಾಗಿರಬೇಕು ನೆಮ್ಮದಿಯಿಂದ ಇರಬೇಕು ಅಂದರೆ ನಾವು ಯಾವ ರೀತಿ ನಡ್ಕೋಬೇಕು ಅನ್ನತಕ್ಕಂಥದ್ದೆಲ್ಲ ಈ ಒಂದು ಕರ್ಮ ಸಿದ್ಧಾಂತದಲ್ಲಿ ಬರುತ್ತೆ ಅದರ ಒಂದು ಮೂಲವನ್ನು ಅಥವಾ ಯಥಾರ್ಥದ ಭಾವವನ್ನು ನಾವು ತಿಳ್ಕೊಂಡು ಬಿಟ್ಟರೆ ನಾವು ಪಡೆದಿರತಕ್ಕಂತಹ ಈ ಒಂದು ಜನ್ಮ ಬಹಳ ನೆಮ್ಮದಿಯಿಂದ ನಾವು ಪರ್ಯವಸನಗೊಳಿಸಬಹುದು ಅನ್ನತಕ್ಕಂಥದ್ದೇ ವಿಚಾರವಾಗಿದೆ ಯಾಕೆ ಅಂದರೆ ಈ ಜನ್ಮವು ಬಹಳ ಪ್ರಶಸ್ತವಾಗಿದೆ ಅದನ್ನು ನಾವು ಇವತ್ತೆಲ್ಲದನ್ನು ಕೂಡ ಅನೇಕ ಉದಾಹರಣೆಗಳೊಂದಿಗೆ ನಾವು ನೋಡೋಣ ನಾನು ನಿನ್ನೆನೆ ಹೇಳಿದ್ದೆ ಜನ್ಮ ಮತ್ತೆ ಮರಣ ಅಂದರೆ ಏನು ಅಂತಂದ್ಬಿಟ್ಟು ನಿತ್ಯನು ಸತ್ಯನು ಸನಾತನನು ಪುರಾತನನು ಅಜನು ಅವ್ಯಯನು ಅಮರನು ಅಕ್ಷರನು ಅವಿನಾಶಿಯೂ ಆಗಿರತಕ್ಕಂತಹ ಆತ್ಮನು ದೇಹವನ್ನು ಪಡೆದುಕೊಳ್ಳುವುದೇ ಜನ್ಮ ಎನಿಸುತ್ತದೆ ಅಂದರೆ ನಾನಿವಾಗ ಏನು ಆಕಾರದ ಶಬ್ದಗಳನ್ನು ಹೇಳಿದೆ ಅದೆಲ್ಲವುದನ್ನು ಕೂಡ ಆತ್ಮನ ಲಕ್ಷಣಗಳು ಒಂದೊಂದು ಶಬ್ದಗಳನ್ನೇ ತಗೊಂಡ್ರೆ ಅಜ ಅವ್ಯಯ ಅವ್ಯಕ್ತ ಅಕ್ಷರ ಅವಿನಾಶಿ ಈ ರೀತಿಯ ಒಂದು ಆಕಾರದೊಂದಿಗೆ ಕೂಡಿರತಕ್ಕಂಥ ಶಬ್ದಗಳನ್ನೇ ತಗೊಂಡ್ರೆ ಕಡೆ ಪಕ್ಷ ಹತ್ತರಿಂದ ಹದಿನೈದು ನಿಮಿಷ ಅದನ್ನು ನಾವು ಸರಿಯಾಗಿ ವಿಶ್ಲೇಷಣೆ ಮಾಡಬಹುದು ಆ ರೀತಿ ಇದೆ ಸೊ ಒಟ್ಟಿನಲ್ಲಿ ಈ ರೀತಿ ನಿತ್ಯನಾದ ಆತ್ಮನಿಗೆ ದೇಹ ಬರುವುದೇ ಜನ್ಮ ನಿತ್ಯನಾದ ಆತ್ಮನಿಗೆ ದೇಹ ತೊಲಗಿ ಹೋಗುವುದೇ ಅಂದರೆ ಬಿದ್ದು ಹೋಗುವುದೇ ಮರಣ ಅನ್ನ ಅಂತ ನಾವು ತೆಗೆಸ್ಕೊ ನೆನ್ನೆ ತಿಳಿಸಿದ್ದೀವಿ ಈ ರೀತಿ ಜನನ ಮರಣಗಳು ಜೀವಿಗೆ ಉಂಟಾಗುತ್ತದೆ ಜೀವನನ್ನು ಹೊಂದಿರುವವನು ಜೀವಿ ಅಂದರೆ ಜೀವಿ ಅಂತಂದರೆ ಲಿವಿಂಗ್ ಬೀಯಿಂಗ್ ಜೀವ ಅಂದರೆ ಆತ್ಮ ಪ್ರಾಣ ಚೈತನ್ಯ ಚೇತನಾಶಕ್ತಿ ಉಸಿರು ಈ ರೀತಿ ನಾನಾ ಪದಗಳಿಂದಲೂ ಕೂಡ ವ್ಯವಹಾರ ಮಾಡ್ತಾರೆ ಅಂತ ಅದನ್ನು ನಿಮಗೆ ಹೇಳಿದ್ದೆ ಜನ್ಮಾಂತರದಲ್ಲಿ ಮಾಡಿರತಕ್ಕಂತಹ ಕರ್ಮಗಳು ಹಾಗೂ ಕರ್ಮಗಳ ಫಲಗಳನ್ನು ನಾವು ಅನುಭವಿಸಲೋ ಸಗ ಜನ್ಮವನ್ನು ಪಡೆಯುತ್ತೇವೆ ಅಂತಲೂ ಕೂಡ ಹೇಳಿದೆ ಅಲ್ಲಿಗೆ ಆ ಒಂದು ಸತ್ಕರ್ಮಗಳ ಫಲವಾದರೆ ನಮಗೆ ಸುಖವು ದೊರಕುತ್ತದೆ ಕುಕರ್ಮ ಅಥವಾ ದುಷ್ಕರ್ಮಗಳ ಫಲವು ದೊರಕಿದಾಗ ನಮಗೆ ದುಃಖ ಉಂಟಾಗುತ್ತದೆ ಪ್ರಾಪ್ತವಾಗಿರತಕ್ಕಂತಹ ಮನುಷ್ಯ ಜನ್ಮದಲ್ಲಿ ಅಂತಲೂ ಕೂಡ ಹೇಳಿದ್ವಿ ನಾವು ಆದ್ದರಿಂದ ನಾವು ಜನ್ಮಾಂತರದಲ್ಲಿ ಮಾಡಿರತಕ್ಕಂತಹ ಕರ್ಮಗಳ ಫಲವನ್ನು ಅಂದರೆ ಸಂಚಿತ ಕರ್ಮಗಳ ಫಲವನ್ನು ಅನುಭವಿಸಲೋಸಗುವ ಈ ಲಿಂಗ ದೇಹವನ್ನು ಪಡಿತೀವಿ ಸಾಕಾರ ರೂಪವನ್ನು ಪಡಿತೀವಿ ಅಂತನೂ ಕೂಡ ಹೇಳಿದ್ದೆ ಅಲ್ಲಿಗೆ ಇದಕ್ಕೆ ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ ಅಂತ ಈ ಪ್ರಾರಬ್ಧ ಕರ್ಮದಲ್ಲಿ ಮತ್ತೆ ನಾವು ಏನು ಜನ್ಮ ಬಂದಿದೆ ಕರ್ಮ ಫಲಗಳನ್ನು ಅನುಭವಿಸುವುದಾಗ ಮತ್ ಮತ್ತೆ ಮತ್ತೆ ಹೊಸ ಕರ್ಮಗಳನ್ನು ನಾವು ಮಾಡ್ತೀವಿ ಆ ಹೊಸ ಕರ್ಮಗಳು ಮತ್ತೆ ದುಷ್ಕರ್ಮಗಳಾಗಿಯೂ ಇರುತ್ತವೆ ಸತ್ಕರ್ಮಗಳಾಗಿಯೂ ಇರುತ್ತವೆ ಹಾಗಾದರೆ ನೀವು ಒಂದು ಪ್ರಶ್ನೆ ಕೇಳ್ಬೋದು ಏನು ಸತ್ಕರ್ಮಗಳು ಒಳ್ಳೆಯ ಕರ್ಮಗಳು ಅಂದರೆ ಯಾವುದು ಅಂದರೆ ಶಾಸ್ತ್ರವಿಹಿತವಾದಂತಹ ಕರ್ಮಗಳು ಮತ್ತು ಪ್ರಾಪಂಚಿಕ ಒಂದು ಆಮಿಷಕ್ಕೆ ಒಳಪಡದೆ ಅದರ ಬೆನ್ನಟ್ಟಿ ಹೋಗದೆ ಎಷ್ಟು ಬೇಕೋ ಅಷ್ಟರಲ್ಲೇ ಕರ್ಮವನ್ನು ಮಾಡಿ ತೃಪ್ತ ಭಾವವನ್ನು ಹೊಂದತಕ್ಕಂತಹ ಕರ್ಮಗಳು ಸೊ ಇದು ಸತ್ಕರ್ಮಗಳು ಅಂತ ಅನಿಸುತ್ತೆ ಇದಕ್ಕೆ ವ್ಯತಿರಿಕ್ತವಾದದ್ದೆಲ್ಲ ಕುಕರ್ಮಗಳು ಅಥವಾ ದುಷ್ಕರ್ಮಗಳು ಅಂತ ಅನಿಸುತ್ತೆ ಸೊ ಇದನ್ನೆಲ್ಲ ನಾವು ನಿನ್ನೆನೆ ಹೇಳಿದ್ದೀವಿ ಅಲ್ಲಿಗೆ ಈ ರೀತಿ ಪ್ರತಿ ಬಾರಿಯೂ ಕೂಡ ನಾವು ಕರ್ಮವನ್ನೆಸಗಿದಾಗ ಅಥವಾ ಕ್ರಿಯೆಯನ್ನು ಮಾಡಿದಾಗ ಅದು ನಮ್ಮ ಅಂತರಾಳದಲ್ಲಿ ಹೋಗಿ ಅದು ಕಲೆಕ್ಟ್ ಆಗತ್ತೆ ಶೇಖರವಾಗತ್ತೆ ತ್ರಿಕರಣದಿಂದ ಮಾಡಿರತಕ್ಕಂತಹ ಕರ್ಮಗಳು ತ್ರಿಕರಣಗಳು ಅಂದರೆ ಕಾಯ ವಾಚ ಮನಸ ಈ ರೀತಿ ಮೂರು ವಿಧದಲ್ಲೂ ಮಾಡಿರತಕ್ಕಂತಹ ಕರ್ಮಗಳು ನಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಿ ಅದು ನಮ್ಮ ಅಂತರಾಳದಲ್ಲಿ ಶೇಖರವಾಗುತ್ತವೆ ಅಂತ ಹೇಳಿದೀವಿ ಆದ್ದರಿಂದ ಆತ್ಮನಲ್ಲಿ ಹೋಗುತ್ತೆ ಆತ್ಮ ಕಲುಷಿತವಾಗತ್ತೆ ಆದ್ದರಿಂದ ಆತ್ಮನ ಶುದ್ಧೀಕರಣವಾಗಬೇಕು ಆತ್ಮನ ಶುದ್ಧೀಕರಣವಾಗದಲೆ ಅವು ವಾಸನಾ ಸಂಸ್ಕಾರ ಎಂದೆನಿಸಿ ಮತ್ತೆ ಆ ವಾಸನಾ ಸಂಸ್ಕಾರವನ್ನು ನಾವು ಕಳೆದುಕೊಳ್ಳುವುದಕ್ಕೋಸ್ಕರ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಂತಂದ್ಬಿಟ್ಟು ಮತ್ತೆ ಮತ್ತೆ ಭಗವಂತನಿಂದ ಕೊಡಲ್ಪಟ್ಟಂತಹ ಯೋನಿಯಲ್ಲಿ ಪ್ರವೇಶ ಮಾಡಿ ಮತ್ತೆ ಈ ಪ್ರಪಂಚಕ್ಕೆ ಬರಬೇಕಾಗತ್ತೆ ಅದು ಯಾವುದಾದ್ರೂ ಎಂಬತ್ತು ನಾಲ್ಕು ಲಕ್ಷ ಯೋನಿ ಇದೆ ಅಂದರೆ ಅಲ್ಲಿ ಯೋನಿ ಅಂದರೆ ಜೀವರಾಶಿಗಳು ಅನ್ನೋ ಅರ್ಥವನ್ನು ನಾವು ಮಾಡಬೇಕಾಗತ್ತೆ ನಿನ್ನೆ ಒಂದು ಹತ್ತು ಹನ್ನೆರಡು ಮೆನ್ಷನ್ ಮಾಡಿದ್ದೀವಿ ನಾವು ಯಾವ್ಯಾವು ದೇವತೆಗಳು ರಾಕ್ಷಸರು ಯಕ್ಷರು ಕಿನ್ನರರು ಕೆಂಪರುಷರು ವಿದ್ಯಾದರರು ಅಪ್ಸರಾಸ್ತ್ರೀಯರು ಚಾರುಣರು ಮನುಷ್ಯರು ಪಶುಗಳು ಪಕ್ಷಿಗಳು ಕ್ರಿಮಿ ಕೀಟ ಹಾಗೂ ತಿರಿಯ ಕ್ಯೋನಿ ಇತ್ಯಾದಿ ಅಂತ ಏನು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಇಷ್ಟೇ ಹೆಸರುಗಳು ಇದು ಇನ್ಯಾವುದೂ ಇಲ್ಲ ಆದರೆ ಎಂಬತ್ತು ನಾಲ್ಕು ಲಕ್ಷ ಅಂತ ಮೆನ್ಷನ್ ಮಾಡಿದ್ದಾರೆ ಜೀವರಾಶಿಗಳು ಅಂತ ಸೊ ಅದರಲ್ಲಿ ಪುನಃ ನಾವು ಹುಟ್ಟಿ ಪ್ರಪಂಚಕ್ಕೆ ಬಂದು ನಾವು ಮಾಡಿರತಕ್ಕಂತಹ ಸಂಚಿತ ಕರ್ಮಗಳ ಫಲಗಳನ್ನು ಪ್ರಾರಬ್ಧ ಕರ್ಮಗಳು ಅನಿಸಿಕೊಂಡು ನಾವು ಅನುಭವಿಸಬೇಕಾಗತ್ತೆ ಅದು ಒಂದು ಪುಣ್ಯಗಳಾಗಿ ಇದ್ದರೆ ಸುಖ ರೂಪದಲ್ಲಿ ಭೋಗಿಸಬೇಕಾಗತ್ತೆ ಪಾಪರೂಪದಲ್ಲಿ ಇದ್ದರೆ ದುಃಖದಿಂದ ನಾವು ಅದನ್ನು ಕಳ್ಕೊಬೇಕಾಗತ್ತೆ ಕ್ಷಯ ಮಾಡ್ಕೊಳ್ಬೇಕಾಗತ್ತೆ ಒಂದು ಎಂಜಾಯ್ಮೆಂಟ್ ಇನ್ನೊಂದು ಸಫರಿಂಗ್ ಇದೆಲ್ಲರಿಗೂ ಕೂಡ ಗೊತ್ತೇ ಇದೆ ಆದ್ದರಿಂದ ಇದು ಬೇಡ ಅಂತಂದರೆ ಹಾಗಾದರೆ ಇದರಿಂದ ಬಚಾವಾಗಬೇಕು ಅಂತ ಹೇಳಿದ್ರೆ ಉಪಾಯ ಏನು ಅಂದರೆ ಉಪಾಯ ಇದೆ ಏನು ಅಂದರೆ ಆತ್ಮನ ಶುದ್ಧೀಕರಣ ಆಗಬೇಕು ಆತ್ಮನ ಶುದ್ಧೀಕರಣ ಅಂದರೆ ಈಗೆಲ್ಲ ಆವಾಗ ಅವಾಗೆ ಕ್ಲೀನಿಂಗ್ ಪ್ರೋಸೆಸ್ ಇರುತ್ತಲ್ಲ ಮನೆಯಲ್ಲಿ ಕ್ಲೀನ್ ಮಾಡ್ತಾ ಇರ್ತೀವಲ್ಲ ಆ ಥರ ಏನಾದರೂ ಮಾಡ್ಕೊಳ್ಳೋಕ್ಕಾಗತ್ತಾ ಅಂದರೆ ಆ ಥರ ಬಾಹ್ಯ ರೂಪದಲ್ಲಿ ಸ್ಥೂಲ ರೂಪದಲ್ಲಿ ಆಗತಕ್ಕಂಥದ್ದಲ್ಲ ಅಲ್ಲಿಗೆ ಏನು ಅಂದರೆ ನಿರ್ಯೋಚನ ಮನಃ ಏವ ಮೋಕ್ಷ ಅಂತ ಹೇಳಿದ್ದಾರೆ ಥಾಟ್ಲೆಸ್ ಮೈಂಡ್ ಈಸ್ ಸಾಲ್ವೇಷನ್ ನಮ್ಮ ಮನಸ್ಸು ಯೋಚನಾರಹಿತವಾಗಬೇಕು ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ಬಾಯಿ ಬಿಟ್ಟು ಹೇಳಿದ್ರು ಕ್ರಿಯಾತ್ಮಕವಾಗಿ ಮಾಡಿದ್ರು ಸುಮ್ಮನೆ ಕೂತಿದ್ರೂ ಕೂಡ ಯೋಚನಾ ಲಹರಿಗಳು ಒನ್ ಆಫ್ಟರ್ ಅನದರ್ ಪಾಸಾಗಿ ಹೋಗ್ತಾನೇ ಇರುತ್ತೆ ಮನಸ್ಸಿನಲ್ಲಿ ಆ ಮನಸ್ಸಿನಲ್ಲಿ ನಾವು ಆಂತರಿಕ ಭಾವನೆಗಳನ್ನು ನಾವು ಉತ್ಪತ್ತಿ ಮಾಡ್ತಾ ಇರ್ತೇವೆ ಅವೆಲ್ಲವುದೂ ಕೂಡ ಅಂತರಾಳದಲ್ಲಿ ಅಲ್ಲಿ ಹೋಗಿ ಅಂದರೆ ಏನು ಹೇಳ್ತೀವಿ ಶುದ್ಧ ಮನಸ್ಸು ಚಿತ್ತ ಅಂತ ಅಲ್ಲಿ ಹೋಗಿ ಶೇಖರವಾಗತ್ತೆ ಮನಸ್ಸು ಅಂತ ಅಂದರೆ ಸ್ವಲ್ಪ ಕೆಟ್ಟದು ಅಂದರೆ ಸಂಕಲ್ಪ ವಿಕಲ್ಪ ಹಾ ಅಂದರೆ ನೋ 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 ನೆಕ್ಸ್ಟ್ ಅದೇ ಚಿತ್ತ ಅಂದರೆ ಸ್ವಲ್ಪ ಶುದ್ಧವಾಗಿದೆ ಅದು ಸ್ಮೃತ್ಯಾತ್ಮಕವಾಗಿದೆ ಅದು ಯಾವಾಗ್ಲೂ ಕೂಡ ಏನೇನೇನೇನು ಥಿಂಕ್ ಮಾಡ್ತೀವಿ ಎಲ್ಲ ಹೋಗಿ ಸ್ಟೋರ್ ರೂಮ್ ಥರ ಎಲ್ಲ ಅದರಲ್ಲಿ ಹೋಗಿ ಬೀಳತ್ತೆ ಅದರಿಂದ ಆ ರೀತಿ ಮನಸ್ಸನ್ನು ನಿರ್ಯೋಚನೆಯನ್ನಾಗಿ ಮಾಡಬೇಕು ಇದು ಸಾಧ್ಯವೇ ಇಲ್ಲ ಪ್ರತಿಯೊಂದು ಜೀವಿಗೂ ಕೂಡ ಕಷ್ಟ ಆ ಭಾವನೆಗಳು ಅನಿಸಿಕೆಗಳು ಎಲ್ಲವುದು ಮೌನವಾಗಿ ಬಂದು ಬಂದು ಅಪ್ಪಳಿಸ್ತಾ ಇರುತ್ತೆ ಸೊ ಇದು ವೆರಿ ಡೇಂಜರಸ್ ಈ ಥಾಟ್ ಅಟ್ಯಾಕ್ ಆಗ್ತಾ ಇರುತ್ತಲ್ಲ ಮೋರ್ ಡೇಂಜರಸ್ ದ್ಯಾನ್ ಹಾರ್ಟ್ ಅಟ್ಯಾಕ್ ಆಲ್ವೇಸ್ ನಮಗೆ ಥಾಟ್ ಅಟ್ಯಾಕ್ ಆಗಿ ಆಗಿ ಸತ್ತು ಸತ್ತು ಭಯ ಪಟ್ಟು ಪಟ್ಟುನು ಇಟ್ಸ್ ಓಕೆ ಇಟ್ಸ್ ಓಕೆ ಅಂತ ಸಮಾಧಾನ ಮಾಡಿ ಬದುಕ್ತಾ ಇರ್ತೀವಿ ಇದೆಲ್ಲ ದಿನನಿತ್ಯ ನಡೀತಕ್ಕ ನಡೀತಾ ಇರತಕ್ಕಂಥ ವಿಷಯಗಳು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಆದ್ರಿಂದ ಮನಸ್ಸನ್ನು ನಿರ್ಯೋಚನೆಯನ್ನಾಗಿ ಮಾಡಬೇಕು ಆಗ ಆತ್ಮನ ಶುದ್ಧೀಕರಣ ಆಗತ್ತೆ ಅಂತನ್ಬಿಟ್ಟು ಹೇಳ್ತಾರೆ ಇದೇ ಉಪಾಯ ಅಂತ ಅಂದ್ಬಿಟ್ಟು ಹಾಗಾದರೆ ಇಂತಹ ಆತ್ಮನ ಶುದ್ಧೀಕರಣ ಯಾವ ಜನ್ಮದಲ್ಲಾಗತ್ತೆ ಅಂದರೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ ಆದ್ದರಿಂದ ಮನುಷ್ಯ ಜನ್ಮವನ್ನು ಪಡೆದಿರತಕ್ಕಂತಹ ನಾವೆಲ್ಲರೂ ಎಷ್ಟು ಭಾಗ್ಯಶಾಲಿಗಳು ಅಂತ ಅಂದರೆ ಅದಿರ ಅರಿವು ನಮಗೊಂದು ಸ್ವಲ್ಪ ಆಗಬೇಕು ಅನ್ನೋದಾದರೆ ಅದರ ಒಂದು ಪ್ರಾಶಸ್ತ್ಯವನ್ನು ನಾವು ಮನುಷ್ಯ ಜನ್ಮದ್ದು ತಿಳ್ಕೊಳ್ಳೇಬೇಕಾಗತ್ತೆ ಏನು ಅಂತಂತನ್ಬಿಟ್ಟು ಮನುಷ್ಯನ ಜನ್ಮ ದುರ್ಲಭ ಅಂತ ಎಲ್ಲರೂ ಉಪನ್ಯಾಸದಲ್ಲಿ ಹೇಳಿದ್ದಾರೆ ನಾವು ತಿಳ್ಕೊಂಡಿದ್ದೀವಿ ಇನ್ನೊಬ್ರಿಗೂ ಹೇಳ್ತಾ ಇರ್ತೀವಿ ಒಳ್ಳೇದು ಮಾಡಪ್ಪ ಮನುಷ್ಯನ ಜನ್ಮ ಬರೋದೇ ಕಷ್ಟ ಏನಿದ್ರು ಒಂದು ಒಳ್ಳೇದು ಮಾಡಿ ಹೋಗು ಯಾವತ್ತಿದ್ರೂ ಹೋಗೋದೇ ಸರಿ ನಾಲ್ಕು ಜನ ನೆನೆಸ್ಕೋಬೇಕು ಇಲ್ಲಿಯೂ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಅಂತ ಆ ಥರ ಆಗಬೇಕು ಕಣಯ್ಯ ಅಂತ ಹೇಳ್ತಾ ಇರ್ತಾರೆ ಎಲ್ಲ ಉಪದೇಶ ಇನ್ನೊಬ್ರಿಗೆ ಯಾವಾಗಲೂ ಪರೋಪದೇಶ ಪಾಂಡಿತ್ಯ ಅಂದರೆ ಎತ್ತಿದ ಕೈ ನಾವಂತೂ ನಾವು ಮಾಡೋದು ಹೆಂಗೋ ಹಾಗೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಹೌದಲ್ವಾ ಆದ್ದರಿಂದ ಮನುಷ್ಯನ ಜನ್ಮ ದುರ್ಲಭ ಅನ್ನೋದು ಕೇಳಿದ್ರು ಕೂಡ ಜಂತೂ ನರ ಜನ್ಮ ದುರ್ಲಭ ಶತಕೋಟಿ ಸುಕೃತೈ ಪುಣ್ಯೈಹಿ ವಿನಾ ನಾ ಲಭ್ಯತೆ ಅಂತ ಹೇಳಿಬಿಟ್ಟಿದ್ದಾರೆ ವಿವೇಕ ಚೂಡಾಮಣಿನಲ್ಲಿ ಶಂಕರರು ಅಂದರೆ ಈ ಮನುಷ್ಯ ಜನ್ಮ ಅಂತಂದರೆ ಜನ್ಮ ಜನ್ಮಾಂತರದ ಪುಣ್ಯದಿಂದಲೇ ಸಂಪಾದನೆ ಮಾಡಿ ನಮಗೆ ಬಂದಿರತಕ್ಕಂಥದ್ದು ಆದ್ದರಿಂದ ನಾವು ಬಂದಿರತಕ್ಕಂತಹ ಈ ಜನ್ಮದಲ್ಲಿ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನು ಒಪ್ಪಿಕೊಂಡು ಸಾಧನೆ ಮಾಡಿ ಸಿದ್ಧಿಯನ್ನು ಪಡೆಯಬೇಕು ಅಂದರೆ ಸಾಧನಾಪಥದಲ್ಲಿ ಹೋಗುತ್ತಾ ನಾನಾರು ಎಂಬುದನ್ನು ತಿಳಿದು ನಾವು ಆ ಸಿದ್ಧಿ ಅಂದರೆ ಒಂದು ಈ ಜನ್ಮದಿಂದ ಭವಚಕ್ರದಿಂದ ಬಿಡುಗಡೆಯನ್ನು ಹೊಂದಬೇಕು ಅರ್ಥಾತ್ ಪುನರ್ಜನ್ಮರಹಿತರಾಗಬೇಕು ಅದೆಲ್ಲ ಏನು ಅಂತ ನಮಗೆ ಗೊತ್ತಿಲ್ಲ ಅದಕ್ಕೋಸ್ಕರನೇ ಭಯ ಬರುತ್ತೆ ಏನು ಮತ್ತು ನಂಗೆ ಹುಟ್ಟೋದೇ ಇಲ್ವಾ ಅಂತ ಹುಟ್ಟಬಾರದು ಮೋಕ್ಷ ಬೇಕು ಅಂತಿದ್ರೇ ಇನ್ನೂ ಎಷ್ಟೋ ಪೆಂಡಿಂಗ್ ಕೆಲಸಗಳಿದೆ ಅದಾಗಬೇಕು ಇದಾಗಬೇಕು ಆದರೆ ಏನೋ ಎಂಥೋ ಯಾವಾಗ ಏನಾಗುತ್ತೋ ನೆಕ್ಸ್ಟ್ ಜನ್ಮ ಅನ್ನೋದೇ ಇದ್ದರೆ ಇದನ್ನೆಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಪ್ರತಿಯೊಬ್ಬರೂ ಮತ್ತೆ ಜನ್ಮವನ್ನು ಬಯಸತಕ್ಕಂತಹವರೇ ಹೌದು ತಾನೆ ಆದ್ದರಿಂದ ಇಂತಹ ಜನ್ಮ ಅಂತಂದರೆ ನಾವಿವಾಗ ನೋಡಬೇಕಾಗಿದೆ ಏನು ಅಂತನ್ಬಿಟ್ಟು ಸುಮ್ಮನೆ ಮನುಷ್ಯರಾಗಿ ಹುಟ್ಬಿಟ್ರೆ ಆಗಲಿಲ್ಲ ಮನುಷ್ಯರಾಗಿ ಹುಟ್ಟಿದ್ರೂ ಕೂಡ ಒಂದು ಒಳ್ಳೆಯ ರೂಪವಿರಬೇಕು ವಿದ್ಯೆ ಇರಬೇಕು ತಂದೆ ತಾಯಿಗಳ ಪೋಷಣೆ ಇರಬೇಕು ಮತ್ತು ಎಲ್ಲರಲ್ಲೂ ಕೂಡ ಗೌರವ ವಿಧೇಯ ಭಾವವಿರಬೇಕು ಶಾಸ್ತ್ರಜ್ಞಾನ ಇರಬೇಕು ಈ ಥರ ಎಲ್ಲ ಇದ್ದರೆ ಮನುಷ್ಯನ ಜನ್ಮ ಸಾರ್ಥಕ ಈ ಥರ ಎಲ್ಲ ಇದ್ರೂ ಕೂಡ ಅಹಂಕಾರ ಅನ್ನೋದು ಬಹಳ ಮೆರಿತಾ ಇದ್ದರೆ ಅದು ಕೂಡ ನಿಷ್ಪ್ರಯೋಜಕ ಇಷ್ಟು ಜನ ಮನುಷ್ಯರಾಗಿದ್ದಾರೆ ಒಂದಿದ್ದರೆ ಒಂದಿಲ್ಲ ಹಾಗೇನೇ ಸೊ ಏನೂ ಪ್ರಯೋಜನ ಆಗಲ್ಲ ಸಾಧನೆ ಮಾಡೋದಕ್ಕೆ ಆಗಲ್ಲ ಎಷ್ಟೋ ಜನ ಭಿಕ್ಷುಕರಾಗಿ ಹುಟ್ಟಿದ್ದಾರೆ ಹುಚ್ಚರಾಗಿ ಹುಟ್ಟಿದ್ದಾರೆ ಅವರೂ ಮನು ಮಾನವ ಜನ್ಮವನ್ನು ತಾಳಿದ್ದಾರೆ ಆದರೆ ಏನೂ ಪ್ರಯೋಜನ ಇಲ್ಲ ಅವರಿಗೆಲ್ಲ ಬರೀ ನೋಡಿ ಅವರದ್ದೇ ಒಂದು ಚಿಂತೆ ಭಿಕ್ಷುಕನಿಗೆ ಹೊಟ್ಟೆ ಹೊರ್ಕೊಳ್ಳೋದೇ ಚಿಂತೆ ಸತ್ಸಂಗಕ್ಕೆ ಬಾಪಾ ಅಂತ ಕರೆದ್ರೆ ಊಟ ಕಟ್ಬಿಡಿ ಒಂದು ಐವತ್ತು ರೂಪಾಯಿ ಇವತ್ತೊಂದು ನಿಮ್ಮ ಹೆಸರು ಹೇಳ್ಕೊಂಡು ಊಟ ಮಾಡ್ತೀನಿ ಅಂತಾನೆ ಅವನಿಗೆ ಯಾಕೆ ಬೇಕಿದೆಲ್ಲ ಆದರೆ ಎಲ್ಲವನ್ನೂ ಅನುಕೂಲ ಮಾಡಿಕೊಟ್ಟಿರತಕ್ಕಂತಹ ನಮಗೆ ಎಲ್ಲವೂ ಅಂಗಾಂಗಗಳು ಸರಿಗಿದೆ ನ್ಯೂನ್ಯತೆ ಅನ್ನೋದಿಲ್ಲ ಅಂದರೆ ಅಹಂಕಾರ ಒಂದು ಬಿಟ್ಟು ನಾವಿದಕ್ಕೆ ಪಾದಾರ್ಪಣೆ ಮಾಡಿ ಬೋಧಿತರಾಗಿ ಅದರಂತೆ ನಡೆದಾಗ ಮಾತ್ರ ನಮಗೆ ಏನೋ ಒಂಚೂರು ಮೇಲೆ ಮೇಲೆ ಏರಬಹುದು ಅನ್ನೋದು ಒಂದು ಸತ್ಯವಾದ ಮಾತಾಗಿದೆ ನಾವು ಹುಟ್ಟದ ಮೇಲೆ ಬೆಳೆದಂತೆಲ್ಲ ಸದ್ಗುಣಗಳನ್ನು ರೂಢಿಸ್ಕೊಳ್ಬೇಕಾಗಿದೆ ಪ್ರಕೃತಿಯಲ್ಲಿ ಇರತಕ್ಕಂತಹ ವೈಚಿತ್ರಗಳನ್ನು ಅದ್ಭುತಗಳನ್ನು ವೈವಿಧ್ಯತೆಗಳನ್ನು ಕೂಡ ಗುರ್ತಿಸ್ಕೋಬೇಕಾಗಿದೆ ವಿವೇಕವನ್ನು ಬೆಳೆಸ್ಕೋಬೇಕಾಗಿದೆ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗಿದೆ ಆದರೆ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಎಲ್ಲದಕ್ಕೂ ಸಮಸ್ಯೆನೇ ತರ್ತಾ ಇದ್ದೀವಿ ಓ ಪ್ರಾಬ್ಲಮ್ಮು ಇವತ್ತು ಬನ್ನಿ ಗೋಖಲೆ ಇನ್ಸ್ಟಿಟ್ಯೂಟ್ಗೆ ಹೋಗೋಣ ಅಂತಂದರೆ ಓ ಪ್ರಾಬ್ಲಮ್ಮು ಏನೂ ಇಲ್ಲ ಯಾಕೋ ಕೈಕಾಲು ಕಾಲು ಹಿಡ್ಕೊಂಡಂಗೆ ಆಗ್ತಾ ಇದೆ ಮನೆಯಲ್ಲೇ ಕುತ್ಕೊಂಡು ಸ್ವಲ್ಪ ಫ್ರೆಶ್ ತೊಗೊಂಡ್ರೆ ಸರಿ ಹೋಗುತ್ತೆ ಅನ್ಸುತ್ತೆ ಅಲ್ಲೇನು ಬಿಡ್ರಿ ದಿನ ನಡೀತಾ ಇರುತ್ತೆ ಯಾವತ್ತೋ ಒಂದು ದಿನ ಬಂದರಾಯ್ತು ಈ ರೀತಿಯ ಧೋರಣೆ ತಿರಸ್ಕಾರ ಒಂಥರ ಅಲ್ಲ ಒಂಥರ ಈ ಥರದ್ದೆಲ್ಲ ಇರುತ್ತೆ ಏನೋ ಪ್ರಾಬ್ಲಮ್ ಪ್ರಾಬ್ಲಮ್ಮು ಆದರೆ ಸಮಸ್ಯೆಗಳನ್ನೇ ನಾವು ಅವಕಾಶಗಳನ್ನಾಗಿ ಮಾಡ್ಕೋಬೇಕು ಹೀಗಿರುವಾಗ ಇನ್ನು ಅವಕಾಶಗಳೇ ಬಂದೊದಗಿರುವಾಗ ಝಾಡ್ಸಕ್ಕಾಗತ್ತಾ ಆ ಸಮಸ್ಯೆಗಳನ್ನು ಅವಕಾಶಗಳನ್ನಾಗಿ ಉಪಯೋಗಿಸಿಕೊಳ್ಳೋದ್ರಲ್ಲಿ ಎತ್ತಿದ ಕೈ ನಮ್ಮ ಹನುಮನದು ಬಾಲಕ್ಕೆ ಬೆಂಕಿ ಹಚ್ಚಿಬಿಟ್ರು ಆವಾಗೇನು ಕಪಿಗಳಿಗೆ ಬಾಲ ಅಂದರೆ ಎಷ್ಟಿಷ್ಟ ಏನು ಯೋಚನೆ ಮಾಡದಲೇನೆ ಇದರಿಂದನೇ ತೋರಿಸ್ತೀನಿ ನನ್ನ ಪ್ರತಾಪ ಅಂದ್ಕೊಂಡು ಹೋಗಿ ಲಂಕೆಯನ್ನೇ ಸುಟ್ಟು ಬಿಟ್ಟು ತನ್ನ ಶಕ್ತಿಯನ್ನು ಮೆರೆದಂತಹ ವೀರ ಧೀರ ಶೂರ ಪರಾಕ್ರಮಶಾಲಿ ಅಂಥ ಹನುಮಾನ್ ಅವನಿಂದನೇ ಪಾಠ ಕಲಿತ್ಕೊಳ್ಬೋದು ಸಮಸ್ಯೆಗಳು ಬಂದರೆ ಅವಕಾಶಗಳನ್ನಾಗಿ ನಾವು ಹೇಗೆ ಉಪಯೋಗಿಸ್ಕೋಬೋದು ಅಂತ ಅನ್ನೋದನ್ನು ನೋಡಬೇಕಾಗಿದೆ ಹಾಗೆ ನಾವು ಅವಕಾಶಗಳನ್ನು ಉಪಯೋಗಿಸ್ಕೋಬೇಕು ಈ ಅಶಾಶ್ವತವಾಗಿರತಕ್ಕಂತಹ ಪ್ರಪಂಚದಲ್ಲಿ ಕಡಿಮೆ ಆಯು ಪ್ರಮಾಣವನ್ನು ಹೊಂದಿರತಕ್ಕಂತಹ ನಾವು ಕೇವಲ ಪ್ರಾಪಂಚಿಕ ಲೋಲುಪತೆಯಲ್ಲಿಯೇ ಮಗ್ನರಾಗ್ಬಿಟ್ಟಿರ್ತೀವಿ ನಾವು ಆ ರೀತಿ ಆಗಬಾರ್ದು ಅಂದರೆ ಏನು ಯಾವಾಗಲೂ ಮದುವೆ ಪಾರ್ಟಿ ಮೋಜು ಮಸ್ತಿ ಸಿನಿಮಾ ಹಾ ಹೂ ಹಾ ಬರೀ ಇದ್ದೇನೆ ಆಗೋಯ್ತು ಬೇರೆ ಏನು ಒಂದು ಆಧ್ಯಾತ್ಮಿಕತೆ ಇಲ್ಲೆಯೋ ನಾವು ಎಷ್ಟು ಒಳ್ಳೆಯವರು ಗೊತ್ತಾ ದಾನ ಧರ್ಮ ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗ್ತೀವಿ ಮನೇಲಿ ಹಬ್ಬ ಹರಿದಿನ ಮಾಡ್ತೀವಿ ಎಲ್ಲರಿಗೂ ಒಳ್ಳೆಯ ಅಪ್ಪ ಅಮ್ಮ ಅಣ್ಣ ಅಕ್ಕ ಅಂದ್ಕೊಂಡಿದ್ದೀವಿ ಒಳ್ಳೆಯವರಲ್ವ ನಾವು ಒಳ್ಳೆತನ ಬೇರೆ ಆಧ್ಯಾತ್ಮಿಕತನ ಬೇರೆ ಅದನ್ನೊಂದು ತಿಳ್ಕೊಳ್ಬೇಕಾಗಿದೆ ಆ ಒಂದು ಒಳ್ಳೆತನ ಇದ್ದರೆ ಇರಲಿ ಅದು ಧರ್ಮಯುಕ್ತ ಬುದ್ಧಿ ಆದರೆ ಆಧ್ಯಾತ್ಮ ಅಂದರೆ ಅಧಿ ಆತ್ಮ ಆತ್ಮನನ್ನು ತಿಳಿ ಅಂತಂದರೆ ಇಲ್ಲಿ ಅಧ್ಯಾತ್ಮ ಅಂತಂತಂದರೆ ನಿನ್ನ ನಿನ್ನನ್ನು ನೀನು ತಿಳಿ ಅಂದರೆ ಸೆಲ್ಫ್ ಸ್ಟಡಿ ಅಂತ ಅಲ್ಲ ಸ್ಟಡಿ ಆಫ್ ಸೆಲ್ಫ್ ಸ್ಟಡಿ ಆಫ್ ಸೆಲ್ಫ್ ಅದು ಅಧ್ಯಾತ್ಮ ನಿನ್ನ ಬಗ್ಗೆ ನೀನು ತಿಳ್ಕೊ ಅಂತ ನಾನು ಅದನ್ನು ತಿಳ್ಕೊಂಡು ನಾ ನಾ ನಾವು ಯಾರು ಯಾಕೆ ಬಂದ್ವಿ ಯಾಕೆ ಬವಣೆನೆಲ್ಲ ಅನುಭವಿಸ್ತಾ ಇದ್ದೀವಿ ಮುಂದೆ ನಾವು ಗತಿಸಿದ ಮೇಲೆ ಮತ್ತೆ ಎಲ್ಲಿ ಹೋಗ್ತೀವಿ ಮತ್ತೆ ಯಾಕೆ ಹೊಟ್ಟು ಬರ್ತೀವಿ ಬೇರೆಯವ್ರು ಇದ್ದಾರೆ ಹೀಗೆ ಈ ಥರ ಎಲ್ಲ ವಿಚಾರಗಳ ವಿಶ್ಲೇಷಣೆ ಅದೇ ವಿಚಾರ ಅನ್ನೋದು ನಾನು ನಿನ್ನೆನೆ ಹೇಳಿದೆ ಹಿಂದಿನ ಸ್ಥಿತಿಗತಿಗಳು ಮುಂದಿನ ಆಗುಹೋಗುಗಳ ಬಗ್ಗೆ ವಿಮರ್ಶನೆಯನ್ನು ಮಾಡಿ ಯುಕ್ತಾಯುಕ್ತವನ್ನು ನಿರ್ಣಯಿಸಿಕೊಳ್ಳುವುದಕ್ಕೆ ವಿಚಾರ ಅಂತಾರೆ ಇದರಲ್ಲಿ ಮನುಷ್ಯನದು ಎತ್ತಿದ ಕೈಯಿ ಇದಕ್ಕವನು ಒಳಪಡಲೇಬೇಕು ಅಂತ ಆದರೆ ಕೆಲವರಿಗಿದ್ರ ಧ್ಯಾನನೇ ಇರೋದಿಲ್ಲ ಅದರಿಂದ ಎಷ್ಟೇ ಆಗಲಿ ಆಯಸ್ಸು ಕಡಿಮೆ ಅಂತಂದ ಮೇಲೆ ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು ಕೇವಲ ಪ್ರಾಪಂಚಿಕತೆಯಲ್ಲಿಯೇ ಇರಬಾರದು ಇಷ್ಟಕ್ಕೆಲ್ಲ ಕಾರಣೀಭೂತರು ಇಷ್ಟರ ಮಟ್ಟಿಗೆ ನಮ್ಮನ್ನಿಟ್ಟಿರೋನು ಭಗವಂತ ಭಗವಂತ ಅಷ್ಟರ ಮಟ್ಟಿಗೆ ಇಟ್ಟಿದ್ದಾನೆ ಅಂದರೆ ಅದಕ್ಕೆ ಕಾರಣೀಭೂತರು ನಾವೇ ಅಂದ ಮೇಲೆ ನಮ್ಮನ್ನು ಉದ್ಧಾರ ಮಾಡಕ್ಕೆ ನೋಡ್ಕೋಬೇಕು ಅದನ್ನೇ ನೆನ್ನೆ ಉದ್ಧರೇದ್ ಆತ್ಮನಾತ್ಮಾನಂ ನಾ ಆತ್ಮಾನಂ ಅವಸಾದ ಏತಂತ ನಾನು ನಿನ್ನೆ ನೆನೆ ಹೇಳಾಗಿದೆ ಅಲ್ಲಿಗೆ ನಮ್ಮ ಆಗು ಹೋಗುಗಳು ಭಗವಂತನ ಮೇಲೆ ನಿರ್ಧಾರಿತವಾಗಿದೆ ಅಂತಂದ ಮೇಲೆ ಅಹಂಕಾರವನ್ನು ಬದಿಗೊತ್ತಿ ಭಕ್ತಿಯಿಂದ ಅವನ ಆರಾಧನೆ ಮಾಡಿ ಅವನ ಜೊತೆಗೆ ಇಟ್ಕೋಬೇಕು ಯಾಕೆ ಇಟ್ಕೋಬೇಕು ಏನು ಲಾಭ ನಮಗೆ ಅಂದರೆ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅಂತ ಹೇಳ್ತಾರೆ ಅಂದರೆ ಪ್ರತಿ ನಿತ್ಯವೂ ಕೂಡ ಸಾವು ಅಂತ ಅನ್ನೋದು ನಮಗೆ ಸಮೀಪದಲ್ಲೇ ಬರ್ತಾ ಇದೆ ದಿನ ಕಳೆದಂತೆ ನಮ್ಮ ಆಯಸ್ಸು ಸೋರಿ ಹೋಗ್ತಿದೆ ಎವ್ರಿ ಡೇ ದರ್ ಇಸ್ ಅ ಲೀಕೇಜ್ ಇನ್ ಲಾಂಜಿವಿಟಿ ವಯಸ್ಸು ಜಾಸ್ತಿ ಆದಂಗೂ ಆಯಸ್ಸು ಕಡಿಮೆ ಆಗ್ತಾ ಇದೆ ಇವತ್ತು ಮುಗಿತು ಅಂದರೆ ಎಷ್ಟು ಆಯಸ್ಸಿತ್ತು ಅದರಲ್ಲಿ ಅದರಲ್ಲೂ ಕಡಿಮೆ ಆಯಿತು ಈ ರೀತಿ ಸೋರಿ ಹೋಗ್ತಿರುವ ಆಯಸ್ಸಿನಲ್ಲಿ ಮುಪ್ ಆ ಒಂದು ಮೃತ್ಯು ಅಂತ ಅನ್ನೋದು ಯಾವಾಗ ಬಂದು ನಮ್ಮನ್ನು ಕುದುಗೆ ಹಿಸ್ಕತ್ತೋ ನಮಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಆದಷ್ಟು ಕೂಡ ಕ್ಷಣ ಕ್ಷಣವು ಫ್ರಾಕ್ಷನ್ ಆಫ್ ಸೆಕೆಂಡು ಕೂಡ ನಾವು ಧರ್ಮಯುಕ್ತ ಕೆಲಸವನ್ನೇ ಮಾಡಬೇಕು ಏನು ಧರ್ಮಯುಕ್ತ ಕೆಲಸ ಅಂತಂದ್ರೆ ನಮ್ಮ ಹೃಣ್ಮನಗಳೊಪ್ಪುವಂತಹ ಸಜ್ಜನರು ಅಹುದಹುದೆನ್ನುವಂತಹ ಭಗವಂತ ಮೆಚ್ಚತಕ್ಕಂತಹ ಕೆಲಸಗಳನ್ನೇ ಮಾಡಬೇಕು ಹೆಜ್ಜೆ ಹೆಜ್ಜೆಗೂ ಸೆಲ್ಫ್ ಟೆಸ್ಟ್ ಮಾಡ್ಕೋಬೇಕು ನಾನೇನಾರು ದಾರಿ ತಪ್ಪದ್ನ ತಪ್ಪು ಮಾತಾಡೋದನ್ನ ತಪ್ಪು ಮಾತಾಡ್ಬಿಟ್ನ ಇನ್ನು ಮುಂದೆ ಇದನ್ನು ಹೆಂಗೆ ಕರೆಕ್ಟ್ ಮಾಡೋದು ಅಂತ ಬೇರೆಯವರು ತಿದ್ದುವ ಮುಂಚೆಯೇ ನಾವು ಇದನ್ನೆಲ್ಲ ಸರಿಪಡಿಸ್ಕೋಬೇಕು ಇಂಥ ಜ್ಞಾನ ನಮಗೆಲ್ಲಿ ಬರುತ್ತೆ ಅಂತ ಇಂಥ ಸತ್ಸಂಗಕ್ಕೆ ಬಂದು ಆ ಸದ್ವಸ್ತುವಿನ ಸಹವಾಸ ಮಾಡಿ ಅಂದರೆ ಏನೋ ಆ ಭಗವಂತನ ವಿಷಯನೇ ಎಲ್ಲ ಹೇಳ್ತಾ ಇರೋದು ಒಳ್ಳೆತನದ್ದೇ ಹೇಳ್ತಿರೋದು ಮತ್ತೆ ನಾವು ಅದರಂತೆ ನಡೆದಾಗ ಖಂಡಿತ ಬರುತ್ತೆ ಅದರಿಂದ ನಿತ್ಯಂ ಸನ್ನಿಹಿತೋ ಮೃತ್ಯು ಅಂತ ಹೇಳಿದ್ದಾರೆ ಯಾವಾಗ ಏನು ಅಂತ ಗೊತ್ತಲ್ಲ ಒಟ್ನಲ್ಲಿ ಒಂದು ದಿನ ಹೋಗ್ತೀವಿ ಅನ್ನೋದು ಗೊತ್ತಿದೆ ಆದರೆ ಯಾವ ಕ್ಷಣ ಅನ್ನೋದು ಗೊತ್ತಿಲ್ಲ ಫಾರ್ ಎಕ್ಸಾಂಪಲ್ ಎಲ್ಲರೂ ಮನೆಯಲ್ಲೂ ಗ್ಯಾಸ್ ಸಿಲಿಂಡ್ರು ಇದ್ದೇ ಇದೆ ತಾನೇ ಆಗ್ಲೇ ಲೆಕ್ಕ ಹಾಕ್ತಿರ್ತೀವಿ ಓ ಹೋ ತಿಂಗಳು ಒಂದು ತಿಂಗಳು ಹತ್ತು ದಿವಸ ಬಂತು ಅಯ್ಯೋ ನಮ್ಮ ಮನೆಯಲ್ಲೆಲ್ಲ ಜಾಯಿಂಟ್ ಫ್ಯಾಮಿಲಿಯಪ್ಪ ಇಪ್ಪತ್ತು ಇಪ್ಪತ್ತೆರಡು ದಿವಸ ಬಂದ್ರೇ ಹೆಚ್ಚು ಹೀಗೆ ಕೆಲವ್ರ ಮನೇಲಿ ಉಪಯೋಗಿಸ್ದಂಗೆ ಇರುತ್ತೆ ಹೇಗೆ ಅಂತ ಅಂತೂ ಒಟ್ಟಿನಲ್ಲಿ ಅದು ಖಾಲಿ ಆದರೆ ಬೇರೆ ಸಿಲಿಂಡರು ಚೇಂಜ್ ಮಾಡಬೇಕು ಅನ್ನೋದು ಗೊತ್ತಿದೆ ಆದರೆ ಹೀಗೆ ಅಲ್ಲಾಡಿಸ್ತಾ ಅಲ್ಲಾಡಿಸ್ತಾ ಇವಾಗ ಸ್ವಲ್ಪ ಲೋ ಫ್ಲೇಮ್ ಬರ್ತಾ ಇರುವಾಗ ಯಾವಾಗಲೂ ಹೋಗುತ್ತೆ ಅನ್ನೋದು ಗೊತ್ತಿದೆ ಆದರೆ ಯಾವ ಕ್ಷಣ ಅಂತ ಗೊತ್ತಿಲ್ಲ ಕರೆಕ್ಟಾಗಿ ಕುಕ್ಕರ್ ಸೆಟ್ ಮಾಡಿಟ್ಬಿಟ್ಟು ಆಮೇಲೆ ರೀ ಗಿರ್ಜಮ್ನವ್ರೇಂತ ಯಾರೋ ಬಂದು ಕಾಲು ಹಿಂಗೆ ಬೇಲೆ ಮಾಡಿದಾಗ ಬಂದೆ ಅಂತಂದಾಗ ಅವ್ರ ಜೊತೆ ಮಾತಾಡ್ತಾ ಕೂತಾಗ ಕುಕ್ಕರ್ ಇಟ್ಟು ಬಂದಿರ್ತೀವ ಎಲ್ಲ ಆಟೋಮೆಟಿಕ್ಕಾಗಿ ಆಗಿರುತ್ತೆ ಅಂತ ತಿಳ್ಕೊಂಡು ಈ ಕಡೆ ಬಂದಾಗ ಅದು ಆಫೇ ಆಗೋಗಿಟ್ಟಿರುತ್ತೆ ಯಾಕೆಂದರೆ ಗ್ಯಾಸ್ ಮುಗ್ದೇ ಹೋಗಿರುತ್ತೆ ನಮಗೆ ಗೊತ್ತೇ ಇರಲ್ಲ ಏನು ಗೊತ್ತಿತ್ತು ಥೂ ಹಾಳಾದ ಮುಂಡೆದು ಈಗಲೇ ಹೋಗಬೇಕಾಗಿತ್ತಾ ಆಂ ನಾನೇನೋ ಆಗ ಆಗೋಗಿರುತ್ತೆ ಆಫ್ ಮಾಡೋಣ ಅಂತ ಬಂದರೆ ಈಗ ಈಗಿನ್ನೂ ಆ ಬೆಂದೇ ಇಲ್ಲ ಎಲ್ಲ ಅರ್ಧ ಅರ್ಧ ಅಕ್ಕಕ್ಕಿ ಕಾಳು ಕಾಳು ಆಮೇಲೆ ಅವ್ರ ಹತ್ರ ಅಷ್ಟೊಂದು ಸಂತೋಷವಾಗೆಲ್ಲ ಮಾತಾಡಿ ನೀವು ಬಂದಿದ್ದು ತುಂಬ ಸಂತೋಷ ಒಂದು ನಿಮಿಷ ಬಂದೇ ಇರಿ ಅಡುಗೆ ಮನೆಗೆ ಹೋಗಿ ಬರ್ತೀನಿ ಅಂತ ಬಂದು ಅವ್ರು ಬಂದು ಅಷ್ಟು ಸಂತೋಷ ಪಟ್ಕೊಂಡಿದ್ದು ಥೂ ಹಾಳಾದವ್ರು ಇವ್ರು ಈಗಲೇ ಬರಬೇಕಾ ಅಂತ ಅವರಿಗೂ ಬೈಕೊಂಡಿದ್ದಾಯ್ತು ಅಂದರೆ ಏನು ಅಂದರೆ ನಮ್ಮ ಒಂದು ಅಜಾಗರೂಕತೆಯಿಂದ ಅಜ್ಞಾನದಿಂದ ಏನೇನು ಸಂಭವಿಸುತ್ತೆ ಅದಕ್ಕೆಲ್ಲ ಬೇರೆಯವರನ್ನು ನಿಮಿತ್ತವಾಗಿ ಮಾಡ್ತೀವಿ ಅನ್ನೋದು ಇದರಿಂದ ನಾವು ಗೊತ್ತಾಗ್ಬೋದು ಹೋಗ್ತಾನೆ ಆದ್ದರಿಂದ ನಾವು ಪ್ರತಿಯೊಂದೂ ಕೂಡ ಆಲಕ್ಷ್ಯ ಮಾಡಕೂಡ್ದು ಯಾವಾಗ್ಲೂ ಕೂಡ ನಮ್ಮಲ್ಲಿ ಆ ಧೋರಣೆ ತಿರಸ್ಕಾರ ಅಲ್ಲಗಳೆಯುವಿಕೆ ಈ ಥರದ್ದೆಲ್ಲ ಏನೂ ಕೂಡ ಇರಬಾರ್ದು ಯಾವಾಗ್ಲೂ ಕೂಡ ಒಂದು ಉತ್ಸಾಹ ಇರಬೇಕು ಜೀವನಕ್ಕೊಂದು ಗುರಿ ಇರಬೇಕು ಮೋಟಿವೇಶನ್ ಇರಬೇಕು ಹಾಗಂತ ಎಲ್ಲದಕ್ಕೂ ಕೂಡ ಇನ್ನೊಬ್ಬರೇ ಬಂದು ಮೋಟಿವೇಟ್ ಮಾಡೋಕ್ಕಾಗೋದಿಲ್ಲ ನಮಗೆ ನಾವೇ ಉತ್ಸಾಹಶಾಲಿಗಳಾಗಬೇಕು ಒಂದು ಗುರಿ ಅಂದರೆ ಇದಕ್ಕೆಲ್ಲ ಕಾರಣೀಭೂತ ಅಂದರೆ ಆ ಭಗವಂತ ಭಗವಂತನ ಗುಣ ಲೀಲೆ ಮಹಿಮೆ ಆ ಒಂದು ಸ್ವಭಾವ ರಹಸ್ಯ ಚಾರಿತ್ರ್ಯ ಮಹತ್ವೆಗಳನ್ನು ಎಲ್ಲ ನಾವು ತಿಳ್ಕೊಳ್ಬೇಕಾರೆ ಈ ರೀತಿ ಸತ್ಸಂಗ ಮಾಡಿ ಮಾಡಿ ಮಾಡಾಗ ನಾನೆಷ್ಟು ಅಲ್ಪ ಭಗವಂತನೆಷ್ಟು ಭೂಮದಲ್ಲಿ ಇದ್ದಾನೆ ಬೃಹತ್ತಾಗಿದ್ದಾನೆ ಅಂದ್ಕೊಂಡು ನಾವು ಏನಾದ್ರೂ ಕೂಡ ಅವನಿಗೇ ನಾವು ಮೊರೆ ಹೊಕ್ಕರೆ ಅವ ಖಂಡಿತವಾಗ್ಲೂ ಕೂಡ ನಮಗೆ ಒಳ್ಳೇದು ಮಾಡ್ತಾನೆ ಯಾಕೆ ಅಂತಂದರೆ ಏನ್ ಅನ್ನೋನ್ ಏಂಜಲ್ ಈಸ್ ಬ್ಯಾಟರ್ ದೆನ್ ನೋನ್ ಡೆವಿಲ್ ಅಲ್ಲಿರೋದು ವಾಸ್ತವಿಕವಾಗಿ ನೋನ್ ಡೆವಿಲ್ ಈಸ್ ಬೆಟರ್ ದೆನ್ ಅನ್ನೋನ್ ಏಂಜಲ್ ಅಂತ ಆದರೆ ಈಗ ನಾವು ಅದನ್ನು ಉಲ್ಟಾ ಮಾಡಬೇಕು ಅನ್ನೋನ್ ಏಂಜಲ್ ಈಸ್ ಬೆಟರ್ ಅಂತ ಯಾಕೆ ಅಂತಂದರೆ ಎಲ್ಲರೂ ನೋನ್ ಡೆವಿಲ್ಸೆ ಯಾವಾಗಲಾರೂ ಕೈ ಕೊಡೋರೆ ಭಗವಂತ ಕಾಣಿಸ್ತಿದ್ರು ಪರವಾಗಿಲ್ಲ ಅವನಿಗೇ ಮೊರೆ ಹೋಗೋಣ ಕನಿಕಲಿಸಿ ಅನುಗ್ರಹಿಸಿ ಏನೋ ಒಂದು ಮಾಡ್ತಾನೆ ಅಂತ ಅನ್ನತಕ್ಕಂತಹ ಭಾವ ನಮ್ಮಲ್ಲಿ ಉದಯವಾಗಬೇಕು ಆದ್ದರಿಂದ ಅವನನ್ನು ಜೊತೆಗಿಟ್ಕೋಬೇಕು ಆ ಜೊತೆಗಿಟ್ಕೊಳ್ಳೋಕ್ಕೆ ಅದ್ಭುತವಾಗಿರೋ ಎರಡು ಲೈನು ನೀನೊಬ್ಬ ನೋಡ ನೀರಲು

ಅಷ್ಟು ಒಂಥರ ಮಾರ್ಮಿಕವಾಗಿರತಕ್ಕಂತಹ ವಾಕ್ಯಗಳು ಇದು ಅಂತಂದ್ಬಿಟ್ಟು ನೀನೊಬ್ಬ ನೋಡರಿರಲು ಜಗವೆಲ್ಲ ಎದುರಾಗೆ ಭಯವೇನು ಭಯವೇನು ನೀನೊಬ್ಬ ಇದೆಯಾ ನನಗೆ ತುಂಬ ದೃಢವಾದ ನಂಬಿಕೆ ಇದೆ ಜಗತ್ತು ಜನರೆಲ್ಲ ನನಗೆ ಎಗೇನ್ಸ್ಟ್ ಆಗೋಗ್ಲಿ ಐ ಡೋಂಟ್ ಕೇರ್ ನನಗೇನು ಭಯ ಬೇಡ ಒಂದು ಆತ್ಮವಿಶ್ವಾಸ ಇದೆ ಭಗವಂತನಲ್ಲಿ ನಂಬಿಕೆ ಇದೆ ಹಾಗಂತ ಎಲ್ಲ ಪಾಸಿಟಿವ್ ಆಗುತ್ತೆ ಅಂತ ಯಾವಾಗಲೂ ಥಿಂಕ್ ಪಾಸಿಟಿವ್ಲಿ ಥಿಂಕ್ ಪಾಸಿಟಿವ್ಲಿ ಅಂತಾರೆ ಅಕಸ್ಮಾತ್ ಅದು ಉಲ್ಟಾ ಹೊಡೆದ್ರೆ ಹೋಗಿ ಅವ್ರನ್ನ ತಗಲ್ಕೋತೀವಿ ಏನು ಥಿಂಕ್ ಪಾಸಿಟಿವ್ಲಿ ಅಂದ್ರಲ್ಲ ಆಯ್ತಲ್ಲ ಈಗ ನೀವು ಹೇಳ್ದಂಗೆ ಎಲ್ಲ ಆಯ್ತು ಅಂತ ಆ ಥರ ಅಲ್ಲ ಸಕಾರಾತ್ಮಕವಾದ್ದನ್ನೇ ಯೋಚನೆ ಮಾಡ್ತಾ ಆಗತ್ತೆ ಆಗತ್ತೆ ಅಂತ ಅನ್ನೋದನ್ನೇ ನಾವು ಯೋಚನೆ ಮಾಡ್ತಾ ಅಕಸ್ಮಾತ್ ಆಗ್ದಲೇ ಇದ್ರೂ ಇಡ್ಸ ಓಕೆ ಅನ್ನೋತಕ್ಕಂಥ ಘಟ್ಸ್ ಬರಬೇಕು ಅದಕ್ಕೆ ಸ್ಥೈರ್ಯ ಅಂತ ಹೇಳ್ತಾರೆ ಅಂದರೆ ಏನೋ ಒಂದು ಆಗತ್ತೆ ಅಂದ್ಕೊಂಡ್ವಿ ಆಯಿತಾ ಇಟ್ಸ್ ಓಕೆ ಗುಡ್ ಏನು ಹಿಗ್ಗದ್ ಹಿಗ್ಗಿದ್ಬಿಡ ಯ ಸುರ್ರೆ ಅಂತ ಏನು ಬೇಕಾಗಿಲ್ಲ ಅಕಸ್ಮಾತ್ ಆಗಲಿಲ್ವಾ ಇಟ್ಸ್ ಓಕೆ ಏನೋ ನನಗೆ ಪ್ರಾಪ್ತಿತ್ವ ಇಲ್ಲ ಅನ್ಸುತ್ತೆ ಅದಕ್ಕೆ ಆಗಲಿಲ್ಲ ಅಥವಾ ನನ್ನ ಒಂದು ಸಾಧನೆಯಲ್ಲಿ ಪರಿಶ್ರಮದಲ್ಲಿ ಕೊರತೆ ಇದೆ ಅದಕ್ಕೆ ನನಗಾಗಲಿಲ್ಲ ಅನ್ಸತ್ತೆ ಅದಕ್ಕೆ ಯಾಕೆ ಬೇರೆಯವ್ರನ್ನ ದೋಷಣೆ ಮಾಡಬೇಕು ಅದಕ್ಕೆ ಯಾಕೆ ಭಗವಂತನ ಮಾಡಬೇಕು ಆದ್ದರಿಂದ ನನಗೇನೂ ಇಲ್ಲ ಅಂತ ಆ ರೀತಿಯ ಒಂದು ಸ್ಥೈರ್ಯ ಭಾವ ತಾಳಿದರೆ ಎವ್ರಿಥಿಂಗ್ ಔಟ್ ವೆರಿ ವೆಲ್ ಆ್ಯಂಡ್ ವಿ ಕೆನ್ ಆಲ್ವೇಸ್ ಪ್ರೊಸೀಡ್ 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 ಕೆಲವು ವಿಷಯಗಳನ್ನೆಲ್ಲ ಅಂತೂ ಕೂಡ ಇಷ್ಟು ಹೇಳಬೇಕಾದ್ರೆ ಅನುಭವದಿಂದನೇ ಹೇಳ್ತಾ ಇರೋದು ಎಲ್ಲ ಮಾತುಗಳನ್ನು ಆ ರೀತಿ ನಾವು ಯಾವಾಗ್ಲೂ ಕೂಡ ಭಗವಂತನಿಟ್ಕೋಬೇಕು ನೀನೊಬ್ಬನೂ ಇಲ್ಲದಿರೇ ನಮಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಎಲ್ಲದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀನಿ ರೀ ನೀವು ನನಗೇನಾದರೂ ಒಂದು ಸ್ವಲ್ಪ ಅವಘಡಗಳಾದಾಗ ತೊಂದರೆ ಸಂಭವಿಸಿದಾಗ ನೀವು ಬರ್ತೀರಾ ಅಲ್ವಾ ಫೋನ್ ಮಾಡಿದ್ರೆ ಅವತ್ತೇ ಹೇಳಿದ್ದೀರಾ ಬೆನ್ ತಟ್ಟಿ ಡೋಂಟ್ ವರಿ ಐಸೆ ಐ ಆಮ್ ಆಲ್ವೇಸ್ ವಿತ್ ಯು ಮೈ ಹೂನಾ ಪಿಚ್ಚರ್ ಹೆಸರಲ್ಲ ಶಾರುಖ್ ಖಾನ್ದು ಮೈ ಹೂನಾ ಅನ್ನಕ್ಕೆ ಹಾಂ ನಾನು ಇದೀನಲ್ವ ಏನು ಭುಜ ತಟ್ಟಿದ್ದು ತಟ್ಟಿದ್ದೇ ಸಮಾಧಾನ ಮಾಡಿದ್ದು ಈ ಥರ ಎಲ್ಲ ಭರವಸೆ ಕೊಟ್ಟಿರ್ತಾರೆ ಯಾವಾಗಲಾರೂ ಫೋನ್ ಮಾಡ್ಕೊಲ್ಕಲ್ಲಿ ಫೋನೇ ರಿಸೀವ್ ಮಾಡ್ತಿಲ್ಲ ಆಮೇಲೆ ಸ್ವಿಚ್ ಆಫ್ ಮನೆಗೆ ಹೋಗಿ ಕೇಳೋಣ ಅಂತಂದರೆ ಮುಂದಗಡೆಯಿಂದ ಬೀಗ ಹಾಕ್ಕೊಂಡು ಒಳಗಡೆ ಇದ್ದಾರೆ ಅಲ್ಲ ಫಾರ್ ಎಕ್ಸಾಂಪಲ್ ನಂದಲ್ಲ ನನ್ನ ಜನದ ರೀತಿ ಹೇಳ್ತಾ ಇರೋದು ಆಮೇಲೆ ಇನ್ನೊಂದು ದಿನವರು ಹೆಂಗೆ ಅವರು ಹಿಡಿಬೇಕು ಅಂದರೆ ಆ ಕ್ರಾಸಲ್ಲಿ ಹೋಗ್ತಾ ಇದ್ರೆ ನಮ್ಮನ್ನು ನೋಡ್ತಿದ್ದಂಗೆ ಹಿಂದಿನ ಕ್ರಾಸಿಂಗ್ದ ಪಾಸ್ ಆಗ್ಬಿಡ್ತಾರೆ ಕಾಣಿಸ್ಕೊಳ್ಳೋದು ಈ ಥರ ಜನ ಕೈ ಕೊಡ್ತಾರಲ್ಲ ಅದಕ್ಕೆ ನೀನೊಬ್ಬನಿಲ್ಲದಿರೇ ಜಗವೆಲ್ಲ ಜೊತೆಯಾಗೆ ಇಡೀ ಜಗತ್ತು ಜನರು ಜೊತೆ ಆಗ್ತೀನಿ ಅಂತ ಬಂದ್ರೂನು ಕೂಡ ಸುಖ ಏನು ಏನು ಸುಖ ಇಲ್ಲ ಅದಕ್ಕೋಸ್ಕರನೇ ಅರ್ ಅರ್ಜುನ ಬಹಳ ಜಾಣ ಏನು ಬೇಡ ನನಗೆ ಹನ್ನೊಂದು ಕೊಟ್ಟ್ಯಲ್ಲ ಏಳು ಕೊಟ್ಟು ಬಿಡು ಬೇಕಾರೆ ಅಕ್ಷವೀಣಿ ಸೈನ್ಯ ನೀನು ಒಬ್ಬ ನನಗಿದ್ರೆ ಸಾಕಪ್ಪ ಏನು ಬೇಕಾದ್ರೂ ಗೆಲ್ಬೋದು ಅಂತ ಯಾಕಿಟ್ಕೊಂಡ ಅವನನ್ನು ನಂಬ್ಕೊಂಡು ಹೆಂಗಿಟ್ಟು ಏನು ಇಲ್ಲ ನಾನು ಯುದ್ಧ ಮಾಡಲೇನಿಲ್ಲ ಸುಮ್ಮನೆ ಕುತ್ಕೊಂಡು ಟಕ 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 ಅಂತ ಓಡಿಸ್ತೀನಿ ಗಾಡಿನ ಅದರಿಂದ ನನ್ನನ್ನು ಯಾಕೆ ಆರಿಸ್ಕೋತೀಯ ಅಂದಾಗ ಯಾಕಯ್ಯ ಅಂತ ಪ್ರಶ್ನೆ ಕೇಳಬೇಡ ಅಷ್ಟೇ ನೀನು ಸಾಕು ಅಂತ ಹೇಳ್ತಾನೆ ಯಾಕೇನಾದ್ರೂ ಹಿಂದೆ ದೊಡ್ಡ ಹಿಸ್ಟ್ರಿನೇ ಇದೆ ಅಂತ ಹೇಳ್ತಾನೆ ಅರ್ಜುನ ಹಾಗೆ ನಮ್ಮ ಯಾಕೆ ವಿಷಯ ಹೇಳಿದೆ ಅಂದರೆ ಕರ್ಮ ಸಿದ್ಧಾಂತದಲ್ಲಿ ಭಗವಂತನ ಉಪಸ್ಥಿತಿ ಪ್ರೆಸೆಂಟ್ಸ್ ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನೋದಕ್ಕೆ ಮಾಡಿದೆ ಈಗ ಇದನ್ನೇ ಜೊತೆಗಿಟ್ಕೊಂಡು ನಮ್ಮ ಒಂದು ಜನ್ಮದಲ್ಲಿ ಆಗು ಹೋಗುಗಳು ಯಾಕೆ ಹೀಗೆ ಅನ್ನೋದನ್ನು ನಾವಿವಾಗ ದೃಷ್ಟಾಂತಗಳಿಂದ ನೋಡಬೇಕಾಗಿದೆ ಒಂದು ಸ್ಮರಣೆ ಮಾಡಿಬಿಡೋಣ ನಾರಾಯಣ ಹರಿ ನಾರಾಯಣ ಹೇಳಿ ನಾ ಹರಿನಾರಾಯಣ ನಾರಾಯಣ ನಾರಾಯಣ

ಅಷ್ಟೇ ಎಲ್ಲ ಒಂದು ಗುಟಕ್ಕೆ ನೀರು ಕುಡ್ದಂಗೆ ಆಯ್ತು ಈಗ ಸರಿ ಈಗ ಭಗವಂತನ ಇಂಥ ಭಗವಂತನ ಜೊತೆಗೆ ಇಟ್ಕೊಳ್ಳಿಂದ್ರಲ್ಲ ಇಟ್ಕೊಂಡಿದ್ದೀವಿ ಬಿಡ್ರಿ ಅಂತ ನೀವು ಹೇಳ್ಬೋದು ಅಂದರೆ ಭಗವಂತ ಯಾವತ್ತೂ ನಂಬಿದವರನ್ನು ಆ ಕೈ ಬಿಡೋಲ್ಲ ಅನ್ನೋದೊಂದನ್ನು ಸಿದ್ಧ ಮಾಡ್ಕೋಬೇಕು ಯಾವಾಗಲೂ ನಮ್ಮ ಜೀವನದಲ್ಲಿ ಮೂರು ಪಿಲ್ಲರ್ಸು ಶ್ರದ್ಧಾ ನಂಬಿಕೆ ಆಶಾ ಇದು ಮೂರನ್ನ ಇಟ್ಕೊಳ್ಳೇಬೇಕಾಗತ್ತೆ ಯಾವುದೇ ಒಂದು ಶ್ರದ್ಧೆ ಅನ್ನೋದು ಮನೋಧರ್ಮಕ್ಕೆ ಸಂಬಂಧಪಟ್ಟಿದ್ದು ಎಲ್ಲದನ್ನು ಕೂಡ ಬಹಳ ಅಚ್ಚುಕೆಟ್ಟಾಗಿ ಒಂದು ಒಳ್ಳೆಯ ರೀತಿ ನೀತಿಯಿಂದ ನಾವು ಮಾಡಿ ಭಗವಂತನಿಗೆ ಅರ್ಪಿಸ್ಬೇಕಾಗತ್ತೆ ಸೊ ಅದಕ್ಕೆ ಶ್ರದ್ಧೆ ಅಂತಾರೆ ನಿಷ್ಠ ಅಂತ ಅನ್ನೋದು ಟ್ವಿನ್ ಸಿಸ್ಟರ್ಸ್ ಏಕೆಂದರೆ ಎರಡು ಸ್ತ್ರೀಲಿಂಗ ಶಬ್ದಗಳು ಅದಕ್ಕೆ ಅದು ಟ್ವಿನ್ ಸಿಸ್ಟರ್ಸ್ ಅಂತ ಹೇಳೋಣ ಅವಳಿ ಜವಳಿಗಳು ಅಂತ ಅಂದ್ಬಿಟ್ಟು ಆಮೇಲೆ ನಂಬಿಕೆ ಆ ನಂಬಿಕೆ ಸ್ಥಿರವಾದರೆ ಅದಕ್ಕೆ ವಿಶ್ವಾಸ ಅಂತಾರೆ ನಂಬಿಕೆ ನೀವು ದೇವ್ರ ನಂಬ್ತೀರಾ ಹ್ಞೂ ಇದು ಹ್ಞೂ ಇದೇ ಅಪ್ಪ ನಂಬ್ತೀನಿ ಆಯಿತು ಏನಾರೂ ಒಂದಾಗಿಬಿಡಲಿ ಏನೋ ಸುಮ್ಮನೆ ನಂಬ್ಕೋತಿದ್ದೆ ಆದರೆ ಈ ಥರ ಆದರೆ ಯಾರಿಗ್ರಿ ನಂಬಿಕೆ ಹೇಳಿ ಅಂತಾಗಲೇ ಕೈ ಜಾಡಿಸ್ಬಿಡ್ತಾರಲ ಕಡೆ ಆ ಥರ ಅಲ್ಲ ವಿಶ್ವಾಸ ಅಂತಂದರೆ ದೃಢಾತ್ಮಕವಾಗಿರಬೇಕು ಏನೇ ಆಗಲಿ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ನನಗ ಅವನಲ್ಲಿ ನಂಬಿಕೆ ಇದೆ ಈ ಥರ ಆಗಿದ್ದಕ್ಕೆ ನಾನೇ ಕಾರಣೀಭೂತ ಅನ್ನೋಷ್ಟ್ರ ಮಟ್ಟಿಗೆ ಇರಬೇಕು ಅದು ವಿಶ್ವಾಸ ಯಾವಾಗ ನಂಬಿಕೆ ದೃಢತೆಯಲ್ಲಿ ಡಿಟರ್ಮೈಂಡ್ ಮೈಂಡ್ ಅಂತ ಹೇಳ್ತಾರೆ ಅದರಲ್ಲಿ ಹೋಗುತ್ತೆ ಅದಕ್ಕೆ ವಿಶ್ವಾಸ ಆಮೇಲೆ ಆಶಾಭಾವ ಆಸೆ ಎಲ್ಲ ಆಶಾ ಶಂಕರ ಶಾ ಆಶಾ ಅಂದರೆ ಆಸೆ ಅಂದರೆ ಸರಸ್ವತಿ ಸಾಗೋಗ್ಬಿಡ್ತು ಸರಸ್ವತಿ ಬರಿತೀವಲ್ಲ ಅದಾಗ್ಬಿಡ್ತು ಆಶಾಭಾವ ಹೋಪ್ ಏನೋ ಒಂದು ಇಟ್ಟಿರ್ತೀವಿ ಭರವಸೆ ಆಗುತ್ತೆ ಅಂತ ಆಗಲಿಲ್ಲ ಇವತ್ತಲ್ಲಿದ್ರೆ ನಾಳೆ ಆಗುತ್ತೆ ಬಿಡು ಭಗವಂತನ ಟೈಮಿಂಗ್ಸೇ ಬೇರೆ ನಮ್ಮ ಟೈಮಿಂಗ್ಸೇ ಈ ಸೃಷ್ಟಿ ಪ್ರಪಂಚದಲ್ಲಿ ಬೇರೆ ನಾನೇನೋ ಒಂದು ವಾರದಲ್ಲಿ ಆಗುತ್ತೆ ಅಂದ್ಕೊಂಡೆ ಭಗವಂತನದು ಸ್ವಲ್ಪ ಲಾಂಗ್ ಪೀರಿಯಡ್ ಇರ್ಬೋದು ಟೆಸ್ಟ್ ಮಾಡ್ತಾ ಇರ್ಬೋದು ಇರಲಿ ಯಾವತ್ತೂ ಆಗುತ್ತೆ ಇವತ್ತಾಯಿತಾ ಆಗಲಿಲ್ವಾ ನಾಳೆ ನಾಳೆ ಆಗಲಿಲ್ವಾ ಇನ್ನೊಂದು ವಾರ ಮುಂದಿನ ವಾರ ಮುಂದಿನ ತಿಂಗಳು ಮುಂದಿನ ವರ್ಷ ಒಟ್ನಲ್ಲಿ ಆಗೇ ಆಗತ್ತೆ ನನ್ನ ಒಂದು ದೃಢ ಸಂಕಲ್ಪಕ್ಕೆ ವಿಶ್ವಾಸಕ್ಕೆ ಭಗವಂತ ಯಾವತ್ತೂ ಖಾಲಿ ಕೈ ಚೆಲ್ಲೋದಿಲ್ಲ ಮಣ್ಣೆರೆಸೋದಿಲ್ಲ ಅನ್ನೋದಿರಬೇಕು ಸಪೋಸ್ ಇಷ್ಟೊಂದು ವಿಶ್ವಾಸ ಇಟ್ಕೊಂಡಿರ್ತೀವಿ ಡೆತ್ ಆಗೋಯ್ತು ಅಂದ್ಕೊಳ್ಳೋಣ ಅಡೆತ್ತಾಗಿ ಹೋಗಿದ್ರೆ ಮತ್ತೆ ಮುಂದಿನ ಜನ್ಮದಲ್ಲಿ ಯಾವಾಗ ಹುಡ್ತೀವೋ ಅದು ಯಾವಾಗ ಆಗಬೇಕಾಗಿತ್ತು ಆದರೆ ನಮ್ಮಯ್ಯಸ್ ಅಷ್ಟೇ ಇತ್ತು ಅಂದರೆ ಏನಾಯ್ತು ಹುಡ್ತಿದ್ದಂಗೆ ಅದರ ಫಲ ತಕ್ಷಣವೇ ಸಿಕ್ಕೇ ಸಿಗುತ್ತೆ ಅದಕ್ಕೆ ನಾನು ನಾನಿವಾಗ ಹೇಳಕ್ಕೆ ಹೊರಟಿರೋದೇನು ಅಂದರೆ ಭಗವಂತನ ವಿಧಿವಿಧಾನ ವಿಚಿತ್ರವಾಗಿದೆ ಈಗ ನಾವು ಒನ್ ಬೈ ಒನ್ ನೋಡೋಣ ಏನು ಅಂತ ಅಂತಂದ್ಬಿಟ್ಟು ಅಂದರೆ ಯಾವನು ಒಬ್ಬ ಫರ್ ಈಗ ಹೇಳೋದೆಲ್ಲ ದೃಷ್ಟಾಂತ ಎಕ್ಸಾಂಪಲ್ಗಳು ಯಾವನ ಒಬ್ಬ ಪಾಪಿ ಇದನ್ನು ಅಂದ್ಕೊಳ್ಳೋಣ ತುಂಬ ಗೋಲ್ಮಾಲ್ ಮಾಡ್ಕೊಂಬಿಟ್ಟು ಅವನು ಏರ್ತಾನೆ ಇರ್ತಾನೆ ಅವನ ಒಂದು ಸಹವಾಸದಲ್ಲೇ ಏರಿಯಾದಲ್ಲೇ ಒಬ್ಬ ಸಜ್ಜನ ಇದನ್ನೇಳ್ಕೊಳ್ಳೋಣ ಬಹಳ ಪರಿಶ್ರಮ ಪಟ್ಟು ನಂಬಿಕೆಯಿಂದ ಒಳ್ಳೆತನದಿಂದ ಹೆಸರು ಗಳಿಸಿರ್ತಾನೆ ಎಲ್ಲರಿಗೂ ಬೇಕಾದವನಾಗಿರ್ತಾನೆ ನ್ಯಾಯ ನೀತಿ ಧರ್ಮ ಅಂದ್ಕೊಂಡಿರ್ತಾನೆ ಅಂದ್ಕೊಳ್ಳೋಣ ಅವನಿಗೆ ತುಂಬ ಕಷ್ಟ ಬಂದ್ಬಿಡುತ್ತೆ ಅವಾಗ ಅಂದ್ಕೊಳ್ತಾನೆ ಅಯ್ಯೋ ನಾನು ಇಷ್ಟು ಸಜ್ಜನರಿಗೆ ಕಷ್ಟ ಬರಬೇಕಾ ಇದು ಯಾಕೆ ಹೀಗೆ ಮಾಡ್ತಾನೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅಂತೆಲ್ಲ ಹಿರಿಯವ್ರು ಹೇಳ್ತಾರಲ್ಲ ಮನೇನಲ್ಲ ಹಾಗೆ ನೋಡು ಅವನು ಎಷ್ಟು ಮಾಡು ಮಾಡು ಏರ್ತಾನೆ ಇದ್ದಾನೆ ನಾನು ಆತಕ್ಕೆ ಹೀಗೆ ಅಂತ ಅಂದ್ಬಿಟ್ಟು ಇದಕ್ಕೆ ಕಾರಣ ಇಲ್ದಲೇ ಇಲ್ಲ ಎಲ್ಲದಕ್ಕೂ ಕೂಡ ನಾನು ಹೇಳಿದ್ದೀನಿ ಹೊಗೆ ಇಲ್ಲದಲೆ ಬೆಂಕಿ ಇಲ್ಲ ಫಾರ್ ಎವ್ರಿ ಹ್ಯಾಪನಿಂಗ್ ದೇರ್ ಬಿಹೈಂಡ್ ಯರ್ ರೀಸನ್ ಅಂತ ಹೇಳಿದ್ದೀನಿ ಸೊ ಹಾಗೆಯೇ ಇದಕ್ಕೆ ಕಾರಣ ಇಲ್ಲದಲೇ ಇಲ್ಲ ಅಂದರೆ ಆ ಮನುಷ್ಯನ ಒಂದು ಪುಣ್ಯ ಪ್ರಭಾವ ಬಹಳ ಪ್ರಬಲವಾಗಿದೆ ಜನ್ಮಾಂತರದಲ್ಲಿ ಆದ್ದರಿಂದ ಆ ಪುಣ್ಯ ತೀರೋ ತನಕ ಅವನಿಗೆ ಇನ್ನೊಬ್ಬರು ಕಣ್ಣಿಗೆ ಕೆಟ್ಟದಾಗ ಕಾಣಿಸ್ತಾ ಇದ್ರು ಕೂಡ ಅವನಿಗೆ ಏನೂ ಕೆಡಕಾಗ್ದಲೆ ಅವನ ಮೇಲೆ ಏರ್ತಾನೆ ಇದ್ದಾನೆ ಅಷ್ಟು ಮಾಡಿದ್ರು ಕೂಡ ಅದು ಈ ರೀತಿ ಪುಣ್ಯದ ಪ್ರಭಾವ ಪ್ರಬಲವಾಗಿದ್ದಾಗ ಉಗ್ರ ರೂಪದ ಕುಕರ್ಮಗಳು ಏನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ಆ ಪುಣ್ಯ ತೀರಬೇಕು ಆ ತೀರದ ಮೇಲೇ ಇದು ಸ್ಟಾರ್ಟ್ ಆಗೋದು ನಿನ್ನೆ ಒಂದು ಕತೆ ಹೇಳಿದೆ ಬರುತ್ತೆ ಹೋಗುತ್ತೆ ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿದೆ ಅಂದರೆ ಯಾವುದು ಸ್ಥಿರವಾಗಿ ನಿಲ್ಲೋದಿಲ್ಲ ಯಾವಾಗಲೂ ಬರುತ್ತೆ ಬಂದಿದ್ದಾದ ಮೇಲೆ ಹೋಗ್ತಾ ಇರುತ್ತೆ ಮತ್ತದು ಬರುತ್ತೆ ಇದು ಹೋಗುತ್ತೆ ಹೀಗೇನೇನೇನೇನೆ ಅದು ತಿರುಗ್ತಾ ಇರುತ್ತೆ ಅಂತ ಹೇಳಿದೆ ಅದನ್ನು ನೋಡಿಕೊಂಡು ನಾವು ಸಮಾಧಾನ ಪಟ್ಕೋಬೇಕು ಹೀಗೇನೇನೆ ಅರ್ಜುನ ಕೇಳಿದೆ ಅಂತ ಹೇಳದ್ನಲ್ಲ ಯಾವುದು ನೋಡಿದ್ರೆ ನಮಗೆ ಸಂತೋಷ ದುಃಖ ಎರಡು ಎರಡು ಒಂದೇ ಆಗುತ್ತೆ ಅಂದರೆ ಹೀಗೆ ಬರುತ್ತೆ ಅಂತಂದರೆ ದುಃಖ ಆಗುತ್ತೆ ಅಯ್ಯೋ ಬರುತ್ತಲ್ಲ ಕಷ್ಟ ಅಂತಂದ್ಬಿಟ್ಟು ಆಮೇಲೆ ಇನ್ನೊಂದು ವರ್ಡ್ ನೋಡು ಹೋಗುತ್ತೆ ಅಯ್ಯೋ ಸದ್ಯ ಹೋಗುತ್ತಲ್ಲ ಅಂತ ಸಂತೋಷ ಆಗುತ್ತೆ ಅದರಿಂದ ಈ ಆರಕ್ಷರದ ಮಂತ್ರ ಎಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಆಳವಡಿಸ್ಕೋಬೇಕು ಏನೋ ಬಂದು ಒದುಕ್ತು ಅಂದರೆ ಬಂದಿದೆ ಹೋಗುತ್ತೆ ಬಿಡು ಯಾವಾಗ ಹೋಗುತ್ತೆ ನನಗೆ ಈಗಲೇ ಹೋಗಬೇಕು ಅವೆಲ್ಲ ಆಗೋದಿಲ್ಲ ಎಲ್ಲ ಕರ್ಮ ಫಲಗಳು ಕೂಡ ತಕ್ಷಣ ಕೊಡೋದಿಲ್ಲ ಕೇವಲ ಕೈಯಿನ ಬೆಂಕಿಲ್ಲಿ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಗೊತ್ತಾಗಿ ಹೋಗ್ಬಿಡುತ್ತೆ ಸುಟ್ಟೋಗುತ್ತೆ ಆ ರೀತಿ ಯಾವುದು ಕರ್ಮಗಳು ನಮಗೆ ಫಲಗಳನ್ನು ಕೊಡೋಲ್ಲ ಇಮ್ಮಿಡಿಯೇಟಾಗಿ ಕೊಡೋದಿಲ್ಲ ಎಲ್ಲದಕ್ಕೂ ಕೂಡ ಒಂದು ಡ್ಯೂರೇಷನ್ ಅನ್ನೋದಿರುತ್ತೆ ಅದು ಅದಾಗಲೇ ಬೇಕು ಹಾಗೆ ಅವನಿಗೆ ಫಲ ಆ ಥರ ಅದೇ ರೀತಿ ವಯಸ್ಸು ವರ್ಷ ತಗೊಳ್ಳೋಣ ಉಲ್ಟಾ ತಗೊಳ್ಳೋಣ ಇವನಿಗೆ ಜನ್ಮಾಂತರದ ಪುಣ್ಯದಿಂದ ಈಗ ಅವನು ಕೆಟ್ಟ ಕೆಲಸ ಮಾಡ್ತಾಯಿದ್ರು ಗೋಲ್ ಮಾಲ್ ಮಾಡ್ತಾಯಿದ್ರು ಕೇರ್ತಾನೆ ಇದ್ದಾನೆ ಯಾಕೆಂದರೆ ಆ ಪುಣ್ಯ ಅನ್ನೋದು ಹಾಗಿದೆ ಪ್ರಬಲವಾಗಿದೆ ಅದು ಆ ಉಗ್ರರೂಪದ ಕುಕರ್ಮ ಅದು ಆಮೇಲೆ ಫಲ ಕೊಡುತ್ತೆ ಈಗ ಹಾಗೇನೇ ಯಾರೂ ಒಬ್ಬನಿಗೆ ಬಹಳ ಒಂದು ಕೆಟ್ಟ ಪೀರಿಯಡ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋಣ ಅವನು ಕೂಡ ಜನ್ಮಾಂತರದಲ್ಲಿ ಪುಣ್ಯ ಮಾಡಿದ್ರೂ ಕೂಡ ಏನೂ ಮಾಡೋಕ್ಕಾಗೋದಿಲ್ಲ ಆ ಒಂದು ಆ ಕೆಟ್ಟ ಪೀರಿಯಡ್ ಕಳೀಲೇಬೇಕು ಸಮಟೈಮ್ಸ್ ಭಗವಂತನೂ ಕೂಡ ಉಲ್ಲಂಘಯಿತು ನ ಶಕ್ಯತೆ ಅಂತ ಹೇಳ್ತಾರೆ ಭಗವಂತನೂ ಕೂಡ ಕನಿಕರಿಸಿ ಏನಾರು ಮಾಡೋಣ ಅಂದರೆ ಅವನಿಗೆ ಅವನ ಕೈಲೂ ಸಾಧ್ಯ ಆಗೋದಿಲ್ವಂತೆ ಹಾಗೇ ಅದಕ್ಕೆ ಒಂದೇನೋ ಕೊಟೇಶನ್ ಹೇಳ್ತಾರೆ ನಾವು ತುಂಬ ನಿಷ್ಕಲ್ಮಶ ಮನೋಭಾವದಿಂದ ಪ್ರೇ ಮಾಡಿದ್ರೆ ಮಾತ್ರ ವಾಟ್ ಹ್ಯಾಸ್ ಆಲ್ರೆಡಿ ಪ್ರೀರಿಟರ್ನ್ ಇಟ್ ಕ್ಯಾನ್ ಬಿ ರೀ ರಿಟನ್ ವಿತ್ ಪ್ರೇಯರ್ ಅಲ್ಲಿಗೆ ನಮ್ಮಲ್ಲಿ ಶುದ್ಧಾತ್ಮ ಭಾವ ಇರಬೇಕು ಆವಾಗ ಮಾತ್ರ ಭಗವಂತನಿಗೆ ಕನಿಕರ ಬರ್ಬೋದೇನೋ ಆದರೆ ಅಂತಹ ಶುದ್ಧಾತ್ಮ ಭಾವ ನಮ್ಮಲ್ಲಿರಬೇಕಲ್ಲ ಯಾವುದೋ ಒಂದು ಬಂದು ಒದಗಿದೆ ಅಂತ ಅದಕ್ಕೆ ಮಾತ್ರ ಏಟ್ ಹಾಕ್ತಿರ್ತೀವಿ ಆಮೇಲೆ ಯಥಾ ಯಥ ತಥಾ ತಥ ಅಷ್ಟೇ ನಮ್ಮ ಹಣೆ ಬರ ಅದರಿಂದ ಕೂಡ ಭಗವಂತನು ಏನು ಮಾಡೋಕ್ಕಾಗೋದಿಲ್ಲ ಅಂತ ಭಗವಂತನ ಒಂದು ವಿಧಿವಿಧಾನ ವಿಚಿತ್ರವಾಗಿದೆ ಅಂತ ಅನ್ನೋದಕ್ಕೆ ನಾನು ಈ ಥರ ಹೇಳ್ತಾ ಇರೋದು ಅದರಿಂದ ನಮ್ಮ ಜೀವನದಲ್ಲಿ ಏನೋ ನಡೀತಾ ಇದೆ ಅಂದರೆ ನಾವು ಎಷ್ಟು ಒಳ್ಳೆಯವರಲ್ವಾ ಅಂದ್ಕೊಂಡ್ರೆ ಜನ್ಮಾಂತರದ್ದು ಪ್ರಾರಬ್ಧ ಅದು ಓಪನ್ ಅಪ್ ಆಗಿದೆ ಅದು ಆ ಪೀರಿಯಡ್ ಕಳಿಲೇಬೇಕು ಅದಾದ ಮೇಲೆ ಮತ್ತೆ ಪುಣ್ಯ ಅನ್ನೋದು ಬರುತ್ತೆ ಈ ರೀತಿ ಮಿಕ್ಸ್ಚರ್ ಆಫ್ ಗುಡ್ ಆ್ಯಂಡ್ ಬ್ಯಾಡ್ ಅಂತ ಹೇಳ್ತಿದ್ದಾರೆ ಈಗ ಹಲ್ದಿರಾಮ್ದು ಪ್ಯಾಕೆಟ್ ತೊಗೊಳ್ಳಿ ಅದರಲ್ಲಿ ಸೀನೂ ಇರುತ್ತೆ ಖಾರನೂ ಇರುತ್ತೆ ಅದು ಹೌದಲ್ವಾ ಮೊದಲೇ ಮಿಕ್ಸ್ಚರ್ ಅಂತ ಹೇಳ್ತಾರೆ ಅದರಲ್ಲಿ ಸ್ವೀಟು ಇರುತ್ತೆ ಸ್ವಲ್ಪ ಖಾರನೂ ಇರುತ್ತೆ ತೊಗೊಂಡ್ರೆ ಬೇಕಾದವರಿಗೆ ಸ್ವಲ್ಪ ಸ್ವಲ್ಪ ಬಾಯಿಗೆ ರುಚಿ ನಾಲ್ಗೆ ಸೀಸಿನೂ ಅಂಟ್ತಿರುತ್ತೆ ಖಾರ್ಖಾರನೂ ಆಗ್ತಿರುತ್ತೆ ಕೆಲವರಿಗೆ ಅದು ಇಷ್ಟ ಹಾಗೆನೇನೆ ಜೀವನವೂ ಅಷ್ಟೇನೇನೆ ನಾವು ಅದನ್ನು ಏನಿದ್ರೂ ಕೂಡ ಅನ್ಭವಿಸಲೇ ಅದಕ್ಕೆ ಬೇರೆ ದಾರಿ ಇಲ್ಲ ಅಂತ ಅನ್ನೋದು ಸರಿ ಇವಾಗ ನಾವು ಇನ್ನೊಂದು ದೃಷ್ಟ ಅಂತ ಬಹಳ ಅದ್ಭುತವಾಗಿರೋದು ನೋಡಬೇಕಾಗಿದೆ ಮತ್ತೊಂದು ಸ್ಮರಣೆ ಮಾಡಿಬಿಡೋಣ

ನಾನು ಜೊತೆಗೆ ಹೇಳ್ಬಿಟ್ಟೆ ಅದಕ್ಕೆ ನಂದೇ ವಾಯ್ಸ್ ಜ್ವರ ಕೇಳಿಸ್ತು ನಿಮಗೆಲ್ಲ ನಿನ್ನೆ ಹೇಳಿದ್ದೀನಿ ಯಾರು ಒಕ್ಕೊರಲಿನಿಂದ ಗಟ್ಟಿಯಾಗಿ ಕೂಗ್ತಾರೋ ನಾರಾಯಣ ಅಂತ ಇದೋ ಬಂದೆ ಅಂತ ಹೇಳ್ತಾನೆ ತುಂಬ ಅಬ್ಜೆಕ್ಟ್ ಮಾಡ್ತಾಳೆ ಯಾರು ಲಕ್ಷ್ಮಿ ಏ ನೀನು ಒಂಚೂರು ಏನಾದ್ರು ಹೇಳೋಣ ಮಾಡೋಣ ಮಾತಾಡ್ಸೋಣ ಅನ್ನೋಂಗ ನಿನ್ನ ಕಡೆ ನೋಡೋಂಗಿಲ್ಲ ಆಗಲೇ ಅಲ್ಲಿ ಯಾರು ಕೂಗ್ಬಿಟ್ರೆ ಸಾಕು ನನ್ನನ್ನು ಕೇರ್ ಮಾಡ್ದಲ್ಲೇ ಓಡೋಗ್ಬಿಡ್ತೀಯಲ್ಲ ನಿನಗೆ ನಾನು ಅಂದರೆ ಏನಷ್ಟು ಕೇರ್ ಇಲ್ವಾ ಅಂತ ಅಂದ್ಬಿಟ್ಟು ಅಯ್ಯೋ ಇಲ್ಲ ಇಲ್ಲ ನಾನು ಭಕ್ತ ಪರ ದಿನ ನನಗೆ ನಿ ನಿಜ ಹೇಳಬೇಕು ಅಂದರೆ ನಿನಗಿಂತ ಅವರೇನೇ ನನಗೆ ಹೆಚ್ಚು ಬೇಕಾದರೆ ನೀನು ನನ್ನ ಜೊತೆಗೆ ಬಂದು ಟೆಸ್ಟ್ ಮಾಡಿ ನೋಡು ಏನು ಅಂತ ಗೊತ್ತಾಗತ್ತೆ ಅದರಿಂದ ನೀನೇನು ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾನೆ ಅಂದರೆ ದೇವತೆಗಳಿಗೂ ಕೈ ಹಿಡ್ದ ಪತ್ನಿಗೂ ಸಿಗದಂಥ ನಾರಾಯಣ ಭಕ್ತರಿಗೆ ಸಿಕ್ಕಿಬಿಡ್ತಾನೆ ಅಂತಂದರೆ ನಾವು ಏನು ಬಂದಿದೆ ಅದನ್ನು ತೋಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಜೋರಾಗಿ ಹೇಳಬೇಕಲ್ವಾ ಸುಮ್ಮನೆ ಮೆಲ್ಮೆಲ್ಲಿಗೆ ಹೇಳ್ತಾ ಇದ್ರೆ ಏನು ಪ್ರಯೋಜನ ಅಂತ ಹೇಳಿ ಸಿನಿಮಾದಲ್ಲೂ ಅಷ್ಟೇ ಏನಾರು ಒಂದು ಒಂದು ಆಗೋಗ್ಬಿಟ್ಟಿದೆ ಅಂದಾಗ ಕಡೆಗೆ ಅವರು ಪಾಪ ಸಾವರ್ಸ್ಕೊಂಡು ಸಾವರ್ಸ್ಕೊಂಡು ಕಡೆಗೆ ಸೀನ್ ಮುಗಿಯೋಕೆ ಬಂದಾಗ ಇನ್ ಫಿಫ್ಟೀನ್ ಮಿನಿಟ್ಸ್ ಇದೆ ಅಂದಾಗ ಒಂದು ಸಾಂಗ್ ಹಾಕ್ತಾರೆ ಅದರಲ್ಲಿ ಎರಡು ನುಡಿಗೂ ಕೂಡ ದೇವ್ರೇನೂ ಅಲ್ಲಾಡೋದಿಲ್ಲ ಕೊಡೇ ಮೂರನೇ ನುಡಿನಲ್ಲಿ ಜೋರು ಜೋರಾಗಿ ಎಳಿಸ್ತಾ ಗಂಟೆಗಳೆಲ್ಲ ಹೊಡ್ಕೊಂಡು ಹೊಡ್ಕೊಂಡು ಕಳೇ ಇವ್ರು ಏನೇ ಆಗಲಿ ಇನ್ನೂ ನಿನ್ನ ನೀನು ದಯ ತೋರಲಿಲ್ಲ ಅಂದರೆ ಪ್ರಾಣನೇ ಕೊಟ್ಬಿಡ್ತೀನಿ ಅಂತ ಢಕ್ ಅಂದ್ಕೊಂಡು ಯಾವಾಗ ಕಟ್ಟಕ್ಕೆ ತಲೆ ಕೊಡ್ತಾರೆ ಆವಾಗ ತಾನೇನೇನೆ ದೇವ್ರ ಪ್ರತ್ಯಕ್ಷ ಆಗೋದು ಅಂದರೆ ನೀವೇನು ಅದೆಲ್ಲ ಅಷ್ಟೊಂದು ಮಾಡಬೇಕಾಗಿಲ್ಲ ಸುಮ್ಮ ಸುಮ್ಮನೆ ಕೂತಲ್ಲೇ ಒಂದು ಸ್ವಲ್ಪ ಜೋರಾಗಿ ಹೇಳಿ ಹಿಂದೆ ಅಷ್ಟೇನೇನೆ ಅದು ನಿಮಗೆ ಒಳ್ಳೆಯದು ಅಂತ ಹೌದಲ್ವಾ ಅಷ್ಟರು ಕೇಳಿಸ್ಕೊಳ್ತಾನೆ ಅಂತ ಸರಿ ಇವಾಗ ಹೇಳಿ ನೋಡೋಣ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ನಾರಾಯಣ ಗೋವಿಂದ ಒಟ್ಟಿನಲ್ಲಿ ಮನುಷ್ಯನ ಜನ್ಮ ಬರೋದು ಕೇವಲ ಸಂಚಿತ ಕರ್ಮಗಳನ್ನು ಪ್ರಾರಬ್ಧ ರೂಪದಲ್ಲಿ ಅನುಭವಿಸುವುದಕ್ಕೆ ಅಷ್ಟೇ ಅಲ್ಲ ನಾವು ಮಾಡಿರತಕ್ಕಂತಹ ತಪ್ಪುಗಳನ್ನು ತೆಗೆದುಕೊಳ್ಳೋದಕ್ಕೂ ಅನ್ನೋದನ್ನು ಒಂದು ಗಮನ ಇಡಬೇಕಾಗಿದೆ ಅದಕ್ಕೆ ಇದಕ್ಕೆ ಯೋನಿ ಅಂತ ಹೇಳ್ತಾರೆ ದೇವತಾ ಯೋನಿ ಭೋಗ ಭೋಗಯೋನಿ ದೇವತೆಗಳಾಗಿ ಜನ್ಮ ತಾಳ್ಬಿಟ್ರೆ ಸೂಕ್ಷ್ಮ ರೂಪದಲ್ಲಿ ನಾವು ಭೋಗಗಳನ್ನು ಅನುಭವಿಸ್ಬೇಕಾಗತ್ತೆ ಸ್ಥೂಲ ರೂಪ ಈ ರೀತಿ ಗೋಚ ಸ್ಥೂಲ ಅಂದ್ರೇನು ದಪ್ಪ ಅಂತಲ್ಲ ಗೋಚರವಾಗತಕ್ಕಂತಹ ವ್ಯಕ್ತವಾಗತಕ್ಕಂತಹ ಪ್ರಕಟವಾಗತಕ್ಕಂಥದ್ದು ಅಂತ ಅರ್ಥ ಸ್ಥೂಲ ಅಂತ ಅಂದರೆ ಅದಲ್ಲಿರೋದಿಲ್ಲ ಬರೀ ಭೋಗ ಯೋನಿ ಇನ್ನು ಪಾಪಕ್ಷಯ ಯೋನಿ ಅಂದರೆ ಬಹಳ ಪಾಪ ಮಾಡಿರ್ತೀವಿ ಇವ್ರುಗಳಿಗೆ ಏನೂ ಜನ್ಮನೆ ಬೇಕಾಗಿಲ್ಲ ಅಂದರೆ ತಿರ್ಯಕ್ಕೆ ಯೋನಿ ಹುಳ ಹುಪ್ಟೆಗಳಾಗೋದು ಚರಂಡಿನಲ್ಲಿ ಹುಳ ಹುಟ್ಟೋದು ಅಕ್ಕಿಗಳಲ್ಲಿ ಹುಳ ಆಗೋದು ಏನೂ ಜ್ಞಾನ ಇಲ್ಲ ಸುಮ್ಮನೆ ಒಂದು ಜೀವಿ ಎಷ್ಟು ಆಯಸ್ಸು ಅಷ್ಟು ಕೊಡ್ತಾನೆ ಅಷ್ಟೇ ಆ ಪಾಪನ ಕಳ್ಕೋಬೇಕಲ್ವಾ ಬೇಕ ಜನ್ಮ ಹಾಗೇನೇನೆ ಈಗ ಚರಂಡಿ ವಾಸನೆ ನೋಡಿದ್ರೆ ಮೂಗು ಮುಚ್ಕೋತೀವಿ ಅಂಥದ್ರಲ್ಲಿ ಚರಂಡಿನಲ್ಲೇ ಹುಳ ಆಗಿರೋದು ಅಂದರೆ ಹೆಂಗ್ ಬೇಡ ಅಯ್ಯಪ್ಪ ಬೇಡ ಅಂತ ಅನ್ಕೋಬೇಕು ಅಷ್ಟೇ ಹಾಗೆ ಆ ಥರ ಬಂದ್ಬಿಡತ್ತೆ ಆದ್ದರಿಂದ ನಾವು ನಾ ಪಾಪಕ್ಷಯ ಯೋನಿಗಳು ಅಂದರೆ ಅವುಗಳಲ್ ಅವುಗಳದ್ದು ಆದರೆ ನೆನ್ನೆ ಹೇಳಿದೆ ಉಭಾಭ್ಯಾಮ್ ಪುಣ್ಯ ಪಾಪಾಭ್ಯಾಮ್ ಮಾನುಷ್ಯಂ ಲಭತೆ ನರಹ ಅಂತ ಹೇಳಿದ್ದೀನಿ ನಾನು ಅಲ್ಲಿಗೆ ಏನು ಆ ಪಾಪ ಪುಣ್ಯಗಳ ಅದರಿಂದ ಇದು ಸಾಧನ ಯೋನಿ ಅಕಸ್ಮಾತ್ ಏನಾದರೂ ಕೂಡ ಬಂದು ಒದಗಿದ್ರೆ ಇಡ್ಸೋಕೆ ಇಟ್ಸೋಕೆ ಅಂದ್ಕೊಂಡು ವಿವೇಕಾತ್ಮ ಬುದ್ಧಿಯಿಂದ ಸತ್ಕರ್ಮಗಳನ್ನೇ ಮಾಡಬೇಕು ಅಂತ ಅನ್ನೋದು ಈ ರೀತಿ ಮಾಡಿದಾಗ ಭಗವಂತ ಯಾವ್ಯಾವ ರೂಪದಲ್ಲಿ ಯಾವ್ಯಾವಾಗ ಹೇಗೆ ಹೇಗೆ ಯಾರ್ಯಾರ ಮುಖಾಂತರ ಫಲಗಳನ್ನು ಕೊಡ್ತಾನೆ ಅನ್ನೋದು ನಮಗೆ ಗೊತ್ತಾಗಲ್ಲ ನಾವು ಮಾತ್ರ ನಿನ್ನೆನೆ ಹೇಳಿದ ಯಾವಾಗಲೂ ಸುಖ ಬೇಕು ಅದಕ್ಕೋಸ್ಕರ ತುಂಬ ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಮಾಡಿದಾಗ ನಿರೀಕ್ಷೆ ಮಾಡಿದಷ್ಟು ಸುಖ ಸಿಗೋದಿಲ್ಲ ಹಾಗಂತ ದುಃಖ ತಪ್ಪಲ್ಲ ಅಂತ ನಿನ್ನೆ ಹೇಳಿದ್ದೀನಿ ಯಾವ್ಯಾವಾಗ ಫಲಗಳು ನಮಗೆ ಸಿಗುತ್ತೆ ಕರ್ಮಗಳನ್ನು ಮಾಡಿದಾಗ ಅನ್ನೋದಕ್ಕೆ ಒಂದು ದೃಷ್ಟಾಂತ ಏನು ಅಂತಂದರೆ ಇದನ್ನು ನಾನು ಭಾರ ಬಾರಿ ಎಲ್ಲ ಕಡೆನೂ ಹೋದಾಗ ಹೇಳ್ತಿರ್ತೀನಿ ಶೌರಿಕನ್ ಕಥೆ ಅಂತ ಅಂತನ್ಬಿಟ್ಟು ಸೊ ಒಬ್ಬ ಏನು ಮಾಡ್ತಾನೆ ಒಂದು ಹೇರ್ ಕಟಿಂಗ್ ಶಾಪು ಸರಿ ಅಲ್ಲಿ ತುಂಬ ಜನ ಹೇರ್ ಕಟ್ ಮಾಡಿಸ್ಕೊಳಕ್ಕೆ ಬಂದಿರ್ತಾರೆ ಒಂದು ಎಂಟು ಹತ್ತು ಜನ ಇರ್ತಾರೆ ಒಬ್ಬ ಮನುಷ್ಯ ಬರ್ತಾನೆ ಸರಿ ಅವನು ಮಾಡಿಸ್ಕೋಬೇಕಲ್ಲ ಅಂದ್ಕೊಂಡು ಕಡೆಯಲ್ಲಿ ಲಾಸ್ಟ್ ಬೆಂಚಲ್ಲಿ ಕೂತಿರ್ತಾನೆ ಆಗ ನಮ್ಮ ಥರನಾ ಅಂತ ಹೇಳಬೇಡಿ ಲಾಸ್ಟ್ ಬೆಂಚಲ್ಲಿ ಕೂತಿರೋರು ಆಯಿತಾ ನಾನು ಹೇಳಿದ್ದು ಕಡೆಯಲ್ಲಿ ಕೂತ್ಕೋತಾನೆ ಯಾಕೆಂದರೆ ಇವ್ರದ್ದೆಲ್ಲ ಆಗಬೇಕಲ್ಲ ಕ್ಯೂ ಸಿಸ್ಟಮ್ ಅಲ್ವಾ ಸರಿ ಈಗ ಹೀಗೆ ಅವನಿಗೆ ನಿದ್ದೆ ಹೋಗಿಬಿಡ್ತಾನೆ ನಿದ್ದೆ ಹೋಗಿಬಿಟ್ಟಾಗ ಏನಾಗುತ್ತೆ ಮತ್ತೊಂದಷ್ಟು ಜನ ಬರ್ತಾರೆ ಇವನಿಗೆ ಅದರ ಅರಿವೇ ಇರೋದಿಲ್ಲ ಕಂಡುಬಿಟ್ಟು ನೋಡ್ತಾನೆ ಇನ್ನೂ ಇಷ್ಟೊಂದು ಜನ ಇದ್ದಾರಾ ಅಂತ ಇವನು ಬಿಡೋದಿಲ್ಲ ಇವನು ಸಿನ್ಸಿಯರ್ ಅಲ್ಲ ಈ ಒಂದು ಹತ್ತು ಜನ ಆಗತ್ಲೋ ಆಮೇಲೆ ಇವನು ಬಂದಿದ್ದ ಅವನನ್ನು ಕರೆದು ಮಾಡ್ಸ ಆಮೇಲೆ ಬಾಕಿಯವ್ರನ್ನ ಮಾಡೋಣ ಅನ್ನೋದು ಇಲ್ಲ ಇವನಿಗೆ ಸರಿ ಹೆಂಗೂ ನಿದ್ದೆ ಮಾಡ್ತಾ ಇದನ್ನು ಮಾಡಿದ್ರ ಅಂದ್ಕೊಂಡು ಎಲ್ಲರದು ಹೇರ್ ಕಟ್ ಮಾಡಾಗತ್ಲೋ ಇವನು ಬನ್ನಿ ಸ್ವಾಮಿ ಅಂತ ಕರೀತಾನೆ ಸರಿ ಅವನಿಗೆ ಹೇರ್ ಕಟ್ ಮಾಡಾಗತ್ಲೋ ಆಯಿತು ಇದು ಹಿಂದಿನ ಕಾಲದ ಕತೆ ಅಂದರೆ ಈಗ ಈ ಯಾರದು ಹೇರ್ ಕಟ್ ಮಾಡಿಸ್ಕೋತೀರ ಎಷ್ಟಿದೆ ದುಡ್ಡು ಅಯ್ಯೋ ನಾವೆಲ್ಲ ಏನು ಮಾಡಿಸ್ಕೊಳ್ಳಮ್ಮ ನಮ್ಮದೆಲ್ಲ ಇರೋದೆ ಅಲ್ಪ ಸ್ವಲ್ಪ ಕೂದಲು ಬಾಲ್ಡಾಗ್ಬಿಟ್ಟಿದ್ದೀವಿ ಅಂತೀರೋ ಅಥವಾ ಏನೋ ಇರಲಿ ಏನೋ ಒಂದು ಮೂವತ್ತು ರೂಪಾಯಿ ಇನ್ಕೊಳ್ಳೋಣ ಇಪ್ಪತ್ತೋ ಮೂವತ್ತು ಆಗಿನ ಕಾಲದ್ದು ಮೊದಲೆಲ್ಲ ಇತ್ತಲ್ಲ ನಾವೆಲ್ಲ ಚಿಕ್ಕೋರು ಇರುವಾಗ ನಮ್ಮ ತಮ್ಮಂದ್ರನ್ನೆಲ್ಲ ಕರ್ಕೊಂಡೋಗಿ ಮಾಡಿಸ್ತಾ ಇದ್ರಲ್ಲ ಹದಿನೈದು ಇಪ್ಪತ್ತು ರೂಪಾಯಿ ಇತ್ತು ಅವಾಗ ಸರಿ ಇರಲಿ ಇನ್ಕೊಳ್ಳೋಣ ಇಪ್ಪತ್ತು ರೂಪಾಯಿ ಇವನೇನು ಮಾಡ್ದ ನೂರು ರೂಪಾಯಿ ಕೊಟ್ಟ ಸರಿ ಇವನು ಚಿಲ್ಲರೆ ಕೊಡೋಕೆ ಇಟ್ಕೊ ಇಟ್ಕೋಪ್ಪ ಪರವಾಗಿಲ್ಲ ಅಂತ ಹೇಳ್ದೆ ಕೊಟ್ಟೋದ ಒಂದೆರಡು ಮೂರು ತಿಂಗಳಾಗತ್ತೂ ಮತ್ತೆ ತಲೆ ಕೂದಲು ಬೆಳೀತಲ್ಲ ಮತ್ತೆ ಹೇರ್ ಕಟ್ ಮಾಡಿಸ್ಕೊಳಕ್ಕೆ ಬಂದ ನೋಡ್ತಾನೆ ರಶ್ಶು ಇದೇ ಥರ ರಶ್ಶು ಅಯ್ಯೋ ಏನಪ್ಪ ನಾನು ಹೆಂಗೆ ಮಾಡಿಸ್ಕೊಳ್ಳೋದು ಅಂತ ಯೋಚನೆ ಮಾಡಿದಾಗ ಇಷ್ಟರಶ್ ಅಲ್ಲಿ ಇಂತ ವಾಪಸ್ ಹೋಗೋಣ ಅಂತ ಇನ್ನೇನು ಹೆಜ್ಜೆ ಹಿಂತಿರುಗಿಟ್ಟ ಆವಾಗ ಇವನು ಸ್ವಾಮಿ ಬನ್ನಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಅಂತ ಕರೆದ ಆವಾಗ ಇವನು ಕರೀತಾ ಅಂತ ಬನ್ನಿ ಸ್ವಾಮಿ ಕೂತ್ಕೊಳ್ಳಿ ಫಸ್ಟ್ ಅವನಿಗೆ ಮಾಡಿ ಕಳಿಸ್ತಾ ಅಷ್ಟೊಂದು ಜನ ಇದ್ರು ಆವಾಗ ಇವನು ಅವನಿಗೆ ಇಪ್ಪತ್ತೈದು ರೂಪಾಯಿ ಕೊಟ್ಟ ಅದಕ್ಕೆ ಇವ್ನು ಕೇಳಿದೆ ಏನು ಸ್ವಾಮಿ ಅವಾಗ ಅಷ್ಟೊಂದು ಜನ ಅದು ಮಾಡಿ ಲಾಸ್ಟಿಗೆ ಮಾಡ್ದಂಗೆ ನೂರು ಕೊಟ್ರಿ ಈಗ ನಾನು ಇಷ್ಟೊಂದು ಜನ ಇದ್ರೂ ಕೂಡ ನಿಮ್ಮನ್ನು ಲೆಕ್ಕಕ್ಕೆ ತಗೊಂಬಿಟ್ಟು ನಿಮಗೆ ಮೊದಲು ಮಾಡಿದ್ರೆ ಇಪ್ಪತ್ತು ರೂಪಾಯಿ ಕೊಡ್ತೀರಲ್ಲ ಅಂತ ಕೇಳ್ದೆ ನಾ ಅವ ಇವನೇನು ಹೇಳ್ತಾನೆ ಅಂತಂದರೆ ಏನು ಹೇಳ್ದ ನೋಡ್ಕೊಳ್ಳಿ ಇವಾಗ ಕೊಡಬೇಕಾಗಿತ್ತಲ್ಲ ಅದನ್ನು ಆವಾಗಲೇ ಕೊಟ್ಟೆ ಸೊ ಆವಾಗ ಏನು ಕೊಡಬೇಕಾಗಿತ್ತು ಅದನ್ನ ಈಗ ಕೊಟ್ಟಿದ್ದೀನಿ ಎಲ್ಲ ಸರಿ ಹೋಯ್ತು ಲೆಕ್ಕಾಚಾರ ಬಿಡು ಅಂತಂತಂದ ಈ ಥರ ಲೌಕಿಕದಲ್ಲೇ ಈ ಎಕ್ಸಾಂಪಲ್ನ ನಾವು ತಗೊಂಡ್ರೆ ಇನ್ನು ಭಗವಂತನ ವಿಧಾನ ವಿಚಿತ್ರವಾಗಿದೆ ಅನ್ನಲ್ಲ ಅವನಿಚ್ಛೆ ಯಾಕೆ ಅಂದರೆ ಅವನು ಸರ್ವಜ್ಞ ಸರ್ವಶಕ್ತ ಸಕಲಾಶ್ರಯ ಸಕಲಾಧಾರ ಸರ್ವವ್ಯಾಪಿ ಈ ಥರ ಎಲ್ಲ ಅವನಲ್ಲಿ ಆ ಒಂದು ಪ್ರಬಲತೆ ಇರುವಾಗ ಅವನಿಷ್ಟ ಏನು ಹೇಳೋಕ್ಕಾಗುತ್ತಾ ಇದು ಇದೆಲ್ಲ ಸಣ್ಣ ಮನೆಯಲ್ಲೆಲ್ಲ ಕೇಳ್ತಾರಲ್ಲ ಹಾಗೆ ಮಾಡಿದೆ ನನ್ನ ಇಷ್ಟ ಆ ಥರನೇ ಎಲ್ಲ ಮಕ್ಕಳುಗಳು ಇವಾಗ ಹೇಳೋದು ನೀನು ಯಾಕೆ ಆ ಪುಸ್ತಕ ಎಲ್ಲ ಹಂಗಂಗೆ ಬೀಸಾಕಿದ್ಯಾ ಯಾಕೆ ಏನೂ ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂತಂದರೆ ನನ್ನ ರೂಮು ನನ್ನ ಬೀರು ನನ್ನ ನಂದು ಆಲ್ಮೇರ ಎಲ್ಲೂ ಈಗ ಎಲ್ಲ ಹಂಗೆ ಹೋಗ್ಬಿಟ್ಟಿದೆ ಎಲ್ಲದಕ್ಕೂ ನನ್ನ ಇಷ್ಟ ಅಂತ ಯಾಕೆ ನೀವು ಮನೇಲಿ ಊಟ ಮಾಡಲಿಲ್ಲ ಯಾತಕ್ಕೆ ನಾನು ಇದ್ನಲ್ಲ ನಿಮಗೋಸ್ಕರ ಅಂತ ಹೆಂಡ್ತಿ ಕೇಳ್ತಾಳೆ ನನ್ನ ಇಷ್ಟ ಮಾಡಿದ್ರೆ ಮಾಡ್ತೀನಿ ಬಿಟ್ಟು ಬಿಡ್ತೀನಿ ಎಲ್ಲ ಹೋಟ್ಲಲ್ಲಿ ತಿಳ್ಕೊಂಬಂದೆ ಅದು ಯಾಕೆ ಮನೇಲಿ ಮಾಡಿರಲಿಲ್ಲವಾ ನನ್ನ ಇಷ್ಟ ಎಲ್ಲ ಸೋರಿ ಮಾಡ್ತೀನಿ ಇವರಿಗೆ ಹೆಂಗೆಕೊಂಡು ಅವಳು ಊಟಕ್ಕೆ ಬಂದಾಯ ತಟ್ಟೆ ಹಾಕು ತುಂಬ ಹುಷವಾಗಿಬಿಟ್ಟಿದೆ ಬೇಸಿಗೆ ಕಾಲ ಏನು ಶಕೆಪ್ಪ ತುಂಬ ಬಿಸಿಲು ಬೇರೆ ಕೇಳಿದರೆ ಅಡುಗೆ ಮಾಡಿಲ್ಲ ಯಾಕೆ ಮಾಡಿಲ್ಲ ನೀನು ನನ್ನ ಇಷ್ಟ ಸೊ ಹಾಗೆ ಈಗಂತೂ ನನ್ನ ಇಷ್ಟ ಅನ್ನೋದು ಮೋಸ್ಟ್ ಕಾಮನ್ ಆಗಿ ಹೋಗ್ಬಿಟ್ಟಿದೆ ಅಲ್ಲ ಹಾ ಏನಕ್ಕೆ ಕೇಳಿದೆ ಅಂತ ಅಂದರೆ ಭಗವಂತನಿಷ್ಟ ಅದು ಕೇವಲ ನಾವು ಕರ್ಮ ಮಾಡುವುದಷ್ಟೇ ನಮ್ಮ ಕೆಲಸ ಫಲವನ್ನು ಕೊಡೋದು ಬಿಡೋದು ಯಾವ ರೂಪದಲ್ಲಿ ಹೇಗೆ ಹೇಗೆ ಯಾವ ಯಾವಾಗ ಯಾರ್ಯಾರ ಮುಖಾಂತರ ಎಷ್ಟೆಷ್ಟು ಪ್ರತಿಯೊಂದು ಅವನಿಗೆ ಬಿಟ್ಟಿದ್ದು ತುಟಿ ಮಾಡೋ ಹಾಗಿಲ್ಲ ಎರಡೂನು ಈಗ ಇದಕ್ಕೊಂದು ನಿದರ್ಶನ ಎಲ್ಲರೂ ಇದ್ದಾಗಲೇ ಕರೆದು ಬೇಗ ಮಾಡಿದ್ರೆ ಖಂಡಿತ ನೂರು ರೂಪಾಯಿ ಕೊಡಬೇಕಲ್ವಾ ಫಸ್ಟ್ ಮಾಡಿದ್ದಾನೆ ನನಗೆ ಅಂತ ಅದನ್ನು ಆವಾಗಲೇ ಕೊಟ್ಟೆ ಅಂತಂದ ಆವಾಗ ಕೊಡಬೇಕಾಗಿತ್ತು ಕಾಯಿಸಿ ಕಾಯಿಸಿ ತಗ ಹಾಕ್ಲ ಕಡೆ ಅಂತ ಸಿಟ್ಟು ಮಾಡಿ ಕೊಡಬೇಕಾಗಿದ್ದು ಇಪ್ಪತ್ತು ರೂಪಾಯಿನ ಇವಾಗ ಕೊಟ್ಟ ಅಲ್ಲಿಗೆ ಅಲ್ಲಿಗೆ ತೀರ್ಪು ಸರಿಯಾಗಿತ್ತು ಅಂತಂದ್ಬಿಟ್ಟು ಸೊ ಈ ಥರ ಇದನ್ನೆಲ್ಲ ನಾವು ಗಣನೆಗೆ ತಂದ್ಕೋಬೇಕು ನಮ್ಮ ಜೀವನದಲ್ಲಿ ಯಾಕೀಗಾಗ್ತಿದೆ ನಾನು ಒಳ್ಳೇದು ಮಾಡಿದ್ನಲ್ಲ ಏನು ಪೂಜೆ ಮಾಡಿಸಿದ್ವಲ್ಲ ಹೋಮ ಹವನ ಮಾಡಿಸಿದ್ವಲ್ಲ ಯಾಕಿಗೆ ಇದೆಲ್ಲ ಯೋಚನೆ ಮಾಡ್ಬೇಕಿನ್ನು ಇನ್ನೂ ಅದ್ಭುತವಾಗಿದೆ ಸಮಯನೇ ಸಾಕಾಗೋದಿಲ್ಲ ಈಗ ಇನ್ನೊಂದು ಉದಾಹರಣೆ ನೋಡಬೇಕಾಗಿದೆ ಏನು ಅಂತ ಶಿಕ್ಷೆಗಳು ಹೇಗೆ ಸಿಗುತ್ತೆ ಅಂತಂದ್ಬಿಟ್ಟು ಸೊ ಒಂದು ದೊಡ್ಡ ಅಪಾರ್ಟ್ಮೆಂಟು ಯಾವ್ಯಾವ ರೂಪದಲ್ಲಿ ಯಾವ್ಯಾವಾಗ ಒಂದು ಫಲ ಸಿಗತ್ತೆ ಅದು ಪನಿಷ್ಮೆಂಟಾರು ಆಗಿರ್ಬೋದು ರಿವಾರ್ಡಾರು ಆಗಿರ್ಬೋದು ಪುರಸ್ಕಾರ ತಿರಸ್ಕಾರ ಈಗ ನಾವು ನೋಡೋಣ ಏನು ಅಂತ ಒಂದು ಅಪಾರ್ಟ್ಮೆಂಟು ಅದರಲ್ಲಿ ಸೆಕ್ಯೂರಿಟಿ ಒಬ್ಬ ಇದ್ದಾನೆ ಅವನು ಮನೆ ಹತ್ರನೇ ಒಬ್ಬ ಅಕ್ಕಸಾಲಿಗ ಅಂಗಡಿ ಇದೆ ಅವನು ಈ ಥರನೇ ಎಲ್ಲರೂ ಚಿನ್ನ ತಂದ್ಕೊಡ್ತಿರ್ತಾರೆ ಕರಗಿಸಿ ಕರಗಿಸಿ ಒಡವೆ ಮಾಡ್ಕೊತಿರ್ತಾನೆ ಹೀಗೆ ದುಡ್ಡು ಮಾಡ್ಕೊತಿರ್ತಾನೆ ಇವನು ಬರೀ ಕಾಯೋದು ನನಗಿಷ್ಟೇ ಕಡಿಮೆ ಸಂಬಳ ಕೊಡ್ತಾರಲ್ಲ ಅಂತ ಇವನೇನು ಮಾಡ್ತಾನೆ ಒಂದು ರಾತ್ರಿಗೆ ರಾತ್ರಿ ಅವನನ್ನು ಕೊಂದುಬಿಟ್ಟು ಆ ಪೆಟ್ಗೆಲ್ಲೆಲ್ಲ ಚಿನ್ನದ್ದು ದುಡ್ಡಿತ್ತಲ್ಲ ಇವನು ತೊಗೊಂಡು ಓಡೋಗೋಕ್ಕೆ ಹೋಗ್ತಾನೆ ಅದೇ ಅಪಾರ್ಟ್ಮೆಂಟಲ್ಲಿ ಅದ್ರ ಅಪೋಸಿಟ್ಟಂಗೆ ಬಿಲ್ಡಿಂಗಲ್ಲಿ ಒಬ್ಬ ಸಜ್ಜನ ಇರ್ತಾನೆ ಅವನು ಇದನ್ನು ನೋಡ್ಬಿಡ್ತಾನೆ ಅವ್ನು ತಕ್ಷಣವೇ ಬಂದು ಯೋ ಎಲ್ಲ ನೋಡಿರ್ತಾನೆ ತಕ್ಷಣ ಬಂದ್ಬಿಟ್ಟು ನಿಂತ್ಕೊಂಡು ನಿಂತ್ಕೊಂಡು ನಿಂತ್ಕೊ ಅಂತ ಅಂದ್ಬಿಟ್ಟು ಅವನನ್ನು ಹಿಡಿದು ಯಾಕೆ ಇದಿಷ್ಟು ಅನ್ಯಾಯ ಮಾಡ್ತೀಯಾ ನಿನ್ನನ್ನು ಸೆಕ್ಯೂರಿಟಿ ಅಂತ ಸಿಪಾಯಿ ಅಂತ ಈ ಬಿಲ್ಡಿಂಗಿಗೆ ಇಟ್ಟಿದ್ದಾರೆ ನೀನು ಈ ಥರ ಮಾಡ್ಬೋದಾ ಇನ್ನೊಬ್ರಿಗೆ ರಕ್ಷಣೆ ಕೊಡೋನು ನೀನು ಏನಾದ್ರು ಸಂಭವಿಸಿದ್ರೆ ಈಗ ನೀನೇನೇನೇ ಈ ಥರ ಮಾಡ್ತಾ ಇದೆಯಲ್ಲ ಶ್ ಕೂಗ್ಬೇಡ ಜನಾನ ಗಲಾಟೆ ಮಾಡಬೇಡ ಜನ ಬರ್ತಾರೆ ನೋಡು ಹೌದು ನಾನೇನೋ ತೊಗೊಂಡೆ ಈಗ ನೀನು ಗಲಾಟೆ ಟೈಮರ್ದಲ್ಲಿ ಸುಮ್ಮನಿದ್ರೆ ನಾನು ನೀನು ಹಂಚ್ಕೊಳ್ಳೋಣ ಹಾಫ್ ಹಾಫ್ ಬೇಕಾಗಿಲ್ಲ ನನಗೆ ನಾನೆಲ್ಲ ಕದ್ದಿರೋದು ನಾನೆಲ್ಲ ಕೊಲೆ ಮಾಡಿರೋದು ನನಗಿದು ಅನ್ಯಾಯದ್ದು ಬೇಡ ನೀನು ಯಾಕೆ ಈಗ ಮಾಡಿದೆ ಹಾಗೆ ಅಂತನ್ಬಿಟ್ಟು ಇವನಿಗೆ ಇನ್ನು ಉಪಾಯ ಕಾಣಲಿಲ್ಲ ಇವನೇನು ಮಾಡಿಬಿಟ್ಟು ಅಪೆಟ್ಗೆ ಇಟ್ಬಿಟ್ಟು ಒಂದು ಹಿಡ್ಕೊಂಡ ಶರ್ಟ್ ಹಿಡ್ಕೊಂಡ ಜೋರಾಗಿ ಕುಕ್ಕೊಂಡ ಎಲ್ಲ ಅಕ್ಕಪಕ್ಕದ್ದು ಬಿಲ್ಡಿಂಗ್ ಸೆಕ್ಯೂರಿಟಿ ಅವರು ಎಲ್ಲ ಇದರಲ್ಲ ಎಲ್ಲ ಬಂದ್ಬಿಟ್ಟು ನೋಡಿ ಸ್ವಾಮಿ ಇವನು ಈ ರೀತಿ ಆ ಅಕ್ಕ ಕೊಂದು ಈ ಪೆಟ್ಟಿಗೆ ತಗೊಂಡು ಓಡೋಗ್ತಾ ಇದ್ದ ನಾನು ಸೆಕ್ಯೂರಿಟಿ ತಾನೆ ನಾನು ಇವನನ್ನು ಹಿಡಿದಿದ್ದೀನಿ ನೋಡಿ ಅಂತಂದ ಹೆಂಗಾಯ್ತು ಕತೆ ಸೀನಾ ಹಾಗೆನೇನೆ ಈ ಥರ ಇವತ್ತಿಗೂ ಕೂಡ ಆಗದೆ ಹಾಗೆ ಏನು ನಡೀತಿದೆ ಮನೆ ಮನೆಯಲ್ಲಿ ಬಂದು ಬಾಂಧವ್ಯರಲ್ಲಿ ನೆರೆಹೊರೆಗಳಲ್ಲಿ ರಾಜಕೀಯ ಕ್ಷೇತ್ರಗಳಲ್ಲಿ ಎಲ್ಲ ನೋಡಿದ್ದೀರ ಎಲ್ಲ ಹೊಲಸು ಮನುಷ್ಯನು ತಲೆಲ್ಲ ಅವರವ್ರ ಮನಸ್ಸೇ ಕಲುಷಿತವಾಗಿದೆ ಏನು ಮಾಡಬಾರ್ದೋ ಎಲ್ಲ ಮಾಡ್ತಾರೆ ನಾನು ಸೊ ಹಾಗೆ ಸೀನೇ ಚೇಂಜ್ ಆಗೋಯ್ತು ಇವನು ಹೇಳ್ದ ನಾನಲ್ಲ ಸ್ವಾಮಿ ನಾನಲ್ಲ ನಾನು ಈ ಥರ ಕದ್ದಿಲ್ಲ ಅವಾಗ ಇವನು ಹೇಳ್ದ ಹೋಗಿ ನೋಡಿ ಅಲ್ಲಿ ಹೋಗಿ ನೋಡಿ ಅವನ ಮನೇಲಿ ರಕ್ತ ಕಾರ್ತ ಬಿತ್ತು ಸತ್ತಿದ್ದಾನೆ ಮತ್ತೆ ಈ ಪೆಟ್ಗೆ ತಗೊಂಡು ಓಡಕ್ತಿದ್ದ ನಾನು ಹಿಡಿದಿಟ್ಟಿದ್ದೀನಿ ಆಯಿತು ಹೋಗಿ ನೋಡಿದ್ರು ನಿಜ ನಂಬ್ಕೊಂಡೇ ಬಿಟ್ಟರು ನಡೆದಿದ್ದೇನು ಈಗ ಆಗ್ತಿರೋದೇನು ಕಡೆಗೆ ಕೋರ್ಟ್ಗೆ ಹೋದರು ಕೋರ್ಟ್ಗೆ ಹೋದಾಗ ಇವನು ಆ ಜಡ್ಜ್ ಕೇಳಿ ಕಡೆಗೆ ಇವನಿಗೆ ಶಿಕ್ಷೆ ಆಯಿತು ಯಾರು ಆ ಸಜ್ಜನನಿಗೆ ಒಳ್ಳೆ ಮನುಷ್ಯನಿಗೆ ಶಿಕ್ಷೆ ಆಯಿತು ನಾಳೆ ಗೀ ಗಲ್ಲಿಗೆರೆಸೋದು ಅಂತ ಆಯಿತು ಇವನು ತುಂಬ ಖುಷಿ ಪಡ್ತಿದ್ದ ಸದ್ಯ ಶಿಕ್ಷೆನೂ ಇವನಿಗಾಯ್ತು ಪೀಡೆ ತೊಲಗ್ಲಿ ನನಗಿದು ಸಿಕ್ತು ಅಂತಂತನ್ಬಿಟ್ಟು ಆದರೆ ಇವನು ಬಹಳ ಒಂಥರ ನೊಂದ್ಕೊಳ್ಳೋದವನಿಲ್ಲಿ ಅಯ್ಯೋ ನಿರಪರಾಧಿಗೆ ಶಿಕ್ಷೆ ಆಗ್ತಿದೆ ಅಪರಾಧ ಮಾಡಿದವನು ತಪ್ಪಿಸ್ಕೊಳ್ತಾ ಇದ್ದಾನೆ ದೇವರೇ ನಿನಗೊಂದು ಕಣ್ಣಿಲ್ವಾ ನ್ಯಾಯ ಇಲ್ವಾ ಅಂತ ಏನೋ ಒಂಥರ ನೊಂದ್ಕೊಂಡು ಹೇಳ್ಕೊಳ್ತಾ ಇದ್ದ ಅವನವನಿಗೆ ಇದು ಆ ಜಡ್ಜ್ ಕಿವಿಗೆ ಬಿತ್ತು ಅರರರೇ ಇವನೇನೋ ಈ ಥರ ಹೇಳ್ಕೊಳ್ತಾ ಇರಬೇಕಾರೆ ತುಂಬ ನೋ ವೇದನೆ ಬರ್ತಾ ಇರ್ಬೇಕಾದ್ರೆ ಏನೋ ನಿಜ ಇರಬೇಕು ಇರಲಿ ಇದಕ್ಕೊಂದು ಉಪಾಯ ಮಾಡ್ತೀನಿ ಅಂತ ನಾಳೆ ತಾನೇ ಹಾ ಹಾಕ್ಸೋದು ಅದಕ್ಕೋಸ್ಕರನೇ ಇವನು ಎಲ್ಲ ಡಿಸಿಷನ್ ಆದಮೇಲೆ ಎಲ್ಲನೂ ಕೋರ್ಟ್ ಮುಗೀತಲ್ಲ ಆವಾಗ ಸರಿ ಇವನೊಂದು ಉಪಾಯ ಮಾಡ್ದ ಅಷ್ಟೊತ್ತಿಗೆ ಎಲ್ಲ ಪ್ಲ್ಯಾನ್ ಆಯಿತು ಸರಿ ತಕ್ಷಣನೇನೇನೇ ಒಬ್ಬ ಬಂದ ಸ್ವಾಮಿ ಸ್ವಾಮಿ ನೀವು ನನಗೆ ನ್ಯಾಯ ಕೊಡಬೇಕು ನನ್ನ ತಮ್ಮನ್ನು ಯಾರೋ ಕೊಲೆ ಮಾಡಿಬಿಟ್ಟಿದ್ದಾರೆ ಅಂತ ಜಡ್ಜಿಗೆ ಹೇಳ್ದ ಆವಾಗ ಇವನೇನು ಮಾಡ್ದ ಆ ಸಜ್ಜನನನ್ನು ಮತ್ತೆ ಈ ಸಿಪಾಯಿ ಅಲ್ಲಿದ್ರಲ್ಲ ಅವರನ್ನು ಕರೆದು ಬನ್ನಿ ಇಲ್ಲಿ ನೀವು ಹೋಗ್ಬಿಟ್ಟು ಬಾಡಿ ತಗೊಂಬನ್ನಿ ತಗೊಂಬನ್ನಿ ಇಲ್ಲಿ ಅವ್ನಿಗೆ ನ್ಯಾಯ ಅದು ಯಾರು ಅಂತೆಲ್ಲ ಕಂಡುಹಿಡಿಬೇಕಾಗಿದೆ ಅಂತ ಅಂದ್ಬಿಟ್ಟು ಸರಿ ಇವರಿಬ್ಬರು ಹೋದರು ಅಲ್ಲೊಂದು ಬಾಡಿ ಇತ್ತು ಎಲ್ಲ ರಕ್ತ ಸಿಕ್ಕವಾಗಿತ್ತು ಕೊಲೆ ಆಗ್ಬಿಟ್ಟಿತ್ತು ಒಂದು ಬಿಳಿ ಬಟ್ಟೆನೂ ಹಾಕಿದರು ಸರಿ ಇವರಿಬ್ಬರು ಅವನು ಅವನನ್ನು ಹೊತ್ಕೊಂಡ್ಬಂದರು ದಾರಿನಲ್ಲಿ ಇವನಿಗೆ ಸಿಟ್ಟು ಯಾರಿಗೆ ಸಿಪಾಯಿಗೆ ಬೇಕಿತ್ತ ಇದೆಲ್ಲ ಯಾಕೆ ಉಸಾಬರಿ ಆಂ ನ ಈ ಥರ ಹೆಣ ಹೊರೋ ಕೆಲಸ ಬಂತಲ್ಲ ಅಂತ ಅವನಿಗೆ ಹೇಳ್ದ ನೋಡು ನೀನು ಅವತ್ತಾಗಿದ್ದಕ್ಕೆ ಕೊಲೆ ಮಾಡಿದೆ ನಾನು ನಿಜ ಆದರೆ ನೀನು ಒಪ್ಕೊಂಡಿದ್ರೆ ನಿನಗೂ ಅರ್ಧ ಕೊಟ್ಟು ನಾನು ಅರ್ಧ ಕೊಟ್ಟು ಸುಖವಾಗಿ ಬದ್ಕೊಬೋದಾಗಿತ್ತಾ ಈಗ ನೋಡು ನಿನಗೆ ನಾಳೆ ನಿನ್ನನ್ನು ಸಾಯಿಸ್ತಾರೆ ಈಗ ಯಾವನೋ ಸತ್ತಿದ್ದಾನೆ ಇವನನ್ನು ಬೇರೆ ಹೊತ್ಕೊಂಡ್ ಬರೋ ಕೆಲಸ ಆಯಿತು ಇದೆಲ್ಲ ನಿನ್ನಿಂದನೇ ಆಗಿದ್ದು ಅಂತ ಮಾತಾಡ್ಕೊಂಡು ಬಂದ ಅಷ್ಟೊತ್ತಿಗೆ ಏನಾಗೋಯ್ತು ಅದು ಬಂತು ಅಲ್ಲೇ ಕೋರ್ಟಲ್ಲಿ ಇವರು ಅಬ್ಬಾಡಿನ ಮಲಗಿಸಿದ್ರು ಅಬ್ಬಾಡಿಂದ ಎದ್ದ ಏನು ದೆವ್ವ ಅಲ್ಲ ಮಲ್ಕೊಂಡಿರೋನು ಸರಿ ಅವನು ಬಟ್ಟೆ ತೆಗೆದ ಎದ್ದ ಆವಾಗ ಅವನೆಲ್ಲ ಜಡ್ಜಿಗೆ ಹೇಳ್ದೆ ಯಾಕೆಂದ್ರೆ ಜಡ್ಜ್ ಮಾಡಿರೋ ಉಪಾಯ ಇದು ಆವಾಗ ಅವನಿಗೆ ನಿಜ ಏನು ಅಂತ ಗೊತ್ತಾಗೋಯ್ತು ಕಂಡು ಹಿಡ್ದಿರೋ ಉಪಾಯ ಮಾಡೋಕ್ಕೂ ತಲೆ ಓಡ್ಸೋಕ್ಕೂ ಕೂಡ ಬೇಕು ಒಂದು ಬುದ್ಧಿ ಅಂತ ಅನ್ನೋದು ಜ್ಞಾನ ಅದರಲ್ಲಿ ಸರಿ ಆವಾಗ ಅವನಿಗೆ ಚೇಂಜ್ ಮಾಡ್ದ ನೀನೇ ಕೊಲೆ ಮಾಡಿ ಥರ ಹೇಳಿದ್ಯಾ ಅಂತ ಅವಾಗ ಅವನಿಗೆ ಮಾತಾಡೋಕೆ ಗೊತ್ತಾಗಲಿಲ್ಲ ಯಾಕೆಂದರೆ ಅವನು ಇವ್ರುಗಳು ಇವನು ಮಾತಾಡಿದ್ದೆಲ್ಲ ಅವನು ಕೇಳಿಸ್ಕೊಂಡಿದ್ದ ಡೆಡ್ ಬಾಡಿ ಅಂತಿದ್ದು ಸುಮ್ಮನೆ ಆ್ಯಕ್ಟ್ ಇದ್ದ ಸರಿ ಆವಾಗ ಅವನಿಗೆ ಶಿಕ್ಷೆ ಆಯಿತು ಇವನಿಗೆ ಬಿಡುಗಡೆ ಆಯಿತು ಆದ್ರೂ ಕೂಡ ಜಡ್ಜಿಗೆ ಸಮಾಧಾನ ಇಲ್ಲ ಇವನಿಗೆ ಅವನು ತುಂಬ ಆಧ್ಯಾತ್ಮಿಕ ವ್ಯಕ್ತಿ ಅವನು ಜಡ್ಜು ಅದರಿಂದ ನೋಡಿ ಯಾವುದೇ ಪ್ರೊಫೆಷನ್ ಆಗಲಿ ಒಂದು ಡಾಕ್ಟ್ರಾಗಲಿ ಕೋರ್ಟ್ನಲ್ಲಿ ಜಡ್ಜ್ ಆಗಲಿ ಒಂದು ಮುಸ್ರೆ ತಿಕ್ಕೋದಾಗಲಿ ಹೋಟ್ಲಲ್ಲೊಂದು ಸರ್ವಿಂಗ್ ಮಾಡೋದಾಗಲಿ ಬೀದಿ ಗುಡಿಸೋ ಸ್ಕ್ಯಾವೆಂಜರ್ ಆಗಲಿ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಸಂಸ್ಕಾರ ಧರ್ಮಯುಕ್ತ ಬುದ್ಧಿ ಇದ್ದರೆ ಆ ಭಗವಂತನಲ್ಲೊಂದು ನಂಬಿಕೆ ಇದ್ದರೆ ಅವ್ರ ಕೆಲಸ ಎಲ್ಲ ಸಕ್ಸಸ್ಫುಲ್ ಆಗುತ್ತೆ ಅದು ಬಿಟ್ಬಿಟ್ಟು ಅಹಂಭಾವ ಇದ್ದರೆ ನಾನೇ ಎಲ್ಲ ಮಾಡ್ತಿರೋದು ಅಂದರೆ ಈ ರೀತಿಯೇ ವ್ಯಾವಹಾರಿಕ ಬುದ್ಧಿ ಬಂದು ಗೋಲ್ಮಾಲ್ ಮಾಡೋದಾಗತ್ತೆ ಅವ್ರಿಗೆ ಪಾಪಕರ್ಮಗಳು ಅಂಟ್ಕೊಳ್ಳುತ್ತೆ ಅನ್ನೋದು ಸತ್ಯ ಇದು ಜನ್ರಲಾಗಿ ಹೇಳ್ತಿರೋದು ನಾನು ಹಾಗೆನೇನೆ ಇವನು ಬಹಳ ಒಳ್ಳೆ ವ್ಯಕ್ತಿ ಅವಾಗ ಜಡ್ಜ್ ಕೇಳ್ತಾನೆ ನಿನಗೆ ಸುಮ್ಮ ಸುಮ್ಮನೆ ಈ ಥರ ಶಿಕ್ಷೆ ಬರಬೇಕಾರೆ ಅಪರಾಧ ಮಾಡಿಲ್ಲ ಅಂತ ಗೊತ್ತಾಯಿತು ನಿನಗೆ ಬಿಡುಗಡೆ ಆಯಿತು ನೀನು ಯಾವಾಗಲಾದರೂ ಯಾರನ್ನಾರು ಕೊಂದಿದ್ಯಾ ಅಂತ ಕೇಳ್ದ ಆವಾಗ ಇವನು ಒಳ್ಳೆಯ ಮನುಷ್ಯ ತಾನೇ ಸಜ್ಜನ ಅಂತಂದ ಮೇಲೆ ಆವಾಗ ಇವನು ಹೇಳ್ತಾನೆ ಹೌದು ಸ್ವಾಮಿ ಕೊಂದಿದ್ದೆ ಯಾರು ಅನ್ಕೊಂಡಿದ್ಯಪ್ಪ ಅಂದ ಇಲ್ಲ ನನ್ನ ಹೆಂಡತಿ ಇದ್ಲಲ್ಲ ನಾವಿಬ್ಬರು ಚೆನ್ನಾಗೇ ಇದ್ವಿ ನನ್ನ ಹೆಂಡತಿ ಫ್ರೆಂಡ್ ಒಬ್ಬ ಇದ್ದ ಅವನು ಆವಾಗ ಅವಾಗೆ ನಾನು ಇಲ್ದಿದ್ದಾಗ ನನ್ನ ಮನೆಗೆ ಬರ್ತಾ ಇದ್ದ ನನಗೆ ಸಹಿಸೋಕ್ಕಾಗ್ತಿರ್ಲಿಲ್ಲ ನನ್ನ ಹೆಂಡತಿಗೂ ಬುದ್ಧಿ ಹೇಳಿದೆ ಅವನಿಗೂ ಬುದ್ಧಿ ಹೇಳಿದೆ ಆದರೆ ಹೆಂಡ್ತಿನ ಮೇಲೆ ನನಗೆ ಬೇಕ್ತಾನೆ ಹೇ ಮಕ್ಕಳು ಇದ್ದಾರೆ ಎಲ್ಲ ನೋಡ್ಕೊಳಕ್ಕೆ ನನ್ನ ಸಂಸಾರ ನನಗೆ ಬೇಕು ತಾನೆ ಇವಳಿಗೆ ಹೇಳಿದ್ರೆ ಪ್ರಯೋಜನ ಇಲ್ಲ ಅಂದ್ಕೊಂಡು ಅವನೊಂದಿನ ಬಂದನಲ್ಲ ನಾನು ಹೊರಗೋದಂಗೆ ಮಾಡಿಬಿಟ್ಟು ಅವನನ್ನು ನಾನು ಮರ್ಡರ್ ಮಾಡಿಬಿಟ್ಟೆ ಹೊರಗೆ ಹೋಗಿದ್ದೀನಿ ಅನ್ಕೊಂಡ ಅವ್ನು ಬಂದ ನಾನು ಅಲ್ಲೇ ಬಚ್ಚಿಟ್ಕೊಂಡಿದ್ದೆ ಇವಳು ಕೇಳಲ್ಲ ಅವನು ಕೇಳಲ್ವಲ್ಲ ಇದರಲ್ಲಿ ಯಾರನ್ನಾರು ಇಬ್ಬರಲ್ಲಿ ಒಬ್ಬರನ್ನ ಫಿನಿಷ್ ಮಾಡಬೇಕಲ್ಲ ಅದರಿಂದ ಅವನನ್ನೇ ಫಿನಿಷ್ ಮಾಡಿಬಿಟ್ಟೆ ಅಲ್ಲಿರೋ ನದಿಗೆ ಎಸ್ತ್ಬಿಟ್ಟೆ ಯಾರಿಗೂ ಗೊತ್ತಾಗಲಿಲ್ಲ ಕೊಲೆ ಮಾಡಿದವನು ನಾನು ಅಂತನೂ ಗೊತ್ತಾಗಲಿಲ್ಲ ನನ್ನ ಹೆಂಡತಿಗೂ ಗೊತ್ತಾಗ್ಲಿಲ್ಲ ಮತ್ತು ಬೇರೆಯವ್ರಿಗೂ ಗೊತ್ತಾಗ್ಲಿಲ್ಲ ನದಿಲಿ ಎಸ್ಬಿಟ್ಟೆ ನಾನು ಹಾಂ ಸಿಕ್ತು ಬಿಡು ಇವಾಗ್ಲೂ ನೀನು ಆವಾಗ ಮಾಡಿದ್ದಕ್ಕೆ ನಿನಗೆ ಶಿಕ್ಷೆ ಆಗಿಲ್ಲ ಆದ್ದರಿಂದ ಈಗ ಈ ರೂಪದಲ್ಲಿ ಅಪವಾದದ ರೂಪದಲ್ಲಿ ನಿನಗೆ ಬಂದಿದೆ ಆದರೆ ಈ ಆವಾಗ್ದಲೇ ಇರೋ ಶಿಕ್ಷೆ ಇವಾಗ ಕೊಡಬೇಕಾಗತ್ತಪ್ಪ ನಿನಗೆ ಹಾಗಂತ ನಿನ್ನನ್ನು ಗಲ್ಲಿಗೇನು ಏರ್ಸೋದಿಲ್ಲ ನಿನಗೆ ಬೇರೆ ಥರದ್ದು ಸ್ವಲ್ಪ ದೀರ್ಘ ಅವಧಿ ಶಿಕ್ಷೆ ಕೊಡ್ತೀನಿ ಅನ್ಭವಿಸಲೇಬೇಕಾಗತ್ತೆ ಅಂತ ಅಂದರೆ ಮಾಡಿದ ಪಾಪ ಕರ್ಮದ ಫಲ ಯಾವ ರೀತಿ ಅಂಟ್ಕೊಂಡು ಯಾವ ಕಾಲದಲ್ಲಿ ಬರುತ್ತೆ ಯಾರ ಮುಖಾಂತರ ಬರುತ್ತೆ ಅಂತ ನೋಡ್ಕೊಳ್ಳಿ ಅಂದರೆ ಕರ್ಮ ಅನ್ನೋದು ನಮಗೆ ಬಿಡೋಲ್ಲ ಅದು ಸತ್ಕರ್ಮದ ಫಲವಾದರೂ ಆಗಿರ್ಬೋದು ಅಥವಾ ಒಂದು ಕುಕರ್ಮದ ಫಲವಾದರೂ ಆಗಿರ್ಬೋದು ಅಂತ ಅನ್ನೋದಕ್ಕೆ ಈ ನಿದರ್ಶನಗಳು ನಮಗೆ ಸಾಕಲ್ವ ಏನು ಅಂತಂದ್ಬಿಟ್ಟು ಸೊ ಇವಾಗ ಇನ್ನೊಂದು ಸ್ವಲ್ಪ ನಾವು ಮುಂದಕ್ಕೆ ಹೋಗಬೇಕಾಗಿದೆ ಎಲ್ಲ ನಿಜಾರ್ಥ ಅಂತ ತಿಳ್ಕೊಂಡು ನಿಮ್ಮ ನಿಮ್ಮ ಜೀವನದಲ್ಲಿ ನಡೆದಂತಹ ಘಟನೆಗಳಿಗೆ ಅಯ್ಯೋ ನನ್ನ ಹೇಳೋರು ಮೊನ್ನೆ ನೋಡು ಅವ್ರು ಬಂದು ಗೂಬೆ ಕೂರಿಸ್ಬಿಟ್ರು ಹೇಗೆ ನಮ್ಮ ಯಜಮಾನ್ರು ನಂಬಿಟ್ರಲ್ಲ ಅಂತ ನೀವಾಗಲಿ ನಾನು ನೋಡು ಎಷ್ಟೊಳ್ಳೆಯವನು ಇವಳಿಗೇ ನೇರ್ಪಾಗಿ ನಡ್ಕೊಂಡು ಅವರು ಯಾರೋ ಮೇಲೆ ನನ್ನ ನನ್ನನ್ನು ತಪ್ಪು ಒಂಥರ ನಂಬಿಕೆ ಇಲ್ದಲೆ ಇರೋಂಗೆ ಮಾತಾಡ್ಬಿಟ್ಲಲ್ಲ ಅಂತ ಈ ಥರ ಎಲ್ಲ ನೆನೆಸ್ಕೋಬೋದು ಈ ಥರ ಎಷ್ಟೋ ಘಟನೆಗಳಾಗೋಗಿರುತ್ತೆ ಆರೋಪಗಳು ಆ ಆರೋಪಿಸಲ್ಪಟ್ಟಿರುತ್ತೆ ನಾವು ತಪ್ಪಿತಸ್ಥರಲ್ಲದಿದ್ದರು ಈ ರೀತಿ ಆರೋಪಿಸಲ್ಪಡೋದಕ್ಕೆ ಏನೋ ಕಾರಣ ಇರುತ್ತೆ ಕಾರಣ ಇಲ್ದಲೆ ಯಾವುದೂ ನಡೆಯಲ್ಲ ಅದು ಈ ಜನ್ಮದ್ದಾರು ಆಗಿರ್ಬೋದು ಜನ್ಮಾಂತರದ್ದಾರು ಆಗಿರ್ಬೋದು ಸಣ್ಣ ರೂಪದಲ್ಲೇ ಶಿಕ್ಷೆಗಳು ಸಿಗುತ್ತೆ ಯಾಕೆ ಸಿಗಲ್ಲ ಅದನ್ನೇನೇನು ಹೇಳ್ತಾ ಬರ್ತಿದೆ ನಡ್ಕೊಂಡು ಹೋಗ್ತಿರ್ತೀವಿ ತಕ್ಷಣವೇ ಕಾಗೆ ಪಿಚ್ಗೆ ಹಾಕತ್ತ ಅಥವಾ ಏನೋ ಒಂದು ಗುಬ್ಬಚ್ಚಿನ ಏನೋ ಮಾಡುತ್ತೆ ಛೀ ಅಂತ ಹೀಗೆ ಅಂದ್ಕೊಳ್ತೀವಿ ಎಲ್ಲೋ ಪಾರ್ಟಿಗೆ ಹೋಗ್ಬೇಕು ಅಂದರೆ ಬಟ್ಟೆ ಹಾಳಾಯ್ತಲ್ಲ ಅಂತ ನನಗೆ ಆಗಬೇಕ ಎಲ್ಲರೂ ಪಾಸ್ ಆಗ್ತಾ ಇದ್ದಾರೆ ಅದೇನು ನಾವು ಬಂದಾಗಲೇ ಅದು ಹಾಕೋಕ್ಕೆ ನಮ್ಮನ್ನೇನು ನಮ್ಮ ಮೇಲೆ ದ್ವೇಷ ಇತ್ತ ಪಕ್ಷಿಗೆ ಈ ಥರ ಹಾಕಬೇಕು ಅನ್ನೋದಕ್ಕೆ ಬೇರೆಯವರು ಎಲ್ಲ ಪಾಸಾಗಿದ್ದಾರೆ ನನ್ನ ಪಕ್ಕ ಇರೋರು ಇದ್ದಾರೆ ಅವ್ರ ಮೇಲೆಲ್ಲ ಏನೂ ಹಾಕಿಲ್ಲ ನನ್ನ ಮೇಲೆ ಹಾಕ್ಬೇಕು ಅವ್ರೆ ಇದೆ ಅಂತ ಹಿಂಗೆ ಅಂದ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ ಯಾಕೆಂದರೆ ಏನೋ ಒಂದು ಸಣ್ಣ ತಪ್ಪು ಮಾಡಿರ್ತೀವಿ ಆ ಸಣ್ಣ ತಪ್ಪಿಗೆ ಶಿಕ್ಷೆ ಈ ರೀತಿನಲ್ಲಿ ಭಗವಂತ ಕಲಸಿರ್ತಾನೆ ಹೋಗಂತ ತಪ್ಪೇ ಮಾಡಬಾರ್ದ ಉಸಿರೇ ಆಡಬಾರ್ದ ಹಿಂಗೆ ಅಂತ ನೋಡಬಾರ್ದ ಹ್ಞೂ ಹ್ಞೂ ನೋಡಲೇಬಾರ್ದು ಮಾಡಲೇಬಾರ್ದು ಅಷ್ಟು ಪ್ಯೂರಿಟಿ ತತ್ವಜ್ಞಾನವನ್ನು ಹೊಂದುವುದು ಬ್ರಹ್ಮನನ್ನು ಹೊಂದುವುದು ಅಂದ್ರೇನು ಆ ಬ್ರಹ್ಮನಲ್ಲಿ ಆ ತತ್ವದಲ್ಲಿ ಆನಂದದಲ್ಲಿ ಆ ಶಕ್ತಿಯಲ್ಲಿ ಕಳಂಕ ಅನ್ನೋದೇ ಇಲ್ಲ ನಿರ್ದೋಷಂ ಹಿ ಪರಬ್ರಹ್ಮ ಅಂತಂದ್ಬಿಟ್ಟು ಅಷ್ಟು ಸಮತ್ವದಿಂದ ಇದೆ ನಿರ್ದೋಷಿತವಾಗಿದೆ ನಾವು ಅದರಂತೆ ಆಗಬೇಕಾದರೆ ಈ ರೀತಿ ನಾವು ರೂಢಿಸ್ಕೊಂಡ್ರೆ ಆಗೋದು ಮತ್ತೆ ಜನ್ಮ ಇಲ್ಲ ಬವಣೆ ಇಲ್ಲ ಸಣ್ಣ ಪಡೆದು ಇಟ್ಸ್ ಓಕೆ ಅದೇನು ಆಫ್ಟರ್ ಆಲ್ ಅಲ್ವಾ ಅದಕ್ಕೆ ಈಗ ಆಡೋದು ಅಂದರೆ ಹ್ಞೂ ಹಾಗೆ ಆಡೋದು ಯಾಕೆ ಅಂತಂದರೆ ಅದು ಹಾಗೆ ಮಾಡಬಾರ್ದು ಅದಕ್ಕೆ ಅದು ಆಡೋದು ಅಷ್ಟು ಸಣ್ಣ ಸಣ್ಣದ್ರಲ್ಲೇ ತೋರಿಸುತ್ತೆ ಸುಮ್ಮ ಸುಮ್ಮನೆ ನೆಟ್ಟಂಗೆ ನಡ್ಕೊಂಡು ಹೋಗ್ತಾ ಇರ್ತೀವಿ ಬಿದ್ದೇ ಬಿಡ್ತೀವಿ ಅವರೇ ಚೆನ್ನಾಗಿದ್ರಲ್ಲ ಏನಾಯಿತು ಏನು ಅಂಕು ಡಂಕು ಇಲ್ಲ ಎತ್ತರ ತಗ್ಗು ಆ ಥರ ಇದ್ದರೆ ಬೀಳೋ ಸಂಭವ ಅಲ್ವಾ ಯೋಸ್ ಸ್ಕಿಡ್ ಆಗಿಬಿಡ್ತು ಇವ್ ಸ್ಟು ನೋಡಲೇ ಇಲ್ಲ ಈ ಥರ ಆಗ್ಬಿಟ್ವಿ ಅಂತ ಏನೂ ಇಲ್ಲ ಆದರೂ ಅಂದರೆ ಏನೋ ಮಾಡಿರ್ತೀವಿ ಈ ಥರ ಎಲ್ಲ ತಿಳ್ಕೊಂಡಾಗ ನಾವು ನೆಲಕ್ಕೆ ಬೈಯೋದಾಗಲಿ ನಮ್ಮ ಪಕ್ಕ ಇರೋರನ್ನು ಬೈಯೋದಾಗಲಿ ಏನೂ ಮಾಡಲ್ಲ ನಾವೇನೋ ಮಾಡಿದ್ವಿ ಅದಕ್ಕೆ ಹೀಗಾಗಿದೆ ಅಂದ್ಕೊಂಡು ಒಪ್ಕೋತೀವಿ ಅಕ್ಸೆಪ್ಟೆನ್ಸ್ ಅನ್ನೋದು ಇದೆಯಲ್ಲ ಅದು ನಮ್ಮಲ್ಲಿ ಬರಬೇಕು ಅದನ್ನೇನೆ ಯಥಾರ್ಥದ ಅರಿವು ಅಂತ ಹೇಳ್ತಾರೆ ವಾಟ್ ವಿ ಕಾಲ್ ವಾಸ್ತವಿಕತೆ ವಾಟ್ ವಿ ಕಾಲ್ ರಿಯಾಲಿಟಿ ಅದನ್ನು ನಾವು ಒಪ್ಕೊತಾ ಹೋದರೆ ಜೀವನ ನಾವು ಚೆನ್ನಾಗಿ ಮಾಡ್ಬೋದು ಅವಾಗ ಭಗವಂತ ನನ್ನನ್ನು ದೂಷಣೆ ಮಾಡಿಲ್ವಲ್ಲ ಇವ್ರಿಗೇನೋ ಆಗಿದೆ ನಾನು ಇವ್ರಿಗೆ ರಿಪೇರಿ ಮಾಡೋಣ ಅಂತ ಬರ್ತಾನೆ ಅದು ಬಿಟ್ಬಿಟ್ಟು ಬೇರೆ ಥರ ಆಡಿದ್ರೆ ಎಲ್ಲ ಅನ್ಭವಿಸ್ಬೇಕಾಗತ್ತೆ ಅಂತ ಅನ್ನೋದು ಸರಿ ಇವಾಗ ಇನ್ನೊಂದು ಒಳ್ಳೆಯ ದೃಷ್ಟಾಂತಕ್ಕೆ ಹೋಗಬೇಕಾಗಿದೆ ಒಂದು ಸ್ಮರಣೆ ಮತ್ತೆ ಮಾಡಬೇಕಾಗಿದೆ ನಾವು ಶ್ರೀಲಲಿತೆ ಶ್ರೀವಿದ್ಯೆ ಗೌರಿ ಶಂಕರಿ श्रीलिते श्रीविद्ये गौरीशङ्करि हे अम्बे नारायणि माहेश्वरि श्रीलिते श्रीविद्ये गौरी शङ्करी श्री हे अंबे नारायणी महेश्वरी हे अंबे नारायणी महेश्वरी हसे हसेल ನಮಗೆ ಯಾಕೆ ಈ ವಯಸ್ಸಿನಲ್ಲಿ ಗಂಡಸ್ರು ಅನ್ಕೋಬೋದು ಮೊದಲಿಂದ ಬರಲಿಲ್ಲ ಎಲ್ಲ ಹೆಣ್ಮಕ್ಳಿಗೆ ಬಿಟ್ಬಿಟ್ಟಿದ್ದೀವಿ ಅವರು ಮಾಡಿದ್ರೆ ನಾವು ಮಾಡ್ದಂಗೆ ಲೆಕ್ಕ ಅಂದರೆ ಅವ್ರ ಪುಣ್ಯದಲ್ಲಿ ನಿಮಗೆ ಪುಣ್ಯ ಬೇಕು ಆದರೆ ನಿಮ್ಮ ಪಾಪ ಕಾರ್ಯದಲ್ಲಿ ಅವ್ರ ಭಾಗಿಯಾಗಲ್ಲ ವಾಲ್ಮೀಕಿ ಅದ್ನಲ್ಲ ಮೊದಲು ಕಳ್ಳಾಗಿದ್ನಲ್ಲ ಅವನು ಹೆಂಟಿ ಹಾಗೆ ಹೇಳಿದ್ದು ಓ ಕೇಳ್ಕೊಂಬ ಈ ಥರ ಎಲ್ಲ ಎಲ್ಲ ದರೋಡೆ ಮಾಡ್ತೀಯಲ್ಲ ಸುಲಿಗೆ ನಿನ್ನ ಹೆಂಡತಿ ನಿಂದ್ರಲ್ಲಿ ಭಾಗಿದಾರಲ್ಲ ಕೇಳ್ಕೊಂಡು ಬಂದಾಗ ಅವನು ಹೇಳ್ದ ಬಂದು ಕೇಳಿದ್ದಕ್ಕೆ ನಾನು ಯಾಕ್ರಿ ನೀವು ಮಾಡಿದ ಪಾಪದಲ್ಲಿ ಭಾಗಿಯಾಗಲಿ ಅವೆಲ್ಲ ಆಗೋಲ್ಲ ನಿಮಗೇ ಇರಲಿ ನಿಮ್ಮ ನಿಮಗೆ ಮಾಡಿದ್ದು ನೋಡಿದ್ರೆ ಹೆಂಡತಿಯರು ಮಾಡಿದ ಪುಣ್ಯದಲ್ಲಿ ಪಾಲ್ ಬೇಕು ಅದೇ ನಿಮಗೆ ನೀವು ಮಾಡಿದ ಪಾಪ ಕರ್ಮಗಳಲ್ಲಿ ಅವ್ರಿಗೆ ಪಾಲ್ ಬೇಡ ಹೆಂಗಿದೆ ಅದಕ್ಕೆ ಇವತ್ತಿಗೆ ಎಷ್ಟೋ ಜನನ್ಮದಲ್ಲಿ ನನ್ನ ಅನುಭವದಿಂದ ಕೇಳಿರೋದು ನೀವೇನೋ ಅಯ್ಯೋ ಎಲ್ಲಮ್ಮ ಟೈಮು ಬೆಳಗ್ಗೆ ಹೇಳ್ತಿದ್ದಂಗೆ ಆಫೀಸಿಗೆ ದಡದಡ ಅಂತ ಹೋಗ್ಬೇಕು ಮಾಡಬೇಕು ಪೂಜೆ ಪುನಸ್ಕಾರ ದೇವರು ದಿಂಡರು ದೇವಸ್ಥಾನ ಎಲ್ಲ ಅವಳಿಗೆ ಬಿಟ್ಬಿಟ್ಟಿದ್ದೀನಿ ಅವಳೇ ಎಲ್ಲ ಅಂತ ಅಂತ ಅಂದ್ಕೊಂಡು ನೈಂಟಿ ಪರ್ಸೆಂಟ್ ಹೇಳ್ತಿರೋದು ಆಮೇಲೆ ಮಾಡೋರಿದ್ರೆ ಮಾಡೋರಿದ್ದರೆ ಇದ್ದೀನಿ ಗೊತ್ತಾ ನೀವೇ ನಿಮ್ಗೆ ಗೊತ್ತಿಲ್ಲ ಅನಿಸುತ್ತೆ ಅಂತ ಅನ್ಬೇಡಿ ಟೆನ್ ಪರ್ಸೆಂಟಿಗೆ ನಿಮ್ಮನ್ನೆಲ್ಲ ಹಾಕಿದ್ದೀನಿ ಅಲ್ಲಿಗೆ ನೈಂಟಿ ಪರ್ಸೆಂಟ್ ಈ ಥರ ಕಥೆನೇ ಇದೆ ಪಾಪ ಎಲ್ಲ ಅದಕ್ಕೆ ನೀವು ಆ ರೂಲ್ನ ಅಪ್ಲೈ ಮಾಡಿಕೊಂಡು ಅವರೇ ಎಲ್ಲ ಹೇಳ್ಕೊಳ್ಳಿ ಅವ್ರು ಹೇಳ್ದಂಗೆ ನಮಗೂ ಬಂದಂಗೆ ಅಂತ ಅಂದ್ಕೋಬೇಡಿ ಪ್ರತಿಯೊಬ್ಬರು ಜೀವಿಗಳು ಬೇರೆ ಬೇರೆನೇನೇ ಎಲ್ಲ ಅವ್ರವ್ರು ಮಾಡ್ಕೊಂಡು ಕರ್ ಏನೇನು ಬ್ಯಾಗ್ ಹೊತ್ಕೊಂಡ್ಬಂದಿದಾರೋ ಪುಣ್ಯ ಪಾಪಗಳ ಬ್ಯಾಗು ಅದೆಲ್ಲದನ್ನು ಕೂಡ ಅದು ಅವ್ರವ್ರದ್ದೇ ಆಗಿರುತ್ತೆ ಯಾರ್ಯಾರ್ಯಾರು ಎಷ್ಟು ಲಾಭ ಪಡ್ಕೋತಾರೋ ಅದು ಅವ್ರವ್ರಿಗೆ ಒಳ್ಳೆಯದು ಅಂತ ನಾನು ಹೇಳ್ತಾ ಇರೋದು ಈಗ ನಾವು ನೋಡಬೇಕಾಗಿದೆ ನಿನ್ನೆ ಹೇಳ್ದಂಗೆ ಕರ್ಮಕಾಂಡ ಮತ್ತೆ ಈ ಯೋಗ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ ನಿನ್ನೆ ಕರ್ಮ ಅನ್ನೋ ತಿಳಿಸ್ಕೊಟ್ಟಿದ್ದೀನಿ ಕರ್ಮಕಾಂಡ ಅಂತಂದರೆ ವೇದಗಳಲ್ಲಿ ಒಂದು ಮೂರು ಭಾಗ ಕರ್ಮಕಾಂಡ ಉಪಾಸನಾಕಾಂಡ ಜ್ಞಾನಕಾಂಡ ಅಂತ ಈ ಕರ್ಮಕಾಂಡದಲ್ಲಿ ಹೋಮ ಹವನ ಯಾಗ ಯಜ್ಞ ಜಪ ತಪ ಪೂಜೆ ಪುನಸ್ಕಾರಗಳೆಲ್ಲ ಬರುತ್ತೆ ಇದು ನಮಗೆ ಒಂದು ಸದ್ಗತಿಯನ್ನು ತಂದುಕೊಡುತ್ತೆ ಅಂದರೆ ಪ್ರಾಪಂಚಿಕತೆಯಲ್ಲಿ ಪ್ರೇಯಸ್ಸನ್ನು ಮತ್ತು ಪರಲೋಕದಲ್ಲಿ ಶ್ರೇಯಸ್ಸನ್ನು ಕೂಡ ಕಾಲಕ್ರಮೇಣ ಉಂಟುಮಾಡುತ್ತೆ ಅಂದರೆ ಸ್ವರ್ಗ ಪ್ರಾಪ್ತಿತ್ವ ಸದ್ಗತಿ ಅಂದರೆ ನೆನ್ನೆನೇ ಹೇಳಿದ್ದೀನಿ ಏನು ಲೋಕ ಮೋಕ್ಷ ಅಲ್ಲ ಸದ್ಗತಿ ಅಂತ ನೆನ್ನೆ ಖಚಿತಪಡಿಸಿದ್ದೀನಿ ಹಾಗೆ ಇವೆಲ್ಲ ತಾತ್ಕಾಲಿಕ ಸುಖಗಳು ಅಷ್ಟೇನೇನೆ ಇದೆಲ್ಲ ಟೆಂಪರರಿ ಅಂತ ತಿಳ್ಕೊಳ್ಬಾರ್ದು ಅದೇ ಈಗ ನಾವು ಕರ್ಮಯೋಗಕ್ಕೆ ಬಂದಾಗ ಕರ್ಮಯೋಗ ಅಂತಂದ್ರೇನು ಕರ್ತೃತ್ವದ ಭಾವವಿದ್ದರೂ ಕೂಡ ಮಾಡತಕ್ಕಂತಹ ಕರ್ಮಗಳನ್ನು ನಿಸ್ವಾರ್ಥದಿಂದ ಮಾಡಿ ಭಗವದರ್ಪಣ ಭಾವದಿಂದ ಮಾಡಿ ಫಲದಲ್ಲಿ ನಿರೀಕ್ಷಣೆಯನ್ನು ಹೊಂದದಿದ್ದರೆ ಅದು ನಿಷ್ಕಾಮ ಕರ್ಮ ಯೋಗ ಈಗ ನಿಷ್ಕಾಮ ಕರ್ಮಯೋಗ ಅಂದರೆ ಏನು ಗೊತ್ತಾಯಿತು ಅದನ್ನೇ ಹೇಳಿದಾನೆ ಟೂ ಫಾರ್ಟಿ ಸೆವೆನ್ನಲ್ಲಿ ಕರ್ಮಣ್ಯೇವಾಧಿ ಮಾ ಫಲೇಶು ಕದಾಚನಾ ಮಾ ಕರ್ಮ ಫಲ ಸಂಗೇಶ್ವೋ ಭೂಹು ಮಾಸ್ತೆ ಸಂಗೋಸ್ತ್ವ ಕರ್ಮಣಿ ಅಂದರೆ ಫಲ ನಿರೀಕ್ಷಣೆ ಮಾಡಬೇಡ ಅಂತ ಹೇಳಿದ್ದಾನೆ ವಿವೇಕ ಚೂಡಾಮಣಿನಲ್ಲಿ ಮಾತೆ ಸಂಗೋಸ್ತ್ವ ಕರ್ಮಣಿ ಮಾ ಕರ್ಮ ಫಲ ಹೇತುರ್ಭೂಹು ಕರ್ಮ ಫಲಕ್ಕೆ ನೀನು ಕಾರಣೀಭೂತನಾಗಬೇಡ ಮತ್ತು ಕರ್ಮ ಮಾಡದಿರುವಿಕೆಯಲ್ಲಿ ಆಸಕ್ತಿ ಇಲ್ಲದೆ ಇರಲಿ ಇದು ಒಂದೇ ಒಂದು ಮಾಸ್ತೆ ಸಂಗೋಸ್ತ್ವ ಕರ್ಮಣಿ ಅನ್ನೋದು ಒಂದು ಲಾಸ್ಟ್ ಪಾದ ಇದೆಯಲ್ಲ ಅದನ್ನು ಒಂದೂವರೆ ಗಂಟೆ ಮಾಡ್ಬೋದು ಕರ್ಮ ಮಾಡದಿರುವಿಕೆಯಲ್ಲಿ ನಿನಗೆ ಆಸಕ್ತಿ ಇಲ್ಲದಿರಲಿ ಟೂ ನೆಗೆಟಿವ್ಸ್ ಮೇಕ್ ಒನ್ ಪಾಸಿಟಿವ್ ಅಂದರೆ ನೀನು ಕರ್ಮ ಮಾಡಲೇಬೇಕು ಅದು ಹೇಗೆ ಅನ್ನೋದು ಅನೇಕ ಎಕ್ಸಾಂಪಲ್ಗಳಿಂದ ಹೇಳ್ಬೋದು ಅದೇನಾದ್ರು ಇರಲಿ ಒಟ್ಟಿನಲ್ಲಿ ಇಲ್ಲಿ ಹೇಳ್ತಾ ಇರೋದು ನಿಷ್ಕಾಮ ಕರ್ಮ ಅಂದರೆ ಏನು ಅಂತ ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಿದ್ದಾರೆ ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವ್ಯಕ್ತಿ ಉಪಲಬ್ ವಸ್ತು ಉಪಲಬ್ಧಯೇ ಚಿತ್ತಸ ಶುದ್ಧಯೇತು ಕರ್ಮ ನತು ವಸ್ತು ಉಪಲಬ್ಧಯೇ ಇಲ್ಲಿ ವಸ್ತು ಅಂದರೆ ಮೋಕ್ಷ ಅನ್ನೋ ಅರ್ಥದಲ್ಲಿ ಶಂಕರರು ಹೇಳಿದರೆ ನಿಷ್ಕಾಮ ಕರ್ಮ ಮಾಡುವುದು ಚಿತ್ತ ಶುದ್ಧಿಗಾಗಿಯೇ ಹೊರತು ಮೋಕ್ಷಕ್ಕಲ್ಲ ಅಂತ ಅಂದರೆ ನಿಷ್ಕಾಮ ಕರ್ಮ ಅಂದರೆ ಏನು ಕರ್ತೃತ್ವ ಭಾವವಿದ್ದರೂ ಕೂಡ ಫಲ ನಿರೀಕ್ಷಣೆ ಬೇಡ ಅಂದರೆ ತ್ಯಾಗ ಮಾಡಬೇಕು ಕರ್ಮ ಫಲತ್ಯಾಗ ಮಾಡಬೇಕು ಇದಕ್ಕೆ ನಿಷ್ಕಾಮ ಕರ್ಮ ಇದರಿಂದ ನಮ್ಮ ಚಿತ್ತ ಶುದ್ಧಿ ಆಗುತ್ತೆ ಹೇಗೆ ಚಿತ್ತ ಶುದ್ಧಿ ಆಗುತ್ತೆ ಅನ್ನೋ ಏನೇನೆ ಹತ್ತು ನಿಮಿಷ ಹೇಳಬೇಕಾಗತ್ತೆ ಒಟ್ನಲ್ಲಿ ಜಸ್ಟ್ ತಾನೇ ನಾವು ಹೇಳಬೇಕಾಗಿರೋದು ನಾನು ಹಾಗಂತ ಇದು ಪ್ರಾಪ್ತಿತ್ವ ತಂದು ಕೊಡೋದಿಲ್ಲ ಯಾವಾಗ ನಿಸ್ವಾರ್ಥ ಭಾವದಿಂದ ಮಾಡಿದ್ರೂ ಕೂಡ ಭಗವದಂತನಿಗೆ ಅರ್ಪಿತವಾಗಲ್ವೋ ಭಗವದರ್ಪಣ ಬುದ್ಧಿಯಿಂದ ನಾವು ಮಾಡಿಲ್ವೋ ಆವಾಗ ಅದು ಯೋಗ ಆಗಲ್ಲ ಭಗವದರ್ಪಣ ಬುದ್ಧಿ ಅಂತಂದರೆ ಮಾಡಿಸ್ತಾ ಇರೋನು ನೀನೇ ಮಾಡತಕ್ಕಂಥ ಕೆಲಸವೂ ನೀನೇ ಫಲ ಕೊಡೋನೂ ನೀನೇ ನಂದೇನೂ ಇಲ್ಲ ಎಲ್ಲ ನಿನಗೆ ಅರ್ಪಿತ ಅನ್ನತಕ್ಕಂತಹ ಒಂದು ಬೃಹತ್ತಾದ ಮನೋಭಾವ ಇರಬೇಕು ನಿಸ್ವಾರ್ಥತೆ ಇದ್ದರೆ ನಾನು ಮಾಡ್ತಾ ಇದ್ದೀನಿ ರೀ ನನಗಲ್ಲ ಎಷ್ಟು ನಿಸ್ವಾರ್ಥ ಭಾವದಿಂದ ಮಾಡ್ತಾಯಿದ್ದೀನಲ್ಲ ನಾನು ಸೆಲ್ಫ್ಲೆಸ್ಸಾಗಿ ಮಾಡ್ತಾಯಿದ್ದೀನಿ ಸೆಲ್ಫಿಶ್ ಆಗಿ ಮಾಡ್ತಾ ಇಲ್ಲ ಅದರಿಂದ ಭಗವಂತನಲ್ಲಿ ನಮಗೆ ತುಂಬ ಭಕ್ತಿ ಇದೆ ಅಂದರೆ ಅದು ಯೋಗ ಆಗಲ್ಲ ಬರೀ ನಿಷ್ಕಾಮ ಕರ್ಮ ಇದರಿಂದ ಮೋಕ್ಷ ಸಿಗಲ್ಲ ಯಾವಾಗ ಅದು ಅರ್ಪಿತವಾಗತ್ತೋ ದೆನ್ ಇಟ್ ವಿಲ್ ಬಿಕಮ್ ಯೋಗ ಅದು ಅವನಿಗೆ ಸೇರತ್ತೆ ಅಂತಂದ್ಬಿಟ್ಟು ಬರೀ ಹೇಳ್ಕೊಳ್ಳೋದ್ರಿಂದ ಆಗೋದಿಲ್ಲ ಆ ಭಗವಂತನಲ್ಲಿ ಪ್ರೀತಿ ಇರಬೇಕು ಭಕ್ತಿ ಇರಬೇಕು ಪ್ರೀತಿಯುಕ್ತ ಭಕ್ತಿ ಇರಬೇಕು ಹಾಗಂತಾರೆ ಏನು ಪ್ರೀತಿಯಿಂದರೇನು ನಾನು ಎಷ್ಟೋ ಸತಿ ಹೇಳ್ತಾ ಇರ್ತೀನಿ ಲವ್ ಈಸ್ ಸೆಲ್ಫ್ಲೆಸ್ ಲವ್ ಈಸ್ ಸೆಲ್ಫ್ಲೆಸ್ ಸೆಲ್ಫ್ ಈಸ್ ಲವ್ ಲೆಸ್ ಎಷ್ಟು ಚೆನ್ನಾಗಿದೆ ಲವ್ ಈಸ್ ಲವ್ ಅಂದರೆ ಏನು ಸೆಲ್ಫ್ಲೆಸ್ ಅದರಿಂದ ಎಲ್ಲಿ ಸ್ವಾರ್ಥವಿಲ್ಲವೋ ಅಲ್ಲಿ ಪ್ರೀತಿ ಆದ್ದರಿಂದ ನಿಸ್ವಾರ್ಥ ಭಾವದಿಂದ ಮಾಡಿದ್ರೆ ಆ ಪ್ರೀತಿನೇ ಭಕ್ತಿ ಅನ್ನಿಸ್ಕೊಳ್ಳುತ್ತೆ ಅದು ಅವನಿಗೆ ಅರ್ಪಿತವಾಗುತ್ತೆ ಯೋಗವಾಗತ್ತೆ ಈಗ ನೀವು ನಿಷ್ಕಾಮ ಕರ್ಮ ಯೋಗ ನಿಷ್ಕಾಮ ಕರ್ಮ ಅಂದರೆ ಅದು ಯೋಗ ಅನ್ನೋ ಶಬ್ದ ಹಾಕಿಲ್ದಿದ್ರೆ ಅದು ಮೋಕ್ಷ ಸಿಗಲ್ಲ ಯೋಗ ಅಂದರೆ ಭಗವಂತನಿಗೆ ಅರ್ಪಿತವಾಗಬೇಕು ನಾನು ಅನ್ನೋ ಭಾವ ತಗ್ಗಬೇಕು ಅಹಂತೆ ಮಮತೆ ಅನ್ನೋದು ಇರಬಾರ್ದು ಅಹಂ ಅಹಂ ಮಮ ಮಮ ಅನ್ನೋದು ಇರಕೂಡ್ದು ಈ ರೀತಿಯೆಲ್ಲ ರೂಢಿಸ್ಕೋಬೇಕು ಕಲ್ಟಿವೇಟ್ ಮಾಡ್ಕೊಳ್ತಾ ಹೋದರೆ ಇದು ಆಟೋಮೆಟಿಕ್ಕಾಗಿ ನಮಗೆ ಒಂಥರ ರೂಢಿಗತ ಆಗಿಬಿಡುತ್ತೆ ಆವಾಗ ಅದೇ ಭಾವ ಉಳ್ಕೊಳ್ಳುತ್ತೆ ಸೊ ಇದು ಯೋಗ ಅಂತ ಆಗತ್ತೆ ಅಂತನ್ಬಿಟ್ಟು ಈಗ ಇದಕ್ಕೆ ಒಂದು ಉದಾಹರಣೆಯನ್ನು ನಾವು ನೋಡಬೇಕಾಗಿದೆ ಏನು ಅಂತಂತನ್ಬಿಟ್ಟು ಇಬ್ಬರು ಸಜ್ಜನರು ಹೋಗ್ತಾ ಇದ್ದಾರೆ ಆ ಒಬ್ಬ ಸಜ್ಜನ ಹೋಗ್ತಾ ಇರುವಾಗ ನದಿ ಹತ್ರ ಇಬ್ಬರು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಆವಾಗ ಒಂದು ಹಣದ ಪೆಟ್ಟಿಗೆ ತೇಲ್ ಬರುತ್ತೆ ಅದನ್ನು ಒಬ್ಬ ಸಜ್ಜನ ಹೋಗಿ ತಗೊಳ್ತಾನೆ ಇವನಿಗೇನು ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ ಇಬ್ಬರು ಒಳ್ಳೆಯವರೇ ಇವನು ಹೋಗಿ ತೊಗೊಳ್ತಾನೆ ಅವನಿಗೆ ಹಣ ಪ್ರಾಪ್ತಿ ಆಗುತ್ತೆ ಇವನು ಹೀಗೆ ಹೋಗ್ತಾಯಿರ್ತಾನೆ ಅವನು ಹೋಗ್ತಾ ಇರುವಾಗ ಒಂದು ದೊಡ್ಡ ಮರದ ರೆಂಬೆ ಇವನ ತಲೆ ಮೇಲೆ ಬೀಳುತ್ತೆ ಇಬ್ಬರೂ ಒಳ್ಳೆಯವರೇ ಹೇಳ್ತಾ ಇದ್ದೀನಿ ಒಬ್ಬನಿಗೆ ಆ ಒಂದು ಪ್ರಾಪ್ತಿತ್ವವಾಯಿತು ಹಣ ಪ್ರಾಪ್ತಿತ್ವವಾಯಿತು ಇವನಿಗೆ ಮರದ ದೊಡ್ಡ ಕೊಂಬೆ ಬಿದ್ದು ತಲೆ ತಾಕ್ತು ಒಡಿತು ರಕ್ತ ಬಂತು ಕಾರಣ ಏನು ಜನ್ಮಾಂತರದಲ್ಲಿ ಮಾಡಿರತಕ್ಕಂತಹ ಆ ಕರ್ಮಗಳ ಫಲ ಇನ್ನೂ ಪ್ರಾರಬ್ಧವಾಗಿ ಕೊಟ್ಟಿದೆ ಒಳ್ಳೆತನ ಇದ್ದರೆ ಏನು ಬಂತು ನಾವೆಲ್ಲರೂ ಇವತ್ತು ಕ್ವಶ್ಚನ್ ಮಾಡ್ಕೊಳ್ಳೋದು ನಾವು ಒಳ್ಳೆಯವರು ನಾವು ಒಳ್ಳೆಯವರು ನಾವು ಒಳ್ಳೆಯವರು ನಮ್ಗೆ ಯಾಕೆ ಹಿಂಗಾಗ್ತಿದೆ ಅಂತಲೇ ಒಳ್ಳೆಯವರು ಕ್ವಶ್ಚನ್ ಮಾಡ್ಕೊಳ್ಳೋದು ಹಾಗಂತ ಕೆಟ್ಟೋರು ನಾವು ಕೆಟ್ಟವರು ಕೆಟ್ಟೋರು ನಮ್ಗೆ ಯಾಕೆ ಒಳ್ಳೇದಾಗ್ತಿದೆ ಅಂತ ಮಾಡ್ಕೊಳ್ಳೋದೇ ಇಲ್ಲ ಎಲ್ಲಿ ಮಾಡ್ಕೋತಾರೆ ಅವರು ಅವ್ರು ಇನ್ನೂ ಉಬ್ಬಿ ಕುಣಿದಾಡ್ತಾರೆ ನಾವು ಇರೋದೇ ಹೀಗೆ ಕಂಡ್ರಿ ಏನು ಅಂದ್ಕೊಂಡಿದ್ದೀರ ದೇವ್ರ ಯಾಕೆ ಒಳ್ಳೇದು ಮಾಡ್ತಾನೆ ಎಲ್ಲ ನನ್ನಿಂದನೇ ಅಂತ ಎಲ್ಲರೂ ಕೂಡ ಹಿರಣ್ಯ ಕುಶಿಪುಗಳೇ ಹೌದಾ ಅಲ್ವಾ ಅದರಿಂದ ಒಳ್ಳೆಯವರು ಮಾತ್ರ ಕ್ವಶನ್ ಮಾಡ್ಕೋತಾ ಇರ್ತಾರೆ ನನಗೆ ಯಾಕೆ ಹೀಗೆ ಹೀಗೆ ಅಂತ ಇದಕ್ಕೊಂದು ದೃಷ್ಟ ಅಂತ ಹೇಳ್ಬೋದು ಅಂತಂದ್ರೆ ಒಂದು ಪಾರ್ಕು ನೀವೆಲ್ಲರೂ ವಾಕ್ ಮಾಡಕ್ಕೆ ಹೋಗ್ತೀರಾ ಕೂತ್ಕೊಂಡು ಕಲ್ ಬೆಂಚ್ ಮೇಲೆ ಮಾತಾಡ್ತೀರಾ ಅಲ್ಲೊಂದು ಕಲ್ಲಲ್ಲಿ ಒಂದು ಗಣಪತಿ ಮೂಡಿರುತ್ತೆ ಯಾರೋ ಒಬ್ಬ ಭಕ್ತ ಬಂದ್ಬಿಟ್ಟು ಸದಾ ಅದನ್ನು ತೊಳೆದು ಬಿಟ್ಟು ನೀರಿಂದ ತೊಳೆದು ಒಂಚೂರು ಅರ್ಶಿನ ಕುಂ ಹಚ್ಚಿ ಪೂಜೆ ಇರ್ತಾನೆ ಬೆಳಗ್ಗೆ ಇನ್ನೊಬ್ಬ ಇರ್ತಾನೆ ಇವ್ನ ಕಲ್ಲಿಗೆ ಪೂಜೆ ಮಾಡ್ತಾನಲ್ಲ ಸಾಕಿ ಅವ್ನು ಪೂಜೆ ಆಡಂಬರ ಅಂತ ಅದನ್ನೆಲ್ಲದನ್ನು ತೆಗೆದು ಬಿಸಾಕ್ಬಿಟ್ಟು ಅದನ್ನು ಎಲ್ಲ ಅಳಿಸ್ಬಿಡ್ತಿರ್ತಾನೆ ಅರ್ಶಿಣ ಕುಂ ಎಲ್ಲ ಬಿ ಅಳಿಸ್ಬಿಟ್ಟು ಹೂವೆಲ್ಲ ಅದ್ ಅತ್ಲಾಗ್ ಇತ್ಲಾಗ್ ಮಾಡಿಬಿಡ್ತಾಯಿರ್ತಾನೆ ಈ ದಿನ ನಡೀತಾ ಇರುತ್ತೆ ಇವ್ನು ಮಾಡೋದು ಮಾಡ್ತಾಯಿರ್ತಾನೆ ನಾನು ಮಾಡೋದು ಮಾಡಿದೆ ದೇವ್ರಿಗೆ ಸಲ್ತು ಇವನು ಮಾಡಿದ್ರೆ ಪಾಪಕಾರ್ಯ ಹೌದಲ್ವ ಕಾರ್ಯ ಅದು ದೇವ್ರು ನೋಡ್ಕೋತಾನೆ ಅಂದ್ಕೊಂಡು ಹೀಗೆ ನಡೀತಾ ಇರುತ್ತೆ ಒಂದು ಸತಿ ಏನಾಗೋಗ್ಬಿಡುತ್ತೆ ಇವನಿಗೆ ಯಾರು ಪೂಜೆ ಮಾಡ್ತಾ ಇರ್ತಾನಲ್ಲ ಅವನಿಗೆ ಮುಳ್ ಚುಚ್ಚುಬಿಡುತ್ತೆ ಖಾಲಿ ಗಾಯ ಆಗ್ಬಿಟ್ಟು ರಕ್ತನೇ ಹರಿದು ಬರುತ್ತೆ ಆ ಪೂಜೆ ಮಾಡ್ಕೊಂಡು ಈ ಕಡೆ ಬರ್ತಾಯಿರ್ತಾನೆ ಮುಳ್ ಬಿಡುತ್ತೆ ಸರಿ ಇವನು ಬಂದು ಕೆಡಿಸ್ತಾನೆ ಅವನಿಗೆ ಕೆಡಿಸೋ ಅವನದು ಕೆಲಸ ಆಯಿತು ಅಂತ ಹತ್ತೆಜೆ ಇಟ್ಟಾಗ ಇವನು ಹಿಂಗೆ ಕಾಲು ಹಿಡ್ಕೊಂಡು ರಕ್ತ ಸೋರ್ತಾ ಇರತ್ತೆ ಅವನೇನು ಮಾಡ್ತಾನೆ ಹತ್ತೆಜ್ಜೆ ಇಟ್ಟಾಗ ಅವನಿಗೆ ಒಂದು ಚಿನ್ನದ ನಾಣ್ಯ ಸಿಗುತ್ತೆ ಆವಾಗ ಇವನು ಅನ್ಕೋತಾನೆ ದಿನ ಒಂದು ಪೂಜೆ ಮಾಡ್ತೀನಿ ನನಗೆ ಮುಳ್ಚುಚ್ಚು ರಕ್ತ ಬಂತು ಈ ಪಾಪಿ ಎಲ್ಲ ಕೆಡಿಸ್ತಾನೆ ಅವನಿಗೆ ಒಂದು ಚಿನ್ನದ ನಾಣ್ಯ ಸಿಗ್ತಲ್ಲ ನ್ಯಾಯನ ಇದು ನಿನಗೆ ಮಾಡಿದ್ದಕ್ಕೆ ನೀನು ಮೊದಲೇ ಹಾಗರ್ ನೀ ಕಲ್ಲು ಕಲ್ಲೇ ಕಲ್ಲಿನಲ್ಲಿ ದೈವ ಭಾವ ಇಟ್ಟು ಪೂಜಿಸ್ದವನು ನಾನು ಆದರೆ ಇವನು ಅದನ್ನೆಲ್ಲ ಕೆಡಿಸಿದ ಪಾಪಿ ನೀನು ತೋರಿಸ್ಬಿಟ್ಟಿಯಲ್ಲ ನೀನು ಪವಾಡ ಅಂತೂ ನನಗೆ ನಿನ್ನ ಮೇಲೆ ನಂಬಿಕೆ ಬರುತ್ತೇನಪ್ಪ ದೇವ್ರೆ ಅಂತ ಇವನು ಕೇಳ್ತಾನೆ ಆವಾಗ ಅವನಿಗೆ ರಾತ್ರಿ ಒಂದು ಕನಸಿನಲ್ಲಿ ಅಂತ ಈ ಥರ ಗೋಚರವಾಗುತ್ತೆ ಆವಾಗ ದೇವ್ರು ಹೇಳ್ತಾನಂತೆ ನೀನು ಜನ್ಮಾಂತರದಲ್ಲಿ ಬಹಳ ಪಾಪ ಮಾಡಿದ್ದೆ ನಿನಗೆ ಡೆತ್ತೆ ಆಗಬೇಕಾಗಿತ್ತು ಆದರೆ ಈ ಜನ್ಮದಲ್ಲಿ ಮಾಡಿದೆಯಲ್ಲ ಒಳ್ಳೆಯ ಕೆಲಸ ನನಗೆ ಪೂಜೆ ಅದರಿಂದ ಕೇವಲ ಒಂಚೂರು ಮುಳ್ಚೂಚು ರಕ್ತ ಬಂತಷ್ಟೆ ಎಲ್ಲ ಜ್ಞಾಪಕ ಇಟ್ಕೋಬೇಕು ನಾವು ಹೆಂಗೆ ಹೆಂಗೆ ಹಾಕ್ತೀವಿ ಏನು ಅಂತ ಹೇಳೋದ್ನಲ್ಲ ಹದಿನೈದು ದಿವಸ ಮಾಡಬೇಕು ನಾನೇನೋ ಎಲ್ಲ ಒಟ್ಟಿಗೆ ತಂದು ನಿಮ್ಮ ಮುಂದೆ ಹಾಕ್ತಾಯಿದ್ದೀನಿ ಬುದ್ಧಿನಲ್ಲಿ ತಿನ್ಕೊಳ್ಳಿ ಅಂತ ಅಂದರೆ ಈಗ ಬೆಳಗ್ಗೆ ಹಸುಗೆ ಊಟನೇ ಹಾಕಿಲ್ಲ ನಾನಲ್ಲ ಯಾರು ಹಸು ಸಾಕಿರ್ತಾರೋ ಅವರು ಅಂದ್ಕೊಳ್ಳಿ ಊಟನೇ ಹಾಕಿಲ್ಲ ಮರ್ತೇ ಹೋಯಿತು ಎಷ್ಟು ಹರಿ ಲೈಫ್ ಅಲ್ವಾ ಹಾಗೆ ಆಫೀಸ್ಗೆ ಹೋಗ್ಬಿಟ್ಟಿದ್ದಾಯ್ತು ಆಮೇಲೆ ಮಧ್ಯಾಹ್ನ ಹಾಫ್ ಡೇ ಸದ್ಯ ಅಪ್ಪ ಫುಲ್ ಡೇ ಅಲ್ಲ ಪಾಪ ಅದು ಉಪವಾಸ ಒಣಕೊಂಬಿಟ್ಟು ಬರೋತ್ತಿಗೆ ಏನಾಗ್ಬಿಡ್ತಿತ್ತು ಏನೋ ಹಾಫ್ ಡೇ ಇವತ್ತು ಮನೆಗೆ ಬಂದು ನೋಡಿ ಬೆಳಗ್ಗೆ ನಿಂದ ಹಾಕಿಲ್ಲ ಕಣೇ ಗೌರಿ ಹಾಂ ತಗೋ ನಿನಗೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ತಿನ್ನಮ್ಮ ನಾನು ಬೆಳಗ್ಗೆ ಕೊಡ್ತಿದ್ದಕ್ಕಿಂತ ಜಾಸ್ತಿ ಕೊಡ್ತೀನಿ ಜಾಸ್ತಿ ತಿನ್ಬೇಕು ಅಂತ ಇಷ್ಟು ಹೊರೆ ಹುಲ್ಲು ಹಾಕ್ಬಿಟ್ರೆ ಅದು ತಿನ್ನೋದೆಷ್ಟ ಎಷ್ಟು ತಿನ್ನುತ್ತೋ ಅಷ್ಟೇ ತಿನ್ನೋದು ಹಾಗಂತ ಹೊಟ್ಟೆ ಬೆಳಗ್ಗೆ ಹಾಕಿಲ್ಲ ಅಂದ್ಕೊಂಡು ಬೆಳಗೋದು ಈಗಿಂದು ಎಲ್ಲ ಆಶವಾಗಿದೆ ಅಂತ ಏನು ತಿರ್ಗ್ಕೊಳ್ಳುತ್ತೇನು ಮೊದಲೇ ಹಸು ಅಂದರೆ ಸ್ವಲ್ಪ ತಿಂದು ನುಂಗಿ ಮತ್ತು ಹೊರಗೆ ತಂದ್ಕೊಂಡು ಮೆಲಕ್ಕ ಹಾಕಿ ಈ ಥರ ಎಲ್ಲ ಮಾಡ್ತಾ ಮಾಡೋ ಸ್ವಭಾವ ಅದು ಹಾಗೆ ನಾನು ಯಾಕೆ ಹೇಳಿದೆ ಇದು ಅಂತ ಹಾಗೆ ನಮಗೆ ಸಿಕ್ಕಿರೋದು ಇನ್ನು ಒಂದೇ ದಿವಸ ಲಾಸ್ಟ್ ಡೇ ಇನ್ನೊಂದು ಇಪ್ಪತ್ತು ನಿಮಿಷ ಇದೆ ಅಂದ್ಕೊಂಡು ನಿಮಗೆ ಎಲ್ಲ ಥರದ್ದು ತುರುಕು ಬಿಟ್ಟರೆ ಅದನ್ನು ಕೂಡ ಜ್ಞಾಪಕ ಇಟ್ಕೊಳಕೇನೋ ಒಂದು ಹೇಳಿದ್ರು ಅದು ಅವಾಗ ಏನು ರೀ ನಿಮಗೆ ಗೊತ್ತಾ ಅಯ್ಯೋ ನನಗೂ ಗೊತ್ತಾಗ್ಲಿಲ್ಲ ಅಂತ ಹೀಗೆ ಎಲ್ಲರಿಗೂ ಗೊತ್ತಾಗ್ದಲೇ ಇದ್ದರೆ ಚೆನ್ನಾಗಿರಲ್ಲ ಹೇಳೋ ಎಕ್ಸಾಂಪಲ್ಸು ನಮ್ಮ ಜೀವನದಲ್ಲಿ ನಡೆದಿರೋದು ಘಟನೆಗಳಾಗಿರ್ಬೋದು ಅದಕ್ಕೆ ಸಮವಾಗಿರ್ಬೋದು ಬೇಕಷ್ಟು ಇರುತ್ತೆ ಹೇಳೋದ್ನಲ್ಲ ಒಂದು ಹದಿನೈದು ದಿವಸ ಟೂ ವೀಕ್ಸ್ ಬೇಕು ಹಂತ ಹಂತವಾಗಿ ವಿಶ್ಲೇಷಣೆ ಮಾಡ್ತಾ ಹೋದರೆ ಕಡೇಗೆ ನಮಗೆ ರಿಯಾಲಿಟಿ ಗೊತ್ತಾಗ್ಬಿಡುತ್ತೆ ಓಹೋ ಹೀಗಲ್ವಾ ಎಷ್ಟು ವಿಷಯ ಗೊತ್ತಾಯಿತು ಹಬ್ಬ ಇದುವರೆಗೂ ಹೇಗೋ ಜೀವನ ನಡೆಸಿದೆ ಇನ್ಮೇಲೆ ನಾನು ಸರಿಯಾಗಿರ್ತೀನಿ ಇಂಥ ರಿಪೇರಿ ಆಗಿಬಿಡ್ತೀರಾ ಆದರೂ ಹದಿನೈದು ದಿವಸದಲ್ಲಿ ಆಗೋ ರಿಪೇರಿ ಈಗ ಎರಡು ದಿವಸದಲ್ಲೇ ಆಗಬೇಕಾಗಿದೆ ಆದ್ರೂ ನಾವು ನೋಡೋಣ ಏನು ಅಂತ ಹ್ಞೂ ಅದೇ ಹೇಳಿದ್ನಲ್ಲ ನೋಡಯ್ಯ ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ಆ ಹಿಂದಿನ ಜನ್ಮದಲ್ಲಿ ತುಂಬ ಪಾಪ ಮಾಡಿದ್ದೆ ಈ ಜನ್ಮದಲ್ಲಿ ಪ್ರಸ್ತುತ ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡಿ ನಾನು ಪೂಜೆ ಮಾಡಿದ್ದೀಯ ಅದಕ್ಕೆ ಕೇವಲ ಒಂದು ಮುಳ್ಳು ಚುಚ್ಚಿ ರಕ್ತ ಬಂದಿದೆ ಆ ಥರ ಹೇಳ್ದು ಸೋರಿ ಅವನಿಗೆ ಒಂದು ನಾಣ್ಯ ಸಿಕ್ತಲ್ಲ ಅವನಷ್ಟು ಪಾಪಿಯಾಗಿದ್ರು ಅಂತ ಕೇಳಿದ್ರೆ ಅವನಿಗೆ ಹೇಳ್ತಾ ಇದ್ದಾರೆ ಅವನು ಹಿಂದಿನ ಜನ್ಮದಲ್ಲಿ ಬಹಳ ಪುಣ್ಯ ಮಾಡಿದ್ದ ಆ ಪುಣ್ಯದ ಪ್ರಕಾರ ಒಂದು ಥೈಲಿ ಚಿನ್ನದ ನಾಣ್ಯ ಸಿಗಬೇಕಾಗಿತ್ತು ಆ ರೀತಿ ಆದರೆ ಈ ಜನ್ಮದಲ್ಲಿ ಪಾಪ ಕಾರ್ಯ ಮಾಡಿದ್ದಾನೆ ಎಲ್ಲ ಪೂಜೆ ಕೆಡಿಸ್ತಿದ್ನಲ್ಲ ನಾವು ಒಂದೇ ಚಿನ್ನದ ನಾಣ್ಯ ಸಿಕ್ತು ಗೊತ್ತಾಯ್ತಲ್ವಾ ಅಂದರೆ ಈ ಜನ್ಮಕ್ಕೂ ಜನ್ಮಾಂತರದಕ್ಕೂ ಕೂಡ ಟ್ಯಾಲಿ ಮಾಡಿ ಭಗವಂತ ಕೊಡತಕ್ಕಂಥದ್ದೇನು ಅಂತ ಆದ್ದರಿಂದ ಯಾರಾದ್ರೂ ಕೂಡ ಪುರೋಹಿತರು ದೇವಸ್ಥಾನದಲ್ಲೇ ಪೂಜೆ ಮಾಡ್ತಾರೆ ದೇವ್ರನ್ನೇ ಮುಟ್ತಾರೆ ಅಭಿಷೇಕ ಮಾಡ್ತಾರೆ ಅಲಂಕಾರ ಮಾಡ್ತಾರೆ ಅವ್ರು ನೋಡಿ ಮೊನ್ನೆ ಹೋಗ್ಬಿಟ್ಟು ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತಂದರೆ ನಮ್ಮ ಲೆಕ್ಕಾಚಾರ ಎಲ್ಲೇನು ದೇವ್ರಿಗೆ ಹತ್ರವಾಗಿದ್ದಾರೆ ದೇವ್ರಿಗೆ ಪೂಜೆ ಮಾಡ್ತಾರೆ ಇವ್ರಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಗಬೇಕು ಜನಗಳದ್ದು ಅದೇ ತಾನೇ ಅಯ್ಯೋ ಯಾಕೆ ಆಗಬೇಕು ಅಂತಂದರೆ ಅವ್ರಿಗೆ ಆ ಟೈಮಲ್ಲಿ ಆಗಬೇಕು ಅಂತಿತ್ತೇನೋ ಆದರೆ ಅವರು ಸ್ವಲ್ಪ ಏನೋ ಆಗಿ ಆ್ಯಂಜಿಯೋಪ್ಲಾಸ್ಟಿ ಮಾಡಿ ಏನೋ ಬಚಾವಾದರು ಓಕೆ ಟೇಕ್ ಕೇರ್ ಅಂದರು ಕೆಲವರು ಹಾರ್ಟ್ ಅಟ್ಯಾಕ್ ಆಗಿಬಿಟ್ರೆ ಹೋಗೇ ಬಿಡ್ತಾರಲ್ಲ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆದರೆ ಅವ್ರದ್ದು ಗತಿ ಏನು ಆದರೆ ಇವರು ಏನೋ ಜನ್ಮಾಂತರದಲ್ಲಿ ಅಷ್ಟು ಪುಣ್ಯದ ಜೊತೆಗೂ ಈಗಲೂ ದೇವ್ರ ಪೂಜೆ ಮಾಡಿದ್ರಿಂದ ದೇವರು ಒಂಚೂರು ಉಳಿಸ್ತಾ ಆ ಥರನೇ ತಿಳ್ಕೊಳ್ಬೇಕು ಆಗಬಾರ್ದು ಅಂತೇನು ಜ ಎಲ್ಲಾವುದನ್ನು ಕೂಡ ನಾವು ಮಾಡಿದ್ದನ್ನೇ ಪ್ರಾರಬ್ಧವಾಗಿ ಅನುಭವಿಸ್ತಾ ಇರ್ತೀವಿ ಇಹ ಜನ್ಮದಲ್ಲೂ ಮಾಡೆಯ ಸುಕೃತಗಳಿಂದ ಅಲ್ಪ ಸ್ವಲ್ಪ ಬಚಾವಾಗ್ತೀವಿ ದೊಡ್ಡದಾಗೋ ಬದಲು ಸಣ್ಣದಾಗಿ ಬಚಾವಾಗಿ ಆಗಿರ್ತೀವಿ ಸೊ ಈ ಥರದ್ದೆಲ್ಲ ತಿಳ್ಕೋಬೇಕೇ ಹೊರತು ಯಾವತ್ತೂ ನಾವು ದೂರಬಾರ್ದು ಅಂತ ಅನ್ನೋದಕ್ಕೆ ಇದೆಲ್ಲ ಒಂಥರ ನಿದರ್ಶನಗಳನ್ನು ನಾವು ಏನು ಅಂತಂದ್ಬಿಟ್ಟು ಹೇಳ್ತಾ ಇರೋದು ಇವಾಗ ಹಾಗೇನೇನೆ ಇನ್ನೊಂದಕ್ಕೆ ಬಂದರೆ ಒಬ್ಬ ಮನುಷ್ಯ ದತ್ತು ತುಂಬ ಶ್ರೀಮಂತ ದತ್ತು ತಗೋತಾನೆ ಮುಂದೆ ವಾರಿಸಿದಾರ ಯಾರು ಅಂತಂತನ್ಬಿಟ್ಟು ಮುಂದೆ ಅವನಿಗೆಲ್ಲ ದುಡ್ಡು ಹೋಗುತ್ತೆ ಅದೇ ಪಕ್ಕದ ಮನೇಲಿ ಒಬ್ಬ ಶ್ರೀಮಂತ ಇರ್ತಾನೆ ಅವನಿಗೆ ಮಕ್ಕಳು ಮರಿ ಎಲ್ಲ ಇರ್ತಾರೆ ರಾತ್ರಿ ರಾತ್ರಿ ಕಳ್ತಾನೆ ಹಾಗುತ್ತೆ ಇವನು ಯಾರು ಇಲ್ಲ ಅಂತ ತೊಗೊಂಡವನಿಗೆ ದುಡ್ಡು ಅವನಿಗೆ ಹೋಗುತ್ತೆ ಇದ್ದಿದ್ದ ದುಡ್ಡು ಹೋಗುತ್ತೆ ಈ ಥರ ಎಷ್ಟೋ ಘಟನೆಗಳು ನಡೆಯುತ್ತೆ ಆವಾಗ ನಾವು ಪರಸ್ಪರ ಹೋಲಿಸ್ಕೋತೀವಿ ಕಂಪೇರ್ ಮಾಡ್ತೀವಿ ವೈ ಫಾರ್ ಮೀ ಓನ್ಲಿ ವೈ ನಾಟ್ ಫಾರ್ ಹಿಮ್ ಅವ್ರಿಗೆ ಯಾಕಾಗಿಲ್ಲ ನನಗೆ ಯಾಕಾಯಿತು ಅಂತ ಯಾವಾಗಲೂ ಹೀಗೆ ಹೆಬ್ಬೆಟ್ಟಿಟ್ಕೊಂಡು ಕ್ವಶ್ಚನ್ ಮಾಡ್ಕೋತಾನೆ ಇರ್ತೀವಿ ಈ ಥರ ಮಾಡ್ಕೊಳ್ಳೋದೇನು ಕ್ವಶನ್ ಮಾಡ್ಕೊಳ್ಳೋದಕ್ಕೂ ಯಾಕೆ ವೈ ಅಂತ ಆಮೇಲೆ ಒಳ್ಳೇದು ನೀನು ಕೆಲಸ ಮಾಡಿದೆ ಆ ಥರನೇ ಆಯಿತು ಡನ್ ಅನ್ನೋಕ್ಕೂ ಇದು ಮಾಡ್ತೀವಿ ಇದಕ್ಕೂ ಇದೆ ಇದಕ್ಕೂ ಇದೆನೇನು ಸೊ ಆದರೆ ಇಲ್ಲಿ ಕ್ವಶನ್ ಮಾಡ್ಕೊಳ್ತಾ ಇದ್ದೀವಿ ಹೇಳೋಕ್ಕಾಗೋದಿಲ್ಲ ಭಗವಂತನ ಆ ಒಂದು ವಿಧಾನ ಬಹಳ ನಿಗೂಢ ಮತ್ತೆ ರಹಸ್ಯಾತ್ಮಕವಾಗಿದೆ ಅಂತಲೇ ಕೂಡ ನಾವು ಹೇಳ್ಬೋದು ಈಗ ಸಾಯುವಿಕೆಯಲ್ಲಿ ನೋಡೋಣ ಸಾಯುವಿಕೆಯಲ್ಲಿ ಏನೇನಾಗುತ್ತೆ ಸತ್ತೋಗೋ ವಿಷಯದಲ್ಲೂ ನಾವು ತುಂಬ ತೊಗೊಳ್ಬೇಕಾಗತ್ತೆ ಏನು ಅಂತ ಅನ್ನೋದು ಅದನ್ನು ನೋಡಬೇಕಾಗತ್ತೆ ಈಗ ಕುಪತ್ಯಕ್ಕಾದರೆ ಔಷಧಿ ಇದೆ ಏನೋ ಅಲ್ಲಿ ಫುಡ್ ಪಾಯ್ಸನ್ ಆಗಿಬಿಡ್ತು ಅಂದರೆ ಟ್ರೀಟ್ಮೆಂಟ್ ಕೊಟ್ಕೊಂಡು ಬದುಕೊಂಬಿಡ್ತೀವಿ ಅಂತ ತಿಳ್ಕೊಳ ಆದರೆ ಕುಕರ್ಮಕ್ಕಾದರೆ ಕುಕರ್ಮ ಆದರೆ ನಮ್ಮನ್ನು ಕಾಡಿಸತ್ತೆ ಸತ್ಕರ್ಮಗಳು ನಮ್ಮನ್ನು ಕಾಯುತ್ತವೆ ಎಷ್ಟು ಚೆನ್ನಾಗಿದೆ ಈ ಮಾತುಗಳೆಲ್ಲ ಆದ್ದರಿಂದ ಕುಕ್ಕರ್ ಮಕ್ಕೆ ಯಾವ ಔಷಧಿನೂ ಇಲ್ಲ ಅದನ್ನು ಅನುಭವಿಸಲೇಬೇಕಾಗತ್ತೆ ದೈಹಿಕವಾದ ರೋಗಗಳೇ ಆಗಲಿ ಮಾನಸಿಕವಾದಂತಹ ಒಂದು ರೋಗಗಳೇ ಆಗಲಿ ಎಲ್ಲ ಜನ್ಮಾಂತರದಲ್ಲಿ ಮಾಡಿದ್ದು ಅಂತನೇನೇ ಕೂಡ ನಾವು ಅಂದ್ಕೊಳ್ಬೋದು ಈಗ ಏನು ಅಂತಂದರೆ ಎಷ್ಟೋ ಜನ ಉದಾಹರಣೆಗೆ ಹೇಳಬೇಕು ಅಂತಂದರೆ ಆಕಸ್ಮಿಕವಾಗಿ ಡೆತ್ ಆಗೋಗ್ಬಿಡತ್ತೆ ಅಂದರೆ ಆಲ್ ಅಫ್ ಎ ಸಡನ್ ಆ್ಯಕ್ಸಿಡೆಂಟಾಗಿ ಹೋಗ್ಬಿಡ್ತು ನೋಡಿದ್ದೀರಲ್ಲ ಎಷ್ಟೆಷ್ಟೋ ಜನ ಆಗಿ ಸತ್ತ ಹೋಗ್ಬಿಡ್ತಾರೆ ಏನಕ್ಕೆ ಈ ಥರ ಆಯಿತು ಎಷ್ಟು ಒಳ್ಳೆಯವರಲ್ಲ ಅಂತಂದರೆ ಮತ್ತೆ ನಾವು ಹಿಂದಕ್ಕೆ ಹೋಗಬೇಕಾಗುತ್ತೆ ಜನ್ಮಾಂತರ ಅದು ನಾಟ್ ಓನ್ಲಿ ಪ್ರೀವಿಯಸ್ ಬರ್ತಲ್ಲ ಅದ್ರ ಜನ್ಮಾಂತರದ್ದು ಯಾವಾಗ ಭಗವಂತ ಈ ಜನ್ಮದಲ್ಲಿ ಏನು ಮಾಡಬೇಕು ಎಷ್ಟು ಆಯಸ್ಸು ಸಾಕಿ ಇವರಿಗೆ ಈ ಜನ್ಮ ಸಾಕು ಅನಿಸುತ್ತೋ ಆವಾಗ ಕಳಿಬೇಕು ಇದನ್ನು ಎರಡನೇ ಅಧ್ಯಾಯದ ಸಾಂಖ್ಯ ಯೋಗದಲ್ಲಿ ಆ ಒಂದು ಹನ್ನೊಂದರಿಂದ ಮೂವತ್ತರ ತನಕ ಆ ಶ್ಲೋಕಗಳಿದೆಯಲ್ಲ ಆತ್ಮತತ್ವದ ಬಗ್ಗೆ ಅದರಲ್ಲಿ ತುಂಬ ಚೆನ್ನಾಗಿ ಚೆನ್ನಾಗಿ ವಿಶ್ಲೇಷಣೆ ಮಾಡಬಹುದು ನಾವು ಆ ಪದ್ಮ ಆ ಶ್ಲೋಕಗಳಿಂದ ಅಂತಂದ್ಬಿಟ್ಟು ಹಾಗೇನೇನೆ ಈಗ ಸ್ವಾಭಾವಿಕ ಸಾವು ಎಲ್ಲ ಚೆನ್ನಾಗಿ ಅನ್ಭವ್ಸಿದ್ದಾರೆ ಏನಾಗಿ ಓಲ್ಡ್ ಏಜ್ ರೀ ಎಲ್ಲ ಅನ್ಭವ್ಸಿದ್ರು ಏ ನಾನೇನಾದರೂ ಈಗ ಅಪ್ಪಿ ತಪ್ಪಿ ಸೆವೆಂಟಿ ಫೈವ್ ಬಿಟ್ಟರೆ ಅಯ್ಯೋ ನನಗೂ ಸೆವೆಂಟಿ ಫೈವ್ ನಡೀತಾ ಇದೆ ಇವ್ರು ಈ ಥರ ಹೇಳ್ಬಿಟ್ರಲ್ಲ ಏನಾಗುತ್ತೋ ಏನೋ ಅದಕ್ಕೆ ಹಂಡ್ರೆಡ್ ಹೇಳ್ಬಿಡೋಣ ಹಂಡ್ರೆಡ್ ಇಯರ್ಸ್ ಅಂತ ಆಮೇಲೆ ಯಾರಿಗೂ ಕಳವಳ ಬೇಡ ಬೇಡ ಅಂತ ಸ್ವಾಭಾವಿಕ ಆಕಸ್ಮಿಕ ಸಾವು ಸ್ವಾಭಾವಿಕ ಸಾವು ಆದ್ರೂ ಆಗುತ್ತೆ ಈಗ ಆತ್ಮಹತ್ಯೆ ಮಾಡ್ಕೊಳ್ತಾರಲ್ಲ ಅವ್ರದ್ದು ನೋಡಬೇಕು ಆತ್ಮಹತ್ಯೆ ಮಾಡ್ಕೊಳ್ತಾರಲ್ಲ ಅವ್ರದ್ದು ಯಾಕೆ ಹಾಗಾಗತ್ತೆ ಅಂತಂದರೆ ಜನ್ಮಾಂತರದಲ್ಲಿ ಮಾಡಿರತಕ್ಕಂತಹ ಕಾರಣಗಳಿಂದ ಇನ್ನೊಬ್ರನ್ನ ಯಾರನ್ನೋ ಕೊಂದಿರ್ಬೋದು ಅವರು ಆ ಪಾಪ ಕಾರ್ಯಕ್ಕೆ ಇದರಲ್ಲಿ ನಿನಗೆ ನೀನೇ ಬದುಕಬೇಡ ಸಾಯಿ ಅನ್ನತಕ್ಕಂಥ ಒಂದು ಅವರಿಗೆ ಪ್ರೇರಣೆ ಬಂದಿರಬಹುದು ಭಗವಂತನ ರಹಸ್ಯ ಅಂತ ಹೇಳಿದ್ದೀನಿ ಆಗ್ಲೇನೇನೆ ಸೊ ಆ ಕೆಲವರು ಸತ್ತೋದ್ರೂ ಕೂಡ ತಕ್ಷಣ ಆಸ್ಪತ್ರೆಗೆ ಹಾಕಿದರೆ ಬದುಕ್ಬಿಡ್ತಾರೆ ಅವರನ್ನು ಪಾಯ್ಸನ್ ತೊಗೊಂಡಿರ್ತಾರೆ ಏನೋ ಬದುಕ್ಬಿಡ್ತಾರೆ ಅಂದ್ಕೊಳ್ಳಿ ಅದು ಯಾಕೆ ಹಾಕಿ ಬದುಕ್ತಾರೆ ಅಂದರೆ ಎಲ್ಲ ದೇವರು ದೊಡ್ಡವರು ಇನ್ನೂ ಆಯಸ್ ಗಟ್ಟಿ ಇತ್ತು ಅನ್ಸುತ್ತೆ ಕಂಡ್ರಿ ಅದಕ್ಕೆ ಬದುಕಿದ್ದಾರೆ ಅಂತ ಅಲ್ಲಿ ಆ ಥರ ಅಲ್ಲ ಏನು ಅಂತಂದರೆ ಮುಂದೆ ಏನೋ ಒಂದು ಮಗು ಹುಟ್ಟಬೇಕಾಗಿರುತ್ತೆ ಅಂದ್ಕೊಳ್ಳೋಣ ಏನು ಬೇಜಾರಾಯಿತೋ ಏನೋ ಅವನು ಹೆಂಡತಿ ಪ್ರೆಗ್ನೆಂಟ್ ಇರ್ತಾಳೆ ಅವಳಿಗೆ ಡೆಲ್ವರಿ ಆಗಬೇಕಾಗಿರುತ್ತೆ ಆವಾಗ ಏನು ಸಾಲಗಿಲ್ಲ ಮಾಡ್ಕೊಂಡಿದ್ನೋ ಅಂತೂ ಕೂಡ ಪಾಯ್ಸನ್ ತೊಗೊಂಡ ಅಥವಾ ನೇಣಾಕೊಂಡ ತಕ್ಷಣನೂ ಹೋಗಿ ಸೇರಿಸಿದಕ್ಕೆ ಬದುಕೊಂಡು ಅಂದ್ಕೊಳ್ಳೋಣ ಇದು ಯಾವ ಥರ ಸಂಬಂಧ ಅಂದರೆ ಆ ಹುಟ್ಟಲ್ಲಿರುವ ಮಗುವಿನ ಒಂದು ಕರ್ಮಫಲದಿಂದ ಸತ್ಫಲದಿಂದ ಇವನಿಗೆ ಆಯಸ್ಸು ಬಂದಿರುತ್ತೆ ಯಾಕೆ ಅಂದರೆ ಇವನು ಅದಕ್ಕೇನೋ ತೀರಿಸಬೇಕಾಗಿರುತ್ತೆ ಕನೆಕ್ಷನ್ಗಳಂತು ಇದೆಲ್ಲ ಏನು ಅಂದರೆ ಒಟ್ಟಿಗೆ ಒಂದೊಂದು ಒಂದೊಂದು ಜಸ್ಟ್ ಮೆನ್ಷನ್ ಮಾಡ್ತಿದ್ದೀನಿ ಅಷ್ಟೇ ಇದಕ್ಕೆಲ್ಲ ಒಂದೊಂದು ಕತೆ ಇವಾಗ ಮೊದಲು ಮೊದಲು ಹೇಳಿದ್ನಲ್ಲ ಆ ಥರವೂ ಕೂಡ ಇದೆ ಹೇಗೆ ಅಂತಂದ್ಬಿಟ್ಟು ಅವಾಗ ಅರ್ಥ ಆಗೋಂಗೆ ಸರಿಯಾಗಿ ಹೇಳ್ಬೋದು ಈಗಲೂ ಅರ್ಥ ಆಗೋಂಗೆ ಜಸ್ಟ್ ಬ್ರೀಫಾಗಿ ಹೇಳ್ತಿದ್ದೀನಿ ಅಷ್ಟೆ ಆ ಮಗುವಿನಿಂದ ಇವನಿಗೇನೋ ಆಗಬೇಕಾಗಿರುತ್ತೆ ತೀರಿಸ್ಕೋಬೇಕಾಗಿರುತ್ತೆ ಅದು ಹುಟ್ಟಿದ ಮೇಲೆ ಅದಕ್ಕೋಸ್ಕರ ಇವನು ಅದರ ಪುಣ್ಯ ಫಲದಿಂದ ಇವನು ಬದುಕಿದಾನೆ ಸುಮ್ಮನೆ ಸುಮ್ಮನೆ ಆಯಸ್ ಗಟ್ಟಿಯಾಯಿತು ಅನ್ನೋದು ಒಂದು ಹೊರಗಡೆ ಮಾತು ಸರಿ ಆದರೆ ದೈವದ ಲೀಲೆ ಅಲ್ಲಿ ಬೇರೆ ಥರನೇ ಇದೆ ಈ ರೀತಿ ಇವಾಗ ನಾವು ಒಂದೆರಡು ಮಹಾಭಾರತದಲ್ಲಿ ನೋಡಿಬಿಡೋಣ ಏನು ಕತೆ ಅಂತ ಧೃತರಾಷ್ಟ್ರನಿಗೆ ಯಾಕೆ ಆ ನೂರು ಜನ ಮಕ್ಕಳದ್ದಾಯ್ತು ಅಂತ ಅದರಿಂದ ಒಂದೆರಡು ಉದಾಹರಣೆಗಳನ್ನು ತಗೊಳ್ಳೋಣ ಇವನು ಹಿಂದೆ ಒಬ್ಬ ರಾಜ್ಕುಮಾರ ಆಗಿರ್ತಾನೆ ಬೇಟೆ ಆಡೋದು ಶಿಕಾರಿ ಆಡೋದು ಎಲ್ಲರಿಗು ಕೂಡ ಹವ್ಯಾಸವಾಗಿರ್ತಲ್ಲ ಇವನು ಹೀಗೆ ಹೋಗ್ತಾ ಇರುವಾಗ ಮರದ ಮೇಲೆ ಪಕ್ಷಿಗಳು ಮೊಟ್ಟೆ ಇಟ್ಟಿರ್ತವೆ ಆ ನೂರಾರು ಮೊಟ್ಟೆಗಳು ಎಲ್ಲ ಇಟ್ಟು ಕಾಯ್ತಾ ಇರ್ತವೆ ಆವಾಗ ಇವು ಊಟ ತೊಗೊಂಬರೋಣ ಅಂತ ಇಬ್ಬರೂ ಕೂಡ ಹೋಗಿರ್ತವೆ ಅವನು ಆ ಗೂಡಲ್ಲಿ ಏನು ಮರಿಗಳಿರ್ತವೋ ಪಕ್ಷಿಗಳಿರ್ತವೋ ಪಕ್ಷಿ ಗು ಗುರಿ ಇಟ್ಟು ಹೊರಟು ಹೊಡ್ತಾನೆ ಆವಾಗ ಅದೆಲ್ಲದನ್ನು ಕೂಡ ದಬ ದಬ ಅಂತ ಬಿದ್ದುಬಿಡುತ್ತೋ ಎಲ್ಲ ಚಳ್ಳಪಿಳ್ಳಿಯಾಗಿ ಹೋಗ್ಬಿಡುತ್ತೆ ಸೊ ಆವಾಗ ಅದನ್ನು ಅದು ಹಿಂತಿರುಗಿ ಮೇಲೆ ಎಲ್ಲಾನು ಕೂಡ ಈ ಥರ ನಾಶವಾಗಿ ಹೋಗಿರೋದು ನೋಡಿ ಅವನಿಗೆ ಒಂದು ಶಾಪ ಬರುತ್ತೆ ನೀನು ಕುರುಡನಾಗಿಬಿಟ್ಟಿಯಾ ನೀನು ಇದು ಜನ್ಮಾಂತರದ್ದು ಅವನಿಗೆ ಕಣ್ಣಿರುತ್ತವಾಗ ಕುರುಡನಾಗಿಬಿಟ್ಟಿಯಾ ಈ ರೀತಿ ಅನ್ಯಾಯವಾಗಿ ಬಲಿ ತೊಗೊಂಬಿಟ್ಟಿಯಲ್ಲ ನಮ್ಮ ಕಣ್ಣೆದ್ರಿಗೆ ಈ ಥರ ನೂರು ಮೊಟ್ಟೆಗಳೆಲ್ಲ ಒಡೆದೋಗ್ಬಿಟ್ವಲ್ವ ಇದೇ ರೀತಿ ನೀನು ಮುಂದೆ ಕುರುಡನಾಗಿ ಹುಟ್ಟು ಜನ್ಮತಃ ಅಂಧನಾಗಿ ಹುಟ್ಟು ನೀನು ಬದುಕಿರುವಾಗ ನಿನ್ನ ನಿನ್ನ ನೂರು ಜನ ಮಕ್ಕಳು ಸಾಯಲಿ ಅಂತ ಶಾಪ ಕೊಡ್ತಾವವು ಅದಕ್ಕೋಸ್ಕರನೇ ಅವನಿಗೆ ಪ್ರಸ್ತುತ ಜನ್ಮದಲ್ಲಿ ಅಂಧನಾಗಿ ಹುಟ್ಟಿ ಅವನು ಬದುಕಿರುವಾಗ್ಲೇನೇನೆ ನೂರು ಜನ ಕೌರವರು ಕೂಡ ಎಲ್ಲರೂ ಕೂಡ ಆಗಿ ಹೋಗ್ಬಿಡ್ತಾರೆ ಸೊ ಈ ರೀತಿ ಪೂರ್ವ ಕಥೆಗಳನ್ನು ತಗೊಂಡಾಗ ಹೀಗೆ ಅನಿಸುತ್ತೆ ಭೀಷ್ಮರು ಕೃಷ್ಣನ ಅಂತರಂಗ ಭಕ್ತರು ವಿಷ್ಣು ಸಹಸ್ರನಾಮವನ್ನು ಹೇಳದವರು ಅವನಿಂದ ಶಕ್ತಿ ಪಡ್ಕೊಂಡು ಅಷ್ಟು ವಸುಗಳಲ್ಲಿ ಒಬ್ಬರು ಜ್ಞಾನಿಗಳು ಪಿತಾಮಹರು ಈ ಥರ ಇರೋರು ಕಡೇನಲ್ಲಿ ಅವಸ್ಥೆ ಏನಾಯಿತು ಒಂದು ಶರಶಯ್ಯಯ ಮೇಲೆ ಈ ಥರ ಮಲ್ಕೊಳ್ಬೇಕಾಯ್ತಲ್ಲ ಅಂದರೆ ಅವ್ರದ್ದು ಜನ್ಮಕ್ಕೆ ಹೋದಾಗ ಹಿಂದಿನ ಜನ್ಮದಲ್ಲಿ ಅವಂತಿ ರಾಜ್ಯದ ರಾಜಕುಮಾರ ಆಗಿರ್ತಾರೆ ಹೀಗೆ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಹೋಗ್ತಾ ಇರುವಾಗ ಸಲ್ಲಾಪ ಮಾಡಿಕೊಂಡು ಆವಾಗಲ್ಲೊಂದು ಓತಿ ಖ್ಯಾತ ಸತ್ತು ಬಿದ್ದಿರುತ್ತೆ ಆ ಓತಿ ಖ್ಯಾತನ ಇವರೇನು ಮಾಡ್ತಾರೆ ಆ ಒಂದು ಕೋಲ್ ತಗೊಂಡ್ಬಿಟ್ಟು ಅದನ್ನು ಸುಮ್ಮನೆ ಆಟಕ್ಕೆ ಮಕ್ಕಳುಗಳನ್ನು ಮಾಡೋದಿಲ್ವಾ ಆ ಕೋಲಿಂದ ಎತ್ಬಿಟ್ಟು ಹೀಗೆ ಅಂತ ಬಿಸಾಕ್ತಾರೆ ಅದು ಹೋಗಿ ಒಂದು ಮುಳ್ಳಿನ ಗಿಡದ ಮೇಲೆ ಬಿದ್ದುಬಿಡುತ್ತೆ ಸೊ ಆವಾಗ ಅದು ಮಹಾಪಾಪಕಾರ್ಯ ಸತ್ತುಬಿದ್ದರೆ ಸತ್ತುಬಿದ್ದಿರ್ತು ಇವರು ಆ ಥರ ಮಾಡಿದ್ದಕ್ಕೆ ಇವರಿಗೂ ಈ ಪ್ರಸ್ತುತ ಜನ್ಮದಲ್ಲಿ ಶರಶಯ್ಯೆಯ ಮೇಲೆ ಮುಳ್ಳಿನ ಬಾಣದ ಮೇಲೆ ಮಲಗತಕ್ಕಂಥ ಪ್ರಸಂಗ ಬರುತ್ತೆ ಅವರು ಅದನ್ನು ಮುಳ್ಳಿನ ಮೇಲೆ ಹಾಕಿದ್ರು ಅದನ್ನು ಅದು ಹಾಕಿದ್ದಕ್ಕೆ ಅದು ಘಾಸಿ ಅದು ಚುಚ್ಕೊತು ಅದು ಅದು ಆಲ್ರೆಡಿ ಸತ್ತಿರ್ಬೋದು ಆದರೆ ಏನು ಮಾಡಬೇಕು ಈಗ ಮಕ್ಕಳುಗಳೂ ಅಷ್ಟೇನೆ ಆದರೆ ಮುಗ್ಧತೆಗೆ ಶಿಕ್ಷೆ ಇಲ್ಲ ಅಂತ ಹೇಳ್ತಾರೆ ಸುಮ್ಮ ಸುಮ್ಮನೆ ಈಗ ದೊಡ್ಡ ದೊಡ್ಡವರು ಕೂಡ ಮಕ್ಕಳುಗಳು ಎಂಟು ಹತ್ತು ವರ್ಷದವರು ಎಲ್ಲಾದ್ರೂ ವಿತಿನ್ ಫೈವ್ ಇಯರ್ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಶಿಕ್ಷೆಗಳಿಲ್ಲ ಅಂತ ಹೇಳ್ತಾರೆ ಸೊ ಇವ್ರಿಗೇನು ಮಾಡ್ತಾರೆ ನಾಯಿ ಹೋಗ್ತಾಯಿದ್ದಾರೆ ಸುಮ್ಮನೆ ಅದಕ್ಕೆ ಕಲ್ಲು ಬಾಲ ಎಳೆಯೋದು ಇದಕ್ಕೆಲ್ಲ ಒಂದು ಸಣ್ಣ 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 ಶಿಕ್ಷೆ ಇದೆ ಅದೆಲ್ಲ ರಿಜಿಸ್ಟರ್ ಆಗುತ್ತೆ ಯಾವ್ಯಾವ ವಯಸ್ಸಿನಲ್ಲಿ ಯಾವ್ಯಾವ ಜನ್ಮದಲ್ಲಿ ಯಾವ್ಯಾವ ರೂಪದಲ್ಲಿ ಎಂಥೆಂಥ ಶಿಕ್ಷೆ ಸಿಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ನಾವು ಅನ್ಕೋತೀವಿ ವೈ ಯಾವಾಗಲೂ ಯಾಕೆಗೆ ಯಾಕೆಗೆ ನನಗೆ ಯಾಕೆ ಹೀಗೆ ಅಂತ ಈಗ ಗೊತ್ತಾಯ್ತಲ್ವ ಎಷ್ಟೊಂದು ಉದಾಹರಣೆಗಳನ್ನು ಕೊಟ್ಟಾಗ ಈ ರೀತಿ ಆಗುತ್ತೆ ಅಂತ ಈ ರೀತಿ ಮಹಾಭಾರತದಲ್ಲಿ ಅಂಥಂಥ ಧೃತರಾಷ್ಟ್ರ ಭೀಷ್ಮರ ಕಥೆಗಳನ್ನೇ ನಾವು ನೋಡಿದ್ದೀವಿ ಹೆಂಗೆ ಅಂತಂದ್ಬಿಟ್ಟು ಇದು ಬೇರೆ ಇಲ್ಲ ಪ್ರಾಣಿಯೋನಿಗಳಿಗೂ ಸಿಗ್ಬೋದು ಅಕಸ್ಮಾತ್ ಮಾಡಿರೋ ಒಂದು ಪಾಪಕರ್ಮದಿಂದ ನಾಯಿಯಾಗೋ ಹಸುವಾಗೋ ಹುಡ್ತೀವಿ ಅಂತ ಇಟ್ಕೊಳ್ಳಿ ನಾಯಿಯಾಗು ಹುಟ್ಟುಬಿಟ್ರೆ ಅದರಲ್ಲೂ ಸ್ವಲ್ಪ ಪುಣ್ಯ ಮಾಡಿದರೆ ಪೆಟ್ ಡಾಕ್ಸ್ ಅಂತ ಮನೆಯಲ್ಲಿ ಸಾಕೊಳ್ಳೋ ಅಂಥ ಯೋ ಯೋಗ ಅವುಗಳಿಗೆ ಬಂದಿರುತ್ತೆ ಎಲ್ಲ ಕೂತ್ಕೊಂಡು ಅದಕ್ಕೇನು ಅದಕ್ಕೆ ಒಂದು ರೂಮ್ ಕೊಡಿಸಿ ಅದಕ್ಕೆ ಒಂದು ಬೆಚ್ಚಗೆ ಮಾಡಿ ಅದಕ್ಕೆ ಹಾಸಿಗೆ ಅದಕ್ಕೆ ಕರ್ಕೊಂಡು ಹೋಗೋದೇನು ಊಟ ತಟ್ಟೆ ಕೊಡೋದೇನು ಮಾಡೋದೇನು ಎಲ್ಲ ಅವುಗಳ ಜನ್ಮಾಂತರದ ಪುಣ್ಯ ಒಂಚೂರು ಸಿಕ್ಕಿರುತ್ತೆ ಆದರೆ ಜನ್ಮ ನಾಯಿದಷ್ಟೇನೇನೆ ಏನು ಸಾಧನ ಯೋನಿ ಅಲ್ಲ ಏನೋ ಪಾಪ ಅದು ಕಳ್ಕೋಬೇಕಾಗಿದೆ ಅದಕ್ಕಷ್ಟೇನೇನೆ ಅದಕ್ಕೆಲ್ಲ ಒಂದೊಂದು ಗುಣ ನಿಷ್ಠಾತ್ಮಕವಾಗಿರೋದು ಯಜಮಾನನಿಗೆ ಅದೆಲ್ಲ ಬಿಡಿ ಅದೆಲ್ಲ ಕೊಟ್ಟಿರ್ತಾರೆ ತಂದೆಯವರು ನಿನ್ನೆ ಹೇಳಿದೆ ಬೇರೆ ಯೋನಿಗಳಲ್ಲಿ ಸಾಮಾನ್ಯ ಜ್ಞಾನ ಪ್ರಬಲವಾಗಿದ್ದರೂ ವಿಚಾರ ಮಾಡೋ ಶಕ್ತಿ ಮನುಷ್ಯ ಅನ್ನೋ ಪ್ರಾಣಿ ಮಾತ್ರ ಇದೆ ಅಂತದೆಲ್ಲ ಹೇಳಿದ್ದೀನಿ ನಾನು ಹಾಗೆ ಅವುಗಳಿಗೊಂದು ಸುಯೋಗ ಬಟ್ಟೆಯೆಲ್ಲ ಹೋಲಿಸ್ತಾರೆ ಯುಗಾದಿ ಹಬ್ಬ ನಾಳೆ ಬರ್ತಾ ಇದೆ ಅಲ್ವಾ ಅಯ್ಯೋ ನಮ್ಮನೆ ರಾಮುಗೆ ಅಲ್ಲ ಸಾಮಾನ್ಯ ಅಲ್ಲ ಯಾರ್ಯಾರು ರಾಮು ಅಂತಿದ್ರೆ ತಪ್ಪು ತಿಳ್ಕೊಳ್ಬೇಡಿ ಸಾ ಅಲ್ಲ ಸಾಮಾನ್ಯ ಎಲ್ಲ ಕರೆಯೋದು ರಾಮು ಏನಾದ್ರು ಹೆಣ್ಣದಾದರೆ ಪಿಂಕಿ ಈ ಥರ ಎಲ್ಲ ಇಟ್ಕೋತಾರಲ್ಲ ಟಾಮಿಗಳ ಹೆಸರು ಅದಕ್ಕೆ ಅದಕ್ಕೊಂದು ಚಡ್ಡಿ ಶರ್ಟ್ ಹೊಲಿಸ್ಬೇಕು ಅಂತ ಅಳತೆ ಕೊಟ್ಟು ಹೊಲಿಸಿರ್ತಾರೆ ನೋಡಿ ಅವಕ್ಕೆಲ್ಲ ಎಂಥ ಯೋಗ ಹಾಗೆ ಹೊಸುಗೂ ಅಷ್ಟೇನೆ ಈಗೆಲ್ಲ ಬಸವ ಮಾಡಿ ಎಲ್ಲ ಕರ್ಕೊಂಡು ಹೋಗ್ತಾರಲ್ಲ ಅವುಕ್ಕೆಲ್ಲ ಒಂದು ಯೋಗ ಪಾಪ ಅವುಗಳು ತಾವು ಈ ಪುಣ್ಯ ಪಡ್ಕೊಳ್ಳೋದ್ರ ಜೊತೆಗೆ ಅವುಗಳು ದುಡ್ಡು ಸಂಪಾದನೆ ಮಾಡಿಕೊಡ್ತಾವೆ ಮ ಮನುಷ್ಯರಿಗೆ ಹಾಂ ಏನು ಹೇಳ್ತಾರಲ್ಲ ಉದ ಉದರ ಪೋಷಣೆಗೋಸ್ಕರನೇ ಬಹುಕೃತ ವೇಷಂ ಉದರ ಭರಣಾರ್ಥಂ ಬಹುಕೃತ ಅಂತ ಪ್ರಾಣಿಗಳನ್ನು ಉಪಯೋಗಿಸ್ಕೊಳ್ತಾರಲ್ಲ ಈ ರೀತಿ ಕತ್ತೆ ಒಂಟೆ ನಾಯಿ ಹಸು ಬಸವ ಎಲ್ಲದನ್ನೂ ಉಪಯೋಗಿಸ್ಕೋತಾರೆ ಅವುಗಳು ಪುಣ್ಯ ಮಾಡಿದ್ರೆ ಸಿಗ್ತವೆ ಇಲ್ಲದಿದ್ರೆ ಅಂಡೆಲಿತಾ ಇರಿಯೋದು ಅಂಡೆಲಿಯೋದು ಅಂದರೆ ವ್ಯಾಂಡ್ರಿಂಗ್ ಬೀದಿನಲ್ಲಿ ತಿರುಗೋ ಬೀದಿ ನಾಯಿಗಳು ಯಾವಾಗ ವಿಷಾಕ್ ಹೊಂದ್ಬಿಡ್ತಾರೋ ಗೊತ್ತಿಲ್ಲ ಓದೋದ ಮನೇಲೆಲ್ಲ ಬಾಲ ನಡೆಸ್ಕೊಂಡು ಏನೇನು ಹಳಸಿದ್ಕೊಳ್ಸಿ ತಿನ್ನೋದು ಪಾಪಕ್ಷಯ ಯೋನಿಯದು ಹಾಗೇನೇ ಸೊ ಈ ಥರದ್ದೆಲ್ಲ ನಾವು ನೋಡ್ತೀವಿ ಜನ್ಮಾಂತರದಲ್ಲಿ ಮಾಡಿದ್ದು ಆಗ್ಬೋದು ಈಗ ನಾಳೆ ನಾವು ಹೆಂಗಸರಿದ್ದವ್ರು ಗಂಡಸ್ರಾಗ್ಬೋದು ಗಂಡಸಿದ್ದವ್ರು ಹೆಂಗಸರಾಗ್ಬೋದು ಇಲ್ಲ ಮತ್ತೆ ನಮಗೆ ಮನುಷ್ಯನ ಜನ್ಮನೇ ಬರ್ಬೋದು ಇಲ್ಲ ಬ್ಯಾಗಲ್ಲೇನಿದೆ ಈ ಸತಿ ಇಚ್ಛೆ ಈ ಸತಿ ಮನುಷ್ಯನ ಜನ್ಮ ಕೊಟ್ಟಿದ್ನಲ್ಲ ಈ ಸತಿ ಪಾಪ ಕರ್ಮದ್ದು ಒಂಥರ ಏನು ಆ ಶೇಖರ ಜಾಸ್ತಿ ಇದೆ ಅಂತ ಅನ್ಕೊಂಡ್ಬಿಟ್ಟು ಯಾವುದಾದ್ರೂ ತಿರಿಯಕ್ಕೆ ಯೋನಿ ಕೊಡ್ಬೋದು ಇಲ್ಲ ನಾಯಿಯಾಗಿ ಹುಟ್ಟಿಸ್ಬೋದು ಯಾರಿಗೆ ಗೊತ್ತು ಜನ್ಮಾಂತರದಲ್ಲಿ ಮಾಡಿದ್ದು ಸಂಸ್ಕಾರ ಅಂತ ಹೇಳ್ತಾರಲ್ಲ ಇವಾಗ ಪ್ರತ್ಯಕ್ಷ ಉದಾಹರಣೆ ಕೊಡಬೇಕಾರೆ ನಮ್ಮ ರಾಜ್ಕುಮಾರ್ ಆ ಎಷ್ಟು ಎಲ್ಲಾದ್ರಲ್ಲೂ ಕೂಡ ಕರಗತ ಮಾಡ್ಕೊಂಡಿದ್ರು ಕೂಡ ಈಡೀಗಾರ ಅವನ ಜಾತಿಯಲ್ಲಿ ಹುಟ್ಟಿದ್ದು ಏನು ಪಾಪ ಮಾಡಿದ್ನೋ ಆ ಜಾತಿಯಲ್ಲಿ ಹುಟ್ಟಿದ್ದು ಈಗಲೂ ಅಷ್ಟೇ ಅವನು ಯಾರೋ ಜಿ ಟಿ ವಿ ಸರಿಗಮಾಪ ಬಂದಲ್ಲ ಹನುಮಂತು ಅಂತ ಅವನು ಅಯ್ಯೋ ಏನು ಕುರಿ ಕಾಯ್ಕೊಂಡಿರ್ತಿದ್ದ ಅವನು ಇಷ್ಟು ಚೆನ್ನಾಗಿ ಹೇಳ್ಬಿಟ್ಟು ಗೆದ್ದು ಗೆದ್ದುಬಿಡದೆ ಅಂತಂತಂದರೆ ಆ ಸಂಸ್ಕಾರ ಅನ್ನೋದು ಹಂಗಿತ್ತು ಮಾಡಿದ ಪ ಒಂದು ಯಾವ ಪಾಪದಿಂದ ಆ ಜಾತಿಯಲ್ಲಿ ಕುರಿ ಕಾಯ್ಕೊಂಡಿರೋ ಹಾಗೆ ಭಗವಂತ ಹಾಕಿದ್ದಾನೆ ಹಾಗಂತ ಸಂಸ್ಕಾರ ಅಂತ ಅನ್ನೋದು ಅದು ಯಾವುದೋ ರೀತಿ ಗ್ರೋ ಅಪ್ ಆಗೋಕ್ಕೂ ಅವಕಾಶ ಕೊಡ್ತಾನೆ ಅದನ್ನು ಉಳಿಸ್ಕೊಳ್ಳೋಂಗ್ ಮಾಡ್ತಾನೆ ಈಗ ನೋಡಿದ್ರೆ ಯಾವ ಯಾವ ರೀತಿ ಒಂದು ಈ ಕರ್ಮದಲ್ಲಿ ಅಂತ ಅಂತಂದ್ಬಿಟ್ಟು ಹಾಗೇನೇನೆ ನಾವೆಲ್ಲ ಎಷ್ಟೋ ಇರುವೆ ತುಳಿದಿರ್ತೀವಿ ಹೋಗ್ತಾ ಇರ್ಬೇಕಾದ್ರೆ ಚಪ್ಪಲಿ ಹಾಕೊಂಡು ಇರುವೆ ತುಳಿತೀವಿ ಇನ್ನೊಂದು ಹತ್ತು ನಿಮಿಷದಲ್ಲಿ ಮುಗಿಸೋಣ ಇರುವೆ ತುಳಿದಿರ್ತೀವಿ ಅದು ಮಾಡಿದಕ್ಕೆ ಪಾಪ ಗೊತ್ತು ಯಾವುದೋ ಕುಂಭ ಮೇಳದಲ್ಲಿ ಹೋಗ್ಲಿ ಯಾವುದೋ ಒಂದು ತೀರ್ಥಯಾತ್ರೆಗೆ ಹೋಗ್ಲಿ ಅಥವಾ ರ್ಯಾಂಪಿಡ್ ಬಂದ್ಬಿಡ್ತು ಆವಾಗೆಲ್ಲ ಜನ ನಮ್ಮನ್ನು ತುಳಿದಾಕ್ಬಿಡ್ತಾರೆ ನಾವತ್ತು ತುಳಿದಿರೋದಕ್ಕೆ ನಮಗೂ ತುಳಿಸೋ ಹಂಗೆ ಭಗವಂತ ಮಾಡ್ತಾನೆ ಇಲ್ಲ ಬಸ್ಸು ರಶ್ಶು ತುಂಬ ಹತ್ತುವಾಗ ಬಿದ್ದು ಬಿದ್ದುಬಿಟ್ವಿ ಬಿದ್ದು ಇನ್ನೊಬ್ಬರು ನಮ್ಮನ್ನು ಮೆಟ್ಟಿ ಮೇಲೆ ಹತ್ತಿರ್ತಾರೆ ಇದೆಲ್ಲ ನಡೆಯುತ್ತೆ ಎಲ್ಲದಕ್ಕೂ ಕೂಡ ನಾನು ಹೇಳ್ತಾ ಇರೋದು ಕಾರಣ ಇಲ್ದಲೇ ಇಲ್ಲ ಅಂತ ಆಮೇಲೆ ಇನ್ನೂ ಒಂದು ಹೇಳ್ತಾರೆ ಪ್ರತಿಯೊಂದು ಜೀವಿಯೂ ಕೂಡ ಸರ್ಪದೋಷವನ್ನು ಇಟ್ಕೊಂಡೇ ಹುಟ್ಟುತ್ತಾರೆ ಅಂತ ಯಾಕೆ ಅಂತಂದರೆ ಭೂಮಿಯನ್ನು ತುಳಿತೀವಲ್ಲ ಭೂಮಿಯನ್ನು ತುಳಿದ್ರೆ ಅಂದರೆ ಭೂಮಿಯನ್ನು ಹೊತ್ತಿರೋದು ಯಾರು ಆದಿಶೇಷ ಅದರಿಂದ ನಾವು ಅದನ್ನು ತುಳಿಯಲ್ವ ಆ ತುಳಿದಿದ್ದಕ್ಕೆ ಏನಾದರೂ ಸಣ್ಣ ಪುಟ್ಟ ದೋಷಗಳನ್ನು ಅನ್ಭವಿಸ್ಲೇಬೇಕಾಗತ್ತೆ ಅದಕ್ಕೆಲ್ಲ ಶಿಕ್ಷೆಗಳು ಇದ್ದೇ ಇರುತ್ತೆ ಈ ಕರ್ಮ ಸಿದ್ಧಾಂತದ ಕೋರ್ಟಲ್ಲೇ ಕೋರ್ಟ್ ಅಂದರೆ ಬಹಳ ವಿಸ್ತಾರವಾಗಿದೆ ಇನ್ನೂ ನೀವು ಗರುಡ ಪುರಾಣದಲ್ಲಿ ನೋಡಬೇಕು ಪ್ರತಿಯೊಂದು ಪಾಪ ಕಾರ್ಯಗಳಿಗೂ ಕೂಡ ಯಾವ್ಯಾವ ರೀತಿ ಶಿಕ್ಷೆ ಇಡ್ತಾನೆ ಅಂತ ಅದೆಲ್ಲ ಬದುಕಿರುವಾಗ ಓದಬೇಕು ಬದುಕಿರೋರು ಓದಬೇಕು ಸತ್ತಾಗಿ ಸತ್ ಸತ್ತೋದಾಗ ಅವ್ ಮುಂದೆ ಓದ್ತಾರೆ ಹೋಗಿದ್ದಾರೆ ಗರುಡ್ ಪುರಾಣ ಓದಿ ಓದಿ ಅಂತ ಅವರೆಲ್ಲಿರ್ತಾರೆ ಇರ್ತಾರೆ ಕೇಳಿಸ್ಕೊಳ್ಳೋದಕ್ಕೆ ಹೋಗಿ ಇನ್ಯಾವ ಗತಿನೋ ಪ್ರಾಪ್ತಿ ಮಾಡ್ಕೊಂಡಿರ್ತಾರೆ ಇವರು ಏನೋ ಯಾಕೆ ಗರುಡ್ ಪುರಾಣವಂತೆ ಸತ್ತೋಗಿದಾರಲ್ಲ ಅದಕ್ಕೆ ಓದ್ಕೋತಾರೆ ಬಾ ನಮಗೇನು ಅಂತ ಇವ್ರು ಆಡ್ಕೊಂಡಂಗೆ ಇರ್ತಾರೆ ಇದೆಲ್ಲ ಬದುಕಿದ್ದಾಗ ಕೇಳಿಬಿಟ್ಟು ಬಹಳ ತಿದ್ಕೊಳ್ಳೋತಕ್ಕಂಥದ್ದು ನಾವು ಹೀಗೆ ಮಾಡಬಾರ್ದು ಹೀಗೆ ಮಾಡಿದ್ರೆ ಇದೆಲ್ಲ ಒಂದೇ ಮಾತು ನಂಬಿಕೆ ಇದ್ರೆ ಇಲ್ಲ ನಮ್ಗದ್ರಲ್ಲೇನು ಇಲ್ಲ ನಾವು ಹೆಂಗಿರ್ತೀವೋ ಹಂಗಿರ್ತೀವೋ ಬಿಡ್ರಿ ನಿಮ್ದೊಂದು ರಗಳೆ ಅಂದ್ರೆ ಬಿಟ್ಟು ಹಾಕಿ ಇಲ್ಲ ನಮಗಿದೆ ಇದೆ ಇದರಲ್ಲೆಲ್ಲ ನಂಬಿಕೆ ಇದೆ ಅಂದ್ರೆ ಬಹಳ ಜಾಗರೂಕರಾಗಿರ್ಬೇಕಾಗತ್ತೆ ಒಂಥರ ವಿವೇಕಾತ್ಮ ಬುದ್ಧಿಯಿಂದ ಮಾಡಬೇಕಾಗತ್ತೆ ಅಂತ ಕಠೋಪನಿಷತ್ತಿನಲ್ಲಿ ಒಂದು ಹೇಳಿದರೆ ಉಪನಿಷತ್ಗಳಲ್ಲೂ ಕರ್ಮ ಸಿದ್ಧಾಂತದ ಬಗ್ಗೆ ಬಹಳಷ್ಟು ಇದೆ ಗೀತೆಗಳಲ್ಲೂ ಇದೆ ಅಂತ ಜಸ್ಟ್ ಒಂದೊಂದು ಮೆನ್ಷನ್ ಮಾಡಿದೀನಿ ಸಮಯಾಭಾವ ಯೋನಿಮನ್ಯೆ ಪ್ರಪದ್ಯಂತೆ ಶರೀರತ್ವಾಯ ದೇಹಿನಹ ಸ್ಥಾಣುಮನ್ಯೆ ಅನುಸಂಯಂತಿ ಯಥಾ ಕರ್ಮ ತಥಾ ಶ್ರುತಮ್ ಅಂತ ಹೇಳಿದ್ದಾರೆ ಅಂದರೆ ಎರಡನೇ ಅಧ್ಯಾಯ ಮತ್ತು ಎರಡನೇ ಆ ಒಂದು ಏಳನೇ ಮಂತ್ರದಲ್ಲಿ ಬರುತ್ತೆ ಎರಡನೇ ಖಂಡದಲ್ಲಿ ಇದು ಅಂದರೆ ಜ್ಞಾನ ವಿಚಾರದಲ್ಲಾಗಲಿ ಕರ್ಮ ವಿಚಾರದಲ್ಲಾಗಲಿ ಪ್ರತಿಯೊಬ್ಬ ಜೀವಿಯೂ ಕೂಡ ಅವನಿಗೆ ತಕ್ಕಂತೆ ಅನುಗುಣವಾಗಿ ಯೋನಿ ಪ್ರಾಪ್ತಿತ್ವವನ್ನು ಮಾಡಿಕೊಳ್ಬೇಕಾಗತ್ತೆ ಎಲ್ಲಿ ತನಕ ಬ್ರಹ್ಮಭಾವ ಬರೋದಿಲ್ವೋ ಅಲ್ಲಿ ತನಕ ಜನನ ಮರಣಗಳ ಚಕ್ರದಲ್ಲಿ ಸಿಲುಕಿ ಆ ಬದುಕಿನ ಬವಣೆಯನ್ನು ಅನುಭವಿಸಲೇಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಕಡೆಗೆ ಈಗ ಆ ವಾಸನಾ ಸಂಸ್ಕಾರ ಅಂತ ಹೇಳಿದ್ನಲ್ಲ ಅದಕ್ಕೆ ನಮ್ಮ ಡಿ ವಿ ಜಿ ಅವರು ಏನು ಹೇಳಿದ್ದಾರೆ ಅಂತ ಒಂದು ಪದ್ಯದಲ್ಲಿ ಮಾತ್ರ ಅದನ್ನು ಮೆನ್ಷನ್ ಮಾಡಿಬಿಟ್ಟು ನಾವು ಮುಕ್ತಾಯ ಮಾಡೋಣ ಒಂಬೈನೂರ ಐದರಲ್ಲಿ ನೀವು ತೆಕ್ಕೋಬೇಕು ಶ್ವಾನ ತಿಪ್ಪೆಯ ಮೇಲೆ ಮಲಗಿರಲು ಪೂರ್ವಿಕ ಜ್ಞಾನ ಪಶ್ಚಾತ್ತಾಪ ಶುಭ ಚಿಂತೆಯಂತೆ ಏನೋ ವಾಸನೆ ಬೀಸಲದು ಹಾರಿ ಧುಮುಕುವುದು ಮಾನವನ ಮನಸಂತು ಮಂಕುತಿಮ್ಮ ಮಾನವನ ಮನಸಂತು ಮಂಕುತಿಮ್ಮ ಶ್ವಾನ ತಿಪ್ಪೆಯ ಮೇಲೆ ಮಲಗಿರಲು ಪೂರ್ವಿಕ ಜ್ಞಾನ ಪಶ್ಚಾತ್ತಾಪಶುಭ ಚಿಂತೆಯಂತೆ ಏನೋ ವಾಸನೆ ಬೀಸಲದು ಹಾರಿ ಧುಮುಕುವುದು ಮಾನವನ ಮನಸಂತು ಮಂಕುತಿಮ್ಮ ಮಂಕುತಿಮ್ಮ ಅಂದರೆ ನಾಯಿ ತಿಪ್ಪೆ ಮೇಲೆ ಮಲ್ಕೊಂಡಿರುತ್ತೆ ಎಲ್ಲ ಅದ್ರ ಸ್ವಭಾವನೇ ಹಾಗೆನೇನೆ ಯಾವಾಗ್ಲೂ ಕೂಡ ಸರಿ ಯಾವುದೋ ವಾಸನೆ ಎಲ್ಲಿಂದನೋ ಅಡ್ರಿ ಬಂದರೆ ವಾಸನೆ ಬಂದ ಕಡೆಗೇನೇ ಮತ್ತೆ ಚಂಗಂತ ಹಾಗೆ ಹಾರಿ ಮಲಗಿರೋದು ತಿಪ್ಪೆ ಮೇಲೇನೇನೆ ಮತ್ತೆ ತಿನ್ನಕ್ಕೆ ತಿನ್ನೋಕ್ಕೆ ಹೋಗುತ್ತಂತೆ ಮನುಷ್ಯನ ಮನಸ್ಸು ಅನ್ನೋದು ಹಾಗೆ ಆಲೋಚನೆಗಳು ಎಲ್ಲ ಹೊಲಸೆ ಎದ್ದು ಹೋಗಿದೆ ಆದ್ರೂ ಕೂಡ ಅನುಭವಿಸ್ತಾ ಇದ್ರು ಮತ್ತೆ ಎಲ್ಲೋ ಕರ್ಮದ ವಾಸನೆ ಬಂತು ಅಂತಂದರೆ ತಪ್ಪುದಾರಿನಲ್ಲೇ ಅವನು ಮನಸ್ಸು ಹೋಗಿ ಮತ್ತೆ ಮತ್ತಷ್ಟು ಕೊಳೆ ತುಂಬಿಕೊಳ್ಳೋಕ್ಕೇನೇ ಪ್ರಯತ್ನ ಪಡುತ್ತೆ ಇದಕ್ಕೆಲ್ಲ ಮನಸ್ಸೇ ಕಾರಣ ಅಲ್ವೇ ಅಂತ ಮನಸ್ಸನ್ನು ಶ್ವಾನಕ್ಕೆ ಹೋಲಿಸಿ ಬರೆದಿದ್ದಾರೆ ಇದು ಯಥಾರ್ಥವೇ ಆಗಿದೆ ಗೊತ್ತಿದೆ ಇದಕ್ಕೆ ಹೋದರೆ ನಮಗೆ ಏನೋ ಒಂದು ಕಾದಿದೆ ಅಂತ ಗೊತ್ತಿದ್ದು ಗೊತ್ತಿದ್ದು ಕೈ ಸುಟ್ಕೊಳ್ಳೋಕ್ಕೆ ಹೋಗ್ತೀವಿ ಪಡಬಾರದ ಪಾಡನ್ನು ನಾವು ಬರ್ತೀವಿ ಆದ್ದರಿಂದ ನಾವು ಎಲ್ಲ ಇದೆಲ್ಲ ಇದಕ್ಕೆಲ್ಲ ಸಂಸ್ಕಾರ ಅಂತಂತನ್ಬಿಟ್ಟು ಸೊ ಹಾಗಾದರೆ ಇದಕ್ಕೇನು ಮಾಡೋದು ಅಂದರೆ ನಾವು ಇವಾಗ ಕನ್ಕ್ಲೂಡ್ ಮಾಡೋಣ ಏನು ಅಂತಂತಂದ್ಬಿಟ್ಟು ಇದಕ್ಕೆಲ್ಲ ಭಗವಂತನ ಕರ್ಮ ಸಿದ್ಧಾಂತದಲ್ಲಿ ಭಗವಂತನ ಅಸ್ತಿತ್ವ ಅವನ ಉಪಸ್ಥಿತಿ ತುಂಬ ಪ್ರಾಮುಖ್ಯವಾಗಿದೆ ಅಂತ ಹೇಳಿದೆ ಯಾಕೆ ಅಂತ ಅಂದರೆ ಅವನು ಎಲ್ಲಿದ್ದಾನೆ ಕಣ್ಣಿಗೆ ಕಾಣಿಸ್ಕೊಳ್ಳಿದೆ ಕಾಣದ ಊರಲ್ಲಿ ನೀ ಕುಳಿತಿರುವೆ ಎಲ್ಲರ ಕಥೆಯ ನೀ ಬರೆದಿರುವೆ ಎಂದೂ ಮುಗಿಯದ ಬಾಳನಾಟಕವಾಡಿಸುವೆ ನೀ ನಗುತಿರುವೆ ಏನು ಗೊತ್ತಿಲ್ಲ ಯಾವುದೋ ಊರಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ ಏನು ಅಂತ ಅಂತನ್ಬಿಟ್ಟವ ಅವನು ಏನು ಆಡಿಸ್ತಾನೋ ಆಡಬೇಕು ನಗಿಸಲು ನೀನು ನಗುವೆನು ನಾನು ನಾನೊಂದು ಗೊಂಬೆಯೂ ನೀ ಸೂತ್ರಧಾರಿ ಅವನು ಸೂತ್ರಧಾರಿ ನಾವೇನು ಸುಮ್ಮನೆ ಗೊಂಬೆ ಜ್ಯೋತಿ ಬರೆಯ ಮಣ್ಣ ಹಣತೆ ಎಲ್ಲರೂ ನಾವೆಲ್ಲ ಬರೀ ಹಣತೆ ಅಷ್ಟೇನೇನೆ ಜಡ ವಸ್ತು ಅವನು ಚೈತನ್ಯಾತ್ಮಕನಾಗಿದ್ದಾನೆ ಆದ್ದರಿಂದ ನಾವು ಸರಿಯಾದ ದಾರಿಯಲ್ಲಿ ನಡೆಯಬೇಕಾದರೆ ಸದಾ ಅವನ ಇಟ್ಕೊಂಡಿರಬೇಕು ಹಾಗಾದರೆ ಸರಿ ಏನು ಮಾಡೋಣ ಹೇಳಿ ಅಂದರೆ ಇಷ್ಟೇ ಹೇಳಬೇಕಾಗಿರೋದು ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ಫಸ್ಟ್ ಅಕ್ಸೆಪ್ಟ್ ಮೊದಲು ನಮ್ಮ ದೋಷಗಳನ್ನು ತಿಳ್ಕೊಳ್ಬೇಕು ಏನೋ ಜನ್ಮಾಂತರದಲ್ಲಿ ಮಾಡಿದ್ದೀನಿ ಭಗವಂತ ಇದಕ್ಕೆ ಕಾರಣನಲ್ಲ ನಾನು ಅವನನ್ನೇ ಇಟ್ಕೊಂಡು ನಂಬ್ಕೊಂಡು ಬಂದಿದ್ದನ್ನು ಎದುರಿಸ್ತೀನಿ ಏಗತೀನಿ ಬದುಕನ್ನು ಸುಂದರವಾಗಿಸ್ಕೊಳ್ತೀನಿ ಅನ್ನತಕ್ಕಂತಹ ಒಂದು ಛಾತಿ ಒಳಗಿನಿಂದ ಅಂದರೆ ಇನ್ಸ್ಟಿಂಕ್ಟ್ ಅಂತ ಹೇಳ್ತಾರೆ ಅದು ಬಂದಾಗ ಮಾತ್ರ ಸ್ವಲ್ಪ ನಾವು ಈ ಮಾನವ ಜನ್ಮ ಪಡೆದಿದ್ದಕ್ಕೂ ಕೂಡ ಸಾರ್ಥಕ ಆಗ್ಬೋದು ಇಂಥದ್ದು ನಮ್ಗೆಲ್ಲರಿಗೂ ಸಿಗತ್ತೆ ಜ್ಞಾನ ಅಂದರೆ ಈ ರೀತಿಯ ಒಂದು ಒಳ್ಳೆಯ ಸತ್ಸಂಗದಲ್ಲಿ ಸದ್ಬೋಧಿತರಾಗಬೇಕು ಇದರಿಂದ ಲಾಭ ಸ್ವದೋಷ ನಿವಾರಣೆ ಆಗುತ್ತೆ ನಮ್ಮ ಅಜ್ಞಾನ ದೂರ ತೊಲಗು ಹೋಗುತ್ತೆ ನಾನು ಇದುವರೆಗೂ ಏನು ತಪ್ಪು ಮಾಡಿದೆ ಇನ್ಮೇಲೆ ಹೆಂಗಿರಬೇಕು ಅನ್ನೋದೆಲ್ಲ ವಿಷಯಗಳು ಇಲ್ಲಿ ತಿಳಿಸಿಕೊಟ್ಟ ಮೇಲೆ ಗೊತ್ತಾಗಿ ನಾವು ಸ್ವಲ್ಪ ಮುಂದುವರಿಬೋದು ಜೀವನದಲ್ಲಿ ಸುಧಾರಿಸ್ತೀವಿ ಏನಾದರೂ ಒಂದು ಒದಗಿ ಬಂದಾಗ ಫಿಫ್ಟಿ ಫಿಫ್ಟಿ ಅನ್ನೋ ಪ್ರಿನ್ಸಿಪಲ್ ಮಾಡ್ಕೊಳ್ಬೇಕು ಒಳ್ಳೇದಾಯ್ತಾ ಇಟ್ಸ್ ಓಕೆ ಗುಡ್ ಯಾವುದು ಒಳ್ಳೇದಾಗ್ಲಿಲ್ವಾ ಇಟ್ಸ್ ಓಕೆ ಗುಡ್ ಅದಕ್ಕೂ ಓಕೆ ಇದಕ್ಕೂ ಓಕೆ ಓಕೆ ಈಸ್ ಓಕೆ ನಾಟ್ ಓಕೆ ಈಸ್ ಆಲ್ಸೋ ಓಕೆ ಈ ಥರನೇ ಮಾಡ್ಕೊಳ್ಬೇಕು ಇಲ್ದಲೇ ಇದ್ರೆ ವೈ ಅಂತ ಶುರು ಆಗ್ಬಿಡುತ್ತೆ ಬೆಟ್ಟು ಯಾಕೀಗೆ ಆಮೇಲೆ ಜ್ಯೋತಿಷತ್ರ ಹತ್ರ ಹೋಗೋದು ಪೂಜೆ ಪುನಸ್ಕಾರ ಮಾಡಿಸೋದು ಎಲ್ಲ ಮಾಡಿಸಿ ಬರೀ ಗಾಯ ಅದು ಏನೂ ಪ್ರಯೋಜನ ಆಗಲಿಲ್ಲ ಕಳ್ಬಡ್ಡಿ ಮಗ ಅಷ್ಟೊಂದು ದುಡ್ಡು ಹೊಡ್ಕೊಂಡ ಆ ಈ ದೇವ್ರೂ ಕಾಣಿಸಲ್ಲ ಮಾಡಲ್ಲ ನಮಗೆ ಅನ್ಯಾಯ ಮಾಡ್ದ ಎಲ್ಲ ಕಳ್ಕೊಂಡ್ವಿ ತೂ ಅಂತ ಇನ್ನೂ ಡೌನ್ ಆ್ಯಂಡ್ ಡೌನ್ ಆ್ಯಂಡ್ ಡೌನ್ ಎಷ್ಟು ಆಳ ತೊಡ್ಕೋಬೇಕು ಅವಾಗ ಬದುಕೇ ಬೇಡ ಅನಿಸುತ್ತೆ ನಿರರ್ಥಕವಾಗಿ ಹೋಗ್ಬಿಡುತ್ತೆ ಸಾರ್ಥಕ ಆಗೋದೇ ಇಲ್ಲ ಅದಕ್ಕೋಸ್ಕರನೇ ನಾವು ಹೇಳೋದೇನು ಅಂತಂದರೆ ಫಿಫ್ಟಿ ಫಿಫ್ಟಿನೋ ಪ್ರಿನ್ಸಿಪಲ್ನ ಫಸ್ಟ್ ಎಲ್ಲರೂ ಕೂಡ ಜೀವನದಲ್ಲಿ ಮಾಡ್ಕೋಬೇಕು ಆಯಿತಾ ಸರಿ ಆಗಲಿಲ್ವಾ ಸರಿ ಬಿಡು ಆಗುತ್ತೆ ಏನೋ ಅಂತ ನಮ್ಮ ಕಾರ್ಯದ ಕಡೆ ಗಮನ ಕಟ್ಕೋಬೇಕು ಇದಕ್ಕೋಸ್ಕರನೇ ಆಲ್ವೇಸ್ ಬಿ ಸರೌಂಡೆಡ್ ವಿತ್ ಪಾಸಿಟಿವ್ ಪೀಪಲ್ ಯಾವಾಗಲೂ ಸಕಾರಾತ್ಮಕ ಭಾವನೆ ಇರೋರ ಜೊತೆಗೇನೆ ಇರಬೇಕು ಅಯ್ಯೋ ಬಿಡ್ರಿ ಇದಲ್ದಿದ್ರೆ ಇನ್ನೊಂದು ಅಂತ ಆ ಥರ ಇರೋರ ಜೊತೆಗಿರಬೇಕು ಅದು ಬಿಟ್ಬಿಟ್ಟು ಆಯಿತಾ ಮುಗೀತಾ ಬಿಡಿ ನಿಮ್ಮ ಕತೆ ಮುಗೀತು ದಂಡ ಇನ್ನೇನು ನೀವು ಹೇಗಲ್ಲ ಬಿಡಿ ಆಯಿತು ದಂಡ ನೀವು ಇನ್ನೇನು ಇನ್ನೇನು ಯಾವಾಗಲೋ ಏನೋ ಮುಗೀತು ನಿಮ್ಮ ಕತೆ ಅಂತ ಎಲ್ಲೋ ಹೇಳ್ಬಿಡ್ತಾರೆ ನೆಗೆಟಿವ್ ಆಗಿ ಯಾವಾಗ ನಮಗೆ ಅದೇ ಅನ್ಬಿಡುತ್ತೆ ಸೊ ಅದಕ್ಕೆ ಅಂಥವ್ರ ಹತ್ರ ಎಲ್ಲ ಹೋಗಬಾರ್ದು ಅದರಿಂದ ಆಲ್ವೇಸ್ ಬಿ ಸರೌಂಡೆಡ್ ವಿತ್ ಪಾಸಿಟಿವ್ ಪೀಪಲ್ ಅದಕ್ಕೋಸ್ಕರನೇ ಅಪ್ ವಿತ್ ಡೆಟರ್ಮಿನೇಷನ್ ಗೋ ಟು ಬೆಡ್ ವಿತ್ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ್ಲೂ ಕೂಡ ಒಂದು ನಿರ್ಧಾರ ತಗೊಂಡು ಬೆಳಗ್ಗೆ ಎದ್ದು ಟುಡೇ ಈಸ್ ಮೈ ಡೇ ಐ ಕ್ಯಾನ್ ಡೂ ಎನಿಥಿಂಗ್ ಬಿಕಾಸ್ ಟು ಇವತ್ತು ನನ್ನ ಬರ್ತ್ಡೇ ನಂದಲ್ಲ ಹಾಗರ್ ಹ್ಯಾಪಿ ಬರ್ತ್ಡೇ ಹೇಳ್ಬೇಡಿ ಎಲ್ ಎಲ್ಲರದ್ದು ಹೇಳ್ತಾ ಇರೋದು ಯಾವಾಗ ನಿದ್ದೆ ಮಾಡಿ ಎದ್ರೋ ಬದುಕಿದ್ದೀನಲ್ವಾ ಸರಿ ಸದ್ಯ ಇವತ್ತು ನನ್ನ ಬರ್ತ್ಡೇ ಅಪ್ಪ ಸದ್ಯ ದೇವರು ಬದುಕಿಸಿದಾನೆ ಒಳ್ಳೆ ಕೆಲಸ ಮಾಡೋಣ ಅನ್ನೋ ಒಂದು ನಿರ್ಧಾರ ಇರಬೇಕು ಅದರಿಂದ ಎವ್ರಿ ಡೇ ಇಸ್ ಬರ್ತ್ಡೇ ದೇವರು ನಮಗೆ ಪ್ರದಾನ ಮಾಡಿದ್ದಾನೆ ಇವತ್ತು ಬದುಕಿದ್ದೀವಿ ಅಂದರೆ ಇಟ್ ಈಸ್ ಬೋನಸ್ ಫಾರ್ ಅಸ್ ಅದರಿಂದ ನಾವು ಒಳ್ಳೆಯ ಕೆಲಸವನ್ನು ಮಾಡೋಣ ಈ ಒಂದು ಕರ್ಮ ಸಿದ್ಧಾಂತದಲ್ಲಿ ನಾವು ಒಪ್ಕೊಳ್ಳೋಣ ಅಂತಂತನ್ಬಿಟ್ಟು ಅದರಿಂದ ಬೇರೆಯವರಿಗೂ ಉಪದೇಶ ಮಾಡಿ ರಿಪೇರಿ ಆಗೋ ಮುಂಚೆ ನಮಗೆ ನಾವು ರಿಪೇರಿ ಆಗಬೇಕು ಗಡಿಯಾರ ಟಿಕ್ 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 ಅಂತ ಶಬ್ದ ಮಾಡ್ತಾ ಇದೆ ಅಲ್ವಾ ಈ ಕರೆಕ್ಟ್ ಎಂಟಕ್ಕೆ ಬಂತು ಹೇಳಿದ್ದಾರೆ ಎಂಟು ಅಂದರೆ ನಿಲ್ಲಿಸಿ ಇನ್ನೇನು ಮುಗಿಸ್ಬೇಕು ಅನ್ನೋ ಹಂತ ಆದರೆ ಅಂತ ಅಂತ ಅಂದ್ಬಿಟ್ಟು ಐದು ನಿಮಿಷ ಅಷ್ಟೇ ತೊಗೊಳ್ಬೇಕು ಅಂತ ಈಗ ಮುಗಿಸ್ತಾ ಇದ್ದೀವಿ ನೀವು ಅಲ್ಲಿ ಎಂಟು ಬಂತು ಅಂದರೆ ಎದ್ದು ಬಿಡಬೇಕು ಹೊರಟು ಬಿಡಬೇಕು ಐದು ನಿಮಿಷದಲ್ಲಿ ಏನು ಸೂರೋಗತ್ತೆ ಹಾಗೇನೇ ತೀರಾ ಜಾಸ್ತಿ ಆದರೆ ಹೋಗ್ಬೇಕು ಸರಿ ಕೂತ್ಕೊಳ್ಳಿ ಇಲ್ಲಿ ಹ್ಞೂ ಅಲ್ಲ ನಾನು ಹೇಳೋದು ಆ ಟಿಕ್ 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 ಅಂತಿದ್ರೆ ಅರ್ಥ ಏನು ಅಂದರೆ ಗಡಿಯಾರ ನಡೀತಾ ಇದೆ ಅಂತ ಅರ್ಥ ಹೌದಾದ್ರೂ ಕೂಡ ನಮಗೊಂದು ಕಾಜನ್ನು ಕೊಡಿಸಿದೆ ಕ್ವಿಕ್ 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 ಅಂತ ಅಂದರೆ ಇನ್ನೆಷ್ಟು ಆಯಸ್ಸು ಇದೆಯೋ ಬೇಗ 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 ನೀನು ಒಂದು ಸಾಧನೆ ಮಾಡು ಸದ್ಭಾವ ತನ್ಕೋ ಸನ್ಮಾರ್ಗದಲ್ಲಿ ನಡಿ ಸದ್ಗುಣಗಳನ್ನು ರೂಢಿಸಿಕೋ ಸತ್ಕರ್ಮಗಳನ್ನು ಮಾಡು ಸತ್ ಚಿಂತನೆಯನ್ನು ಮಾಡಿ ಸದ್ವಿಚಾರದಿಂದ ಸದಾಚಾರಿಯಾಗಿ ನೀನು ಜನ್ಮಾಂತರದಲ್ಲಿ ಮೋಕ್ಷವನ್ನು ಪಡಿ ಈ ಬದುಕಿಗೆ ಮತ್ತೆ ಬರಬೇಡ ಬವಣೆಯನ್ನು ಹೊಂದಬೇಡ ಅನ್ನತಕ್ಕಂಥ ವಿಚಾರವನ್ನು ಗಡಿಯಾರ ತಿಳಿಸುತ್ತೆ ಅಂತ ನಾವು ತಿಳ್ಕೊಳ್ಬೋದು ಸೊ ಆದ್ದರಿಂದ ಇಷ್ಟೆಲ್ಲ ನಾವು ಆದಷ್ಟು ಎರಡು ದಿನದಲ್ಲಿ ಹೇಳಿದ್ದೀನಿ ಸೊ ನೀವು ಕೂಡ ಅಷ್ಟೇ ಒಂದು ಪರಮ ಪ್ರೀತಿಯಿಂದ ಅನೇಕ ವಿಚಾರಗಳನ್ನು ನಾನು ನೆನೆನೆ ಹೇಳಿದೆ ಎಷ್ಟೋ ವಿಚಾರಗಳು ತಿಳಿದಿರುತ್ತೆ ಎಷ್ಟೋ ವಿಚಾರಗಳು ತಿಳಿದಿರೋದಿಲ್ಲ ದ ಸ್ಪೀಚ್ ಡಿಫರ್ಸ್ ಫ್ರಮ್ ಮೌತ್ ಟು ಮೌತ್ ಅಂಡ್ ಬಾಯಿಂದ ಬಾಯಿಗೆ ಮಾತುಗಳು ಬೇರೆ ಆಗಿರ್ತವೆ ಅಂತಂತನ್ಬಿಟ್ಟು ಸೊ ಇಂತಹ ಒಂದು ವಿಚಾರ ಸಂಸ್ಥೆ ಇದರಲ್ಲಿ ಧರ್ಮಯುಕ್ತ ಮತ್ತು ತತ್ವಯುಕ್ತ ಜ್ಞಾನ ನಿರಂತರವಾಗಿ ಸಂಸ್ಥೆಯಲ್ಲಿ ಪ್ರವಹಿಸಲಿ ಅಂತ ನಾನು ಕೂಡ ಹಾರೈಸ್ತೇನೆ ನೀವೆಲ್ಲರೂ ಕೂಡ ಬಂದು ಒಳ್ಳೆಯ ಬೋಧನೆಯನ್ನು ತಿಳ್ಕೊಂಡು ಇನ್ನಾದ್ರೂ ಕೂಡ ಹಿಯರ್ ಆಫ್ಟರ್ ಅಂತಾರೆ ಇನ್ನು ಮುಂದೆ ನಮ್ಮ ಜೀವನವನ್ನು ಚೆನ್ನಾಗಿ ರೂಪಿಸ್ಕೊಂಡು ಆದಷ್ಟು ಒಳ್ಳೆಯದನ್ನೇ ಮಾಡ್ತಾ ಅದರಲ್ಲೇ ವಿಚಾರದಲ್ಲಿ ಇರೋಣ ಅಂತ ಹೇಳ್ತಾ ಆ ಈ ಒಂದು ಗೋಕಲೆ ಮಹಾಶಯರಿಗೂ ಮತ್ತು ಡಿ ವಿ ಜಿಯವರಿಗೂ ಒಂದು ನಾವು ಪುನಃ ಒಂದು ನಮನವನ್ನು ಸಲ್ಲಿಸೋಣ ಅವಕಾಶ ಕೊಟ್ಟಂತಹ ಈ ಒಂದು ಸಮಿತಿಯ ವರ್ಗದವರಿಗೂ ಶ್ರವಣಿಸಿದಂತಹ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಈಗ ನಾವು ಡಿ ಜಿ ಅವರದು ಪುನಃಸ್ಮರಣೆ ಶ್ಲೋಕ ಮಾಡಬಿಡೋಣ ಖರ್ಮಯೋಗ ರಹಸ್ಯಜ್ಞಂ ನಿಷ್ಠಂ ಪತ್ರಕರ್ತರ ತತ್ವಾನುಸಂಧಾನಕಂ ವಿಜಿಂ ഹരി ഓം ഓം ശാന്തി ശാന്തി ശാതി ഹരി ഓം ശ്രീഗുരുഭ്യോ നമ ഹരി ഓം നാളെയാൽ ദിവസ ಶಂಕರ್ಪುರಂ ಚಾಮರಾಜಪೇಟೆ ಶಂಕರ್ ಮಠದಲ್ಲಿ ಶ್ರೀ ಲಲಿತಾ ಸಹಸ್ರನಾಮ ಮತ್ತು ಶ್ರೀ ವಿಷ್ಣು ಸಹಸ್ರನಾಮ ಇವೆರಡಕ್ಕೂ ಇರೋ ಸಾಮ್ಯತೆ ಅನ್ನೋ ವಿಷಯದ ಬಗ್ಗೆ ನಾಲ್ಕು ದಿವಸ ಮಾತಾಡ್ತೀವಿ ಸರ್ವೋತ್ಕೃಷ್ಟವಾದಂತಹ ವಿಷಯ ಅವಕಾಶ ಇರೋರು ಬರ್ಬೋದು ಬೇರೆಯವ್ರಿಗೂ ತಿಳಿಸ್ಬೋದು ಹರಿ ಓಂ ತತ್ಸತ್ ಟೈಮು ಆರು